ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಪ್ರೇಮ್ ಜೊತೆ ಮಾತಾಡಕ್ಕೆ ಹಾಲ್ ಕುಡಿದಷ್ಟು ಸಂತೋಷ ಆಗ್ತಾ ಇದೆ. ಅದ್ ಯಾಕೆ ಅಂದ್ರೆ, ನಾವು ಪ್ರೇಮ್ ಜೊತೆ ನಂದಿನಿ ಮಿಲ್ಕ್ ಮತ್ತು ಕೋಆಪರೇಟಿವ್ಸ್ ಹೆಂಗ್ ವರ್ಕ್ ಆಗತ್ತೆ, ಅಷ್ಟೊಂದು ಲಕ್ಷಾಂತರ ಕೋಟ್ಯಾಂತರ ಕನ್ನಡಿಗರಿಗೆ ದಿನ ಬೆಳಗ್ಗೆ ನಂದಿನಿ ಹಾಲು ಹೆಂಗೆ ತಲುಪುತ್ತೆ, ಈ ಪೂರ್ತಿ ವಿಷಯಗಳನ್ನ ಚರ್ಚೆ ಮಾಡ್ತೀವಿ. ಪ್ರೇಮ್ ಸರ್, ನಮ್ ಶೋಗ್ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಮಸ್ಕಾರ. ನಂದಿನಿ ಬಗ್ಗೆ ಮಾತಾಡೋಣ, ಮಿಲ್ಕ್ ಕೋಆಪರೇಟಿವ್ಸ್ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ನಾವು ನಿಮ್ ಬಗ್ಗೆನೂ ಮಾತಾಡೋಣ. ನಿಮ್ ಬಗ್ಗೆ ಒಂದ್ ಸ್ವಲ್ಪ ತಿಳಿಸಿ, ನಿಮ್ ಬಾಲ್ಯ ಎಲ್ಲಿತ್ತು, ವೇರ್ ಆರ್ ಯು ಫ್ರಮ್, ಸ್ಕೂಲ್ ಅಲ್ಲಿ ಲಾಸ್ಟ್ ಬೆಂಚ್ ಅಲ್ಲಿ ಇದ್ರ, ಫಸ್ಟ್ ಬೆಂಚ್ ಅಲ್ಲಿ ಇದ್ರ, ಹೆಂಗೆ? ಲಾಸ್ಟ್ ಬೆಂಚ್. ಅದಕ್ಕೂ ಮೊದಲು ನಮ್ಮ ಪ್ರಾಯೋಜಕರಿಂದ ಒಂದು ಸಂದೇಶ. ಬಿಸಿಯಾದ ಅಕ್ಕಿ ರೊಟ್ಟಿ ಚಟ್ನಿ ಪುಡಿ ತಿನ್ನಕ್ಕೆ ಸೂಪರಾಗಿರುತ್ತೆ, ಆದರೆ ಒಳ್ಳೆ ಟೇಸ್ಟು ಹೋಟ್ಲಲ್ಲಿ ಸಿಗಲ್ಲ, ಮಾಡ್ಕೊಂಡು ತಿನ್ನಕ್ಕೆ ನಮ್ಗೆ ಟೈಮೇ ಆಗಲ್ಲ ಅನ್ನೋ ಇಕ್ಕಟ್ಟಿನ ಪರಿಸ್ಥಿತಿ ನಿಮ್ಮದಾಗಿದ್ದರೆ ipaka.com ಭೇಟಿ ನೀಡಿ. ಚಡ್ಡಿ ಬಡ್ಡಿ ಕಾಂಬೋ ಅಂತ ಅಕ್ಕಿ ರೊಟ್ಟಿ ಮತ್ತು ಚಟ್ನಿ ಪುಡಿ ರಿಲೀಸ್ ಮಾಡಿದ್ದಾರೆ. www.ipaka.com ಕೂಪನ್ ಕೋಡ್ AK10 ಅಂತ ನೀವು ಕೊಟ್ಟರೆ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇನ್ಯಾಕೆ ತಡ, ipaka.com ಭೇಟಿ ನೀಡಿ. ಟಿಂಗ್ ಟಾಂಗ್. ಅರಳಿಕಟ್ಟೆಯ ಚರ್ಚೆಗೆ ಮರಳಿ ಸ್ವಾಗತ. ಅದಕ್ಕೂ ಮುಂಚೆ ನಾವು ನಿಮ್ ಬಗ್ಗೆನೂ ಮಾತಾಡೋಣ. ನಿಮ್ ಬಗ್ಗೆ ಒಂದ್ ಸ್ವಲ್ಪ ತಿಳಿಸಿ, ನಿಮ್ ಬಾಲ್ಯ ಎಲ್ಲಿತ್ತು, ವೇರ್ ಆರ್ ಯು ಫ್ರಮ್, ಸ್ಕೂಲ್ ಅಲ್ಲಿ ಲಾಸ್ಟ್ ಬೆಂಚ್ ಅಲ್ಲಿ ಇದ್ರ, ಫಸ್ಟ್ ಬೆಂಚ್ ಅಲ್ಲಿ ಇದ್ರ, ಹೆಂಗೆ? ಲಾಸ್ಟ್ ಬೆಂಚ್. ಓಕೆ, ಶುಡ್ ಐ ಸ್ಟಾರ್ಟ್? ಹೇಳಣ. ಓಕೆ, ಪ್ರೇಮ್ನಾಥ್, ನಾನು ನೇಟಿವ್ ಆಫ್ ಕೂರ್ಗ್. ಕೂರ್ಗ್ ಅಂದ್ರೆ ಬಾರ್ಡರ್ ಆಫ್ ಹಾಸನ್ ಅಂಡ್ ಕೂರ್ಗ್, ಸೋಮಾರ್ಪೇಟ್ ತಾಲೂಕು, ಕೊಡ್ಲಿಪೇಟೆ ಅಂತ ಬರುತ್ತೆ. ಐ ವಾಸ್ ಬಾರ್ನ್ ದೇರ್. ದೋ ಇಟ್ ಇಸ್ ಕೂರ್ಗ್ ಕೊಡಗು ಜಿಲ್ಲೆ, ಆದ್ರೂ ಕೂಡ ನನ್ನ ನೇಟಿವ್, ನನ್ನ ಊರು ಇಸ್ ಮೋರ್ ಲೈಕ್ ಹಾಸನ್ ಕಲ್ಚರ್. ಸ್ವಲ್ಪ ಅಷ್ಟು ಕೂರ್ಗಿ ಇದಿಲ್ಲ. ಕೂರ್ಗ್ದು ರಿಯಲ್ ಇದೆಲ್ಲ ಸೋಮವಾರಪೇಟೆ, ಮಡಿಕೇರಿ, ವಿರಾಜಪೇಟೆ ಆ ಕಡೆಗೆ ಜಾಸ್ತಿ ಇರುತ್ತೆ. ಸೊ ನಮ್ದು ಹಾಸನ್ ಬಾರ್ಡರ್, ಅರಕಲಗೋಡು ಈ ಕಡೆ ಬಾರ್ಡರ್ ಇದು ಟೌನ್ ನಮ್ದು. ಸೊ ಐ ವಾಸ್ ಬಾರ್ನ್ ದೇರ್. ನನ್ನ ಪ್ರೈಮರಿ ಇದೆಲ್ಲ ಅಲ್ಲೇ ಇದಾಯ್ತು. ಇನ್ಸಿಡೆಂಟ್ಲಿ ಐ ಆಮ್ ಎಕ್ಸ್ಪೋಸ್ ಟು ದ ಡೈರಿ ಇಂಡಸ್ಟ್ರಿ ಸಿನ್ಸ್ ಮೈ ಬರ್ತ್. ಹೌ ಅಂದ್ರೆ, ಮೈ ಫಾದರ್ ವಾಸ್ ಆಲ್ಸೋ ಎ ಡೈರಿ ಮನ್, ಇನ್ ದ ಸೆನ್ಸ್ ಹಿ ವಾಸ್ ವರ್ಕಿಂಗ್ ಇನ್ ದ ಡೈರಿ, ದಟ್ ಈಸ್ ಅಟ್ ಕೂಡಿಗೆ. ಇನ್ಸಿಡೆಂಟ್ಲಿ ಕೂಡಿಗೆ ಇಸ್ ದಿ ನಂಬರ್ ಒನ್ ಫಸ್ಟ್ ಡೈರಿ ಆಫ್ ದ ಕರ್ನಾಟಕ ಸ್ಟೇಟ್, ಸ್ಟಾರ್ಟೆಡ್ ಇನ್ 1955. ಐ ವಾಸ್ ಬಾರ್ನ್ ಇನ್ 56 ಕೊಡಗಿನಲ್ಲಿ. ಮೈ ಫಾದರ್ ವಾಸ್ ವರ್ಕಿಂಗ್ ಇನ್ ದ ಕೂಡಿಗೆ ಡೈರಿ. ಸೊ ಆಸ್ ಎ ಬಾಯ್, ಒಂದು ಸ್ವಲ್ಪ ನಾನು ಓಡಾಡಕ್ ಶುರು ಮಾಡಿದಾಗಿಂದ ಅಲ್ಲಿ ನಮ್ಮ ತಂದೆ ಜೊತೆ ಗೋಯಿಂಗ್ ಅರೌಂಡ್, ಅವರು ಒಂದು ಈ ಸೋಮ ಈ ಬೆಳಗ್ಗೆ ಎಲ್ಲ ಹಾಲು ಡಿಸ್ಟ್ರಿಬ್ಯೂಷನ್ಗೆ ಯೂಸ್ ಟು ಮಾನಿಟರ್ ಆಸ್ ಮಾರ್ಕೆಟಿಂಗ್ ಹೆಡ್. ಸೊ ಅವ್ರ ಜೊತೆ ನಮಗೆ ಏನಾದ್ರೆ ಅಟ್ರಾಕ್ಷನ್ ಜೀಪ್, ಜೀಪಲ್ಲಿ ಹೋಗ್ಬೇಕು ನಮಗೆ. ಸೊ ದ ಡೆಲಿವರೀಸ್ ಫಸ್ಟ್ ಸ್ಟಾರ್ಟ್ ಅಟ್ 3:00 ಇನ್ ದ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ಪ್ರೊಸೆಸ್ ಆಗಿ ರಾತ್ರಿ ಎಲ್ಲ ಪ್ರೊಸೆಸ್ ಆಗಿ 3 ಗಂಟೆಗೆ ಜೀಪ್ ಹೊರಡುತ್ತೆ. ಜೀಪ್ ವಿತ್ ದ ಟ್ರೈಲರ್, ಸ್ಮಾಲ್ ಅಮೌಂಟ್, ಅವಾಗೆಲ್ಲ ಇನ್ನೂ ಬೆಳೆದಿರಲಿಲ್ಲ. ಸೊ ಸೋಮವಾರಪೇಟೆ ಮಡಿಕೇರಿಗೆಲ್ಲ ಹೋದಾಗ ನಾನು ಐ ವಾಂಟೆಡ್ ಟು ಗೋ ವಿತ್ ಮೈ ಫಾದರ್, ಜೀಪಲ್ಲಿ ಹೋಗ್ಬೇಕು ನನಗೆ ಅಟ್ರಾಕ್ಷನ್. ಸೊ ಹಾಗಾಗಿ ಐ ವಾಸ್ ಟು ಸಿ ಬಾಟಲ್ ರಾತ್ರಿ 2 ಗಂಟೆಗೆ 3 ಗಂಟೆಗೆ ಎದ್ದು ಆಟ ಹಿಡಿದು ಅವ್ರು ಬೇಡ ಬೇಡ 3 ಗಂಟೆಗೆ ಯಾಕೆ ಹೇಳ್ತೀಯ ಅಂತ ಎಲ್ಲ ಕಂಟ್ರೋಲ್ ಮಾಡಿದ್ರು ಕೂಡ. ಸೊ ದ ಮಿಲ್ಕ್ ಮಾರ್ಕೆಟಿಂಗ್ ಅಟ್ ದ ಏಜ್ ಆಫ್ ಮೈ 4th year or 5th year ಅಬ್ಸರ್ವೇಷನ್ ಅಲಾಂಗ್ ವಿತ್ ಮೈ ಫಾದರ್. ದಟ್ಸ್ ಹೌ ಐ ನನ್ನ ಇನ್ಸಿಡೆಂಟಲ್ ಫ್ಯಾಕ್ಟರ್ಸ್. ಅಂದ್ರೆ ನಾನು ಎಜುಕೇಶನ್ ಆಗಿ ಆಮೇಲೆ ಡೈರಿಗೆ ಬರಲಿಲ್ಲ, ನನ್ನ ಚೈಲ್ಡ್ಹುಡ್ ಅಲ್ಲಿ ಐ ಗಾಟ್ ಎಕ್ಸ್ಪೋಸ್ ವಿತ್ ಅ ಡೈರಿ. ಇಟ್ಸ್ ಅ ಕೂಡಿಗೆ ಡೈರಿ ವಿಚ್ ಇಸ್ ಇನ್ ಕುಶಾಲ್ ನಗರ್. ಇಸ್ ದ ಫಸ್ಟ್ ಡೈರಿ ಆಫ್ ದ ಸ್ಟೇಟ್, ಸ್ಟಾರ್ಟೆಡ್ ಇನ್ 55-56. ಅವಾಗ ಅದು ಕೂರ್ಗ್ನಲ್ಲಿ ಇತ್ತು, ಅದು ಮರ್ಜ್ ವಿತ್ ಅಫ್ಕೋರ್ಸ್ ಕರ್ನಾಟಕ ಇದಾದಾಗ ದಟ್ ಇಸ್ ದ ಫಸ್ಟ್ ಡೈರಿ. ಓಕೆ, ಮೈ ಫಾದರ್ ವಾಸ್ ದ ಅಲ್ಲಿ ಡೈರಿ ಸುಬ್ರಹ್ಮಣ್ಯನ್. ಸೊ ಅಲಾಂಗ್ ವಿತ್ ಹಿಮ್ ಅವರು ಅಗೇನ್ ಈ ಗೆಟ್ ಟ್ರಾನ್ಸ್ಫರ್ ಟು ಬ್ಯಾಂಗ್ಳೂರ್ ಇನ್ 1962. ಸೊ ಐ ಆಲ್ಸೋ ಕಮ್ ವಿತ್ ದ ಐ ವಿ ಶಿಫ್ಟ್ ಟು ಬ್ಯಾಂಗ್ಳೂರ್. ಸೊ
ಸೊ ಬ್ಯಾಂಗ್ಳೂರಲ್ಲಿ ವಾಟ್ ಯು ಸಿ ದ ಬ್ಯಾಂಗ್ಳೂರಿ ಸೇಮ್ ಲೊಕೇಶನ್ ದಟ್ ವಾಸ್ ದ ಫಸ್ಟ್ ಬಿಗ್ ಆರ್ಗನೈಸ್ಡ್ ಡೈರಿ ಇನ್ ದ ಸ್ಟೇಟ್ ಆಫ್ಟರ್ ಕೂಡಿಗೆ ಐ ಥಿಂಕ್ ಲಾಲ್ ಬಹದ್ದೂರ್ ಶಾಸ್ತ್ರಿ ದ ದೆನ್ ಪ್ರೈಮ್ ಮಿನಿಸ್ಟರ್ ಓಪನ್ಸ್ ಡಿಕ್ಲೇರ್ಸ್ ಓಪನ್ ದ ನ್ಯೂ ಡೈರಿ ಮಿಲ್ಕ್ ಪ್ರೊಸೆಸಿಂಗ್ ಡೈರಿ ಅಂಡರ್ ಗೌರ್ಮೆಂಟ್ ಅದು ಬ್ಯಾಂಗ್ಳೂರ್ ಡೈರಿ ಅದೇ ಲೊಕೇಶನ್ ಇವಾಗ ಡೆವಲಪ್ ಮಾಡಿದ್ದಾರೆ ದಟ್ ಈಸ್ ಅನದರ್ ಹಿಸ್ಟ್ರಿ ದಟ್ ಐ ವಿಲ್ ಟೆಲ್ ಲೇಟರ್ ಸೊ ಮೈ ಎಜುಕೇಶನ್ ಅಂಡ್ ಎವ್ರಿಥಿಂಗ್ ಮೈ ಚೈಲ್ಡ್ಹುಡ್ ವಾಸ್ ಇನ್ ಕೂರ್ಗ್ ಅಬೌಟ್ ಅಪ್ ಟು ದ ಏಜ್ ಆಫ್ 6 ಇಯರ್ 7 ಇಯರ್ ಐ ಶಿಫ್ಟ್ ಟು ಬ್ಯಾಂಗ್ಳೂರ್ ಆ ಮೊದಲು ಹೆಸರುಘಟ್ಟ ಫಾರ್ಮ್ ವಿ ಕಮ್ ಟು ಹೆಸರುಘಟ್ಟ ಅಲ್ಲಿ ವಿ ವೇರ್ ಅಲ್ಲಿ ಫಾರ್ಮ್ ಅಲ್ಲಿ ಈ ಇಂಪೋರ್ಟೆಡ್ ಜರ್ಸಿ ಮತ್ತೆ ಹೋಲ್ಸನ್ ಫ್ರೇಷನ್ ಬ್ರೀಡಿಂಗ್ ಫಾರ್ಮ್ ಎಲ್ಲ ಇದೆ ಅಲ್ಲಿ ಅಲ್ಲಿಗೆ ನಮ್ಮ ತಂದೆ ಅಲ್ಲಿಗೆ ಪೋಸ್ಟ್ ಆಗ್ತಾರೆ ಸೊ ಅಗೇನ್ ಐ ಗಾಟ್ ಎಕ್ಸ್ಪೋಸ್ ಟು ದ ಐ ಗೆಟ್ ಎಕ್ಸ್ಪೋಜರ್ ಆಫ್ ದ ಕೌ ರೇರಿಂಗ್ ಅಂಡ್ ಅದರ್ ಥಿಂಗ್ ಆಸ್ ಎ ಕಿಡ್ ನಾನೇನು ಪ್ರೊಫೆಷನಲಿ ಸ್ಟಡಿ ಮಾಡಲ್ಲ ಐ ಸಿ ಓ ಈ ತರ ಒಳ್ಳೊಳ್ಳೆ ಹಸುಗಳು 10 ಲೀಟರ್ ಹಾಲು ಕೊಡುತ್ತೆ ಯಾಕಂದ್ರೆ ನಮ್ಮ ಹಳ್ಳಿ ಕಡೆ ಎಲ್ಲ 1 ಲೀಟರ್ ಅರ್ಧ ಲೀಟರ್ ಕೊಡುತ್ತೆ ಆ ಹಳ್ಳಿಕಾರ್ ಬ್ರೀಡ್ ಅವೆಲ್ಲ ಅಮೃತಮ ಅಲ್ಲವೆಲ್ಲ ಸೊ ಐ ಸಾ ದ ಎಕ್ಸಾಟಿಕ್ ಬ್ರೀಡ್ಸ್ ಎಲ್ಲ ಮೈ ಫಾದರ್ ಆಸ್ ದ ಡೈರಿ ಸೂಪರಿಂಟೆಂಡೆಂಟ್ ಅಲ್ಲಿ ಅಲ್ಲಿಂದ ಹೆಸರುಘಟ್ಟಿಂದ ಬೆಂಗಳೂರಿಗೆ ಹಾಲು ಬರೋದು ದ ಪ್ಯೂರೆಸ್ಟ್ ಮಿಲ್ಕ್ ಫ್ರೆಶ್ ಮಿಲ್ಕ್ಡ್ ಕಾವ್ ಮಿಲ್ಕ್ಡ್ ಮಿಲ್ ಇದು ಕೌವಿಂದ ಮಿಲ್ಕ್ ಮಾಡಿದ ತಕ್ಷಣ ಪ್ರೊಸೆಸ್ ಮಾಡಿ ಅಲ್ಲಿ ಕಳಿಸ್ತಾ ಇದ್ರು ಬೆಂಗಳೂರು ಏರಿಯಾಗೆ ಸೆಲೆಕ್ಟೆಡ್ ಏರಿಯಾ ವಿಐಪಿಸ್ಗೆಲ್ಲ ಅದು ಹೆಸರುಘಟ್ಟಿಂದ ಬರ್ತದೆ ಮಿಲ್ಕ್ ಇನ್ ಬಾಟಲ್ಸ್ ದೆನ್ ಸೊ ಆಲ್ ದಟ್ ಥಿಂಗ್ ಐ ಅಬ್ಸರ್ವ್ ಆಸ್ ಎ ಕಿಡ್ ಗೋಯಿಂಗ್ ಟು ಸ್ಕೂಲ್ ಆರ್ ಇದು ದೆನ್ ಮೈ ಸ್ಕೂಲಿಂಗ್ ವಾಸ್ ಇನ್ ಹೆಸರುಘಟ್ಟ ಕಾಕೋಳು ಅಂತ ಒಂದು ವಿಲೇಜ್ ಇದೆ ಹೆಸರುಘಟ್ಟ ಹತ್ರ ನೌ ಆಲ್ಸೋ ಇಟ್ ಇಸ್ ಎ ಫೇಮಸ್ ಅಂದ್ರೆ ಒಂಥರ ಚೆನ್ನಾಗಿ ಡೆವಲಪ್ ಆಗಿದೆ ವಿಲೇಜ್ ಅಲ್ಲಿ ಓದ್ತಾ ಇದ್ದೆ 5th, 6th, 7th ದೆನ್ ಐ ಮೂವ್ ಟು ಶೇಷಾದ್ರಿಪುರಂ ಹೈಸ್ಕೂಲ್ ಇನ್ ಬ್ಯಾಂಗ್ಳೂರ್ ಸೊ ಮೈ ಫಾದರ್ ವಾಸ್ ಇನ್ ಹೆಸರುಘಟ್ಟ ಬಟ್ ನನ್ನ ರಿಲೇಟಿವ್ಸ್ ಮನೆಯಲ್ಲಿ ಅವರು ಬೆಂಗಳೂರಿಗೆ ಬಿಟ್ಟು ಶೇಷಾದ್ರಿಪುರಂ ಹೈಸ್ಕೂಲ್ನಲ್ಲಿ ಐ ಸ್ಟಡೀಡ್ ಮೈ 8th, 9th ಅಲ್ಲಿ ಮಾಡಿದೆ ಅಗೇನ್ ಮೈ ಫಾದರ್ ವಾಸ್ ಟ್ರಾನ್ಸ್ಫರ್ ಟು ಫ್ರಮ್ ಬ್ಯಾಂಗ್ಳೂರ್ ಈ ಗಾಟ್ ಟ್ರಾನ್ಸ್ಫರ್ ಟು ಬ್ಯಾಂಗ್ಳೂರಿ ಅಂಡ್ ದೆನ್ ಆನೇಕಲ್ ಅಂತ ಯು ನೋ ಆನೇಕಲ್ ಎಲ್ಲ ಬೆಂಗಳೂರು ಹತ್ರನೇ ಇದೆ ಅದು ಅರ್ಲಿಯರ್ ಇಟ್ ವಾಸ್ ಒಂಥರ ಬೇರೆ ಸಪ್ರೇಟ್ ಅಪೋಸ್ ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಈಗ ಆಲ್ಮೋಸ್ಟ್ ಪಾರ್ಟ್ ಆಫ್ ಬೆಂಗಳೂರು ತರ ಡೆವಲಪ್ ಆಗಿದೆ ಅಲ್ಲಿ ಒಂದು ಮಿಲ್ಕ್ ಚಿಲ್ಲಿಂಗ್ ಸೆಂಟರ್ ಇದೆ ಫಾದರ್ ಅಲ್ಲಿ ಹೋಗ್ತಾರೆ ಐ ಆಲ್ಸೋ ಮೂವ್ ವಿತ್ ಹಿಮ್ ಸೊ ದೇರ್ ಐ ಡೂ ಮೈ ಎಸ್ ಎಸ್ ಎಲ್ ಸಿ ಅಂಡ್ ಪಿ ಯು ಸಿ ಸೊ ದೆನ್ ಐ ಡೂ ಮೈ ಫಸ್ಟ್ ಬಿ ಎಸ್ ಸಿ ಇನ್ ನಿಜಲಿಂಗಪ್ಪ ಕಾಲೇಜ್ ಆ ಫಸ್ಟ್ ಬಿ ಎಸ್ ಸಿ ಆದಾಗ ಮೈ ಫಾದರ್ ಪುಷಸ್ ಮೀ ಈಸ್ ಅ ಸಾರ್ಟ್ ಆಫ್ ಮಿಲಿಟರಿ ಬ್ಯಾಕ್ಗ್ರೌಂಡ್ ಅಂದ್ರೆ ಒಂಥರ ಸ್ಟ್ರಿಕ್ಟ್ ವೆರಿ ಸ್ಟ್ರಿಕ್ಟ್ ನಾವೆಲ್ಲ ಹೆದರ್ಕೋತಾ ಇದ್ವಿ ನಮ್ಮ ತಂದೆಗೇನು ಮಾತಾಡ್ಲಿಕ್ಕೆ ಅವ್ರ ಬಗ್ಗೆ ನಾವೇನು ಫ್ರೀಯಾಗಿ ಮಾತಾಡ್ತಿರ್ಲಿಲ್ಲ ಇಟ್ ವಾಸ್ ವೆರಿ ಸ್ಟ್ರಿಕ್ಟ್ ಸೊ ಐ ಆಸ್ ಎ ಬಾಯ್ ನನಗೆ ಒಂದು ಸ್ಟೂಡೆಂಟ್ ಲೈಫಲ್ಲಿ ಐ ಸೀ ಲಾಟ್ ಆಫ್ ಫಿಲ್ಮ್ಸ್ ಎಲ್ಲ ಫಿಲ್ಮ್ಸ್ ಭಾಳ ಇಂಟ್ರೆಸ್ಟ್ ಆಗ್ತಿತ್ತು ಅಫ್ಕೋರ್ಸ್ ದೆನ್ ರಾಜ್ಕುಮಾರ್ ದೆನ್ ಅನ್ ನಾವು ಆಲ್ಸೋ ರಾಜ್ಕುಮಾರ್ ವಾಸ್ ಮೈ ವೆರಿ ಫೇವ್ರೇಟ್ ಆ್ಯಕ್ಟರ್ ಅವಾಗ ಒನ್ ಆ್ಯಂಡ್ ಓನ್ಲಿ ಸೊ ಫ್ಯಾಸಿನೇಟೆಡ್ ವಿತ್ ಹಿಮ್ ಅಂಡ್ ಐ ಯೂಸ್ ಟು ಅಯ್ಯೋ ಯಾವಾಗ ನಾನು ನೋಡ್ತೀನಿ ಅಂತ ಅನ್ಕೋತಾ ಇದ್ದೆ ಇನ್ಸಿಡೆಂಟ್ಲಿ ಐ ಆಲ್ಸೋ ಡೆವಲಪ್ ಕ್ಲೋಸ್ ರ್ಯಾಪೋರ್ಟ್ ವಿತ್ ರಾಜ್ಕುಮಾರ್ ಮೈ ಸ್ಟೂಡೆಂಟ್ ಡೇಸ್ ಓನ್ಲಿ ದಟ್ ಈಸ್ ವೆನ್ ಐ ಕಮ್ ಟು ಪಿ ಯು ಸಿ ಅವಾಗಲೇ ನಾನು ಡೆವಲಪ್ ಸಮ್ ಕ್ಲೋಸ್ ಅದೊಂದು ಕೆಲವು ಇನ್ಸಿಡೆಂಟ್ ಅಲ್ಲಿ ಐ ಬಿಕಮ್ ವೆರಿ ಕ್ಲೋಸ್ ಟು ಹಿಮ್ ಸೊ ಅಲ್ಲಿ ನಾನು ಪಿ ಯು ಸಿ ಎಲ್ಲ ಮಾಡಿದ ಬೆಂಗಳೂರಿನಲ್ಲಿ ಇದು ಮಾಡ್ತೀನಿ ವೆನ್ ಫಸ್ಟ್ ಬಿ ಎಸ್ ಸಿ ಮಾಡಿದಾಗ ನಮ್ಮ ಫಾದರ್ ಪುಟ್ಸ್ ಮೀ ಟು ದ ಡೈರಿ ಡಿಪ್ಲೊಮಾ ಅಂತ ಒಂದು ಕೋರ್ಸ್ ಇದೆ ದಟ್ ಈಸ್ ಇನ್ ಫ್ರಂಟ್ ಆಫ್ ಮೈಕೋ ಬೆಂಗಳೂರಿನಲ್ಲಿ ಎನ್ ಡಿ ಆರ್ ಎ ಅಂತ ಇದೆ ಇಟ್ ಈಸ್ ಎ ಇದು ಸೆಂಟ್ರಲ್ ಗೌರ್ಮೆಂಟ್ ರನ್ ಇನ್ಸ್ಟಿಟ್ಯೂಷನ್ ಅದು ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟ್ ವಿ ಹ್ ಓನ್ಲಿ 2 ಸೆಂಟರ್ಸ್ ಒನ್ ಈಸ್ ಇನ್ ಬ್ಯಾಂಗ್ಳೂರ್ ಅನದರ್ ಇಸ್ ಇನ್ ಕರ್ನಾಲ್ ಪಂಜಾಬ್ ಸರಿ ಹರಿಯಾಣ ಇದಕ್ಕೆ ಬರುತ್ತೆ ಅಲ್ಲಿ ನನ್ನ ಬೆಂಗಳೂರು ಇದಕ್ಕೆ ನಮ್ಮ ಫಾದರ್ ನನಗೇನೋ ಗೊತ್ತಿಲ್ಲ ಸುಮ್ಮನೆ ಅಪ್ಲಿಕೇಶನ್ ಸೈನ್ ಹಾಕ್ಸ್ಕೊಂಡು ಹಾಕ್ತಾರೆ ನನಗೆ ಐ ವಾಂಟೆಡ್ ಟು ಗೋ ಟು ಪುನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಲರ್ನ್ ಸಮ್ ಇದು ಅಟೆಂಡ್ ದ ಡೈರೆಕ್ಟರ್ ಫಿಲ್ಮ್ ಡೈರೆಕ್ಟರ್ ಆಗ್ಬೇಕು ಅಥವಾ ಫೋಟೋಗ್ರಫಿ ಕ್ಯಾಮ್ರಾ ಅದರಲ್ಲಿ ಇದಾಗಬೇಕು ಅಥವಾ ಫಿಲ್ಮ್ ಡೈರೆಕ್ಟರ್ ಆಗ್ಬೇಕು ನಾಟ್ ಆಕ್ಟಿಂಗ್ ನೋ ಆಕ್ಟಿಂಗ್ ವಾಸ್ ನಾಟ್ ಮೈ ಪ್ಯಾಷನ್ ಅಂತ ಇರುತ್ತೆ ಬಟ್ ಸಿನ್ಸ್ ಐ ಕಾಂಟ್ ಟಾಕ್ ನಮ್ಮ ತಂದೆ ಹತ್ರ ಏನೋ ಹೇಳಕ್ಕೆ ನನಗೆ ಫ್ರೀಡಮ್ ಇರಲ್ಲ ಅಥವಾ ಒಂದು ಭಯ ಇರುತ್ತೆ ಸೊ ಸೈನ್ ಮಾಡಿ ಪೇಪರ್ಗೆ ಹಾಕ್ತೀನಿ ಗೆಟ್ ಸೆಲೆಕ್ಟೆಡ್ ಟು ದ ಕೋರ್ಸ್ ಇಟ್ ಇಸ್ ಆಲ್ ಓವರ್ ಇಂಡಿಯಾ 20 ಕ್ಯಾಂಡಿಡೇಟ್ಸ್ ಮಾತ್ರ ಸೆಲೆಕ್ಟ್ ಮಾಡ್ತಾರೆ ಆಲ್ ಓವರ್ ಇಂಡಿಯಾ ಸೊ ಐ ಗೆಟ್ ಸೆಲೆಕ್ಟೆಡ್ ಇಂಡಿಯನ್ ಡೈರಿ ಡಿಪ್ಲೊಮಾ ಅಂತ ದಟ್ ಈಸ್ ಕಾಲ್ಡ್ ಎ ಡಿಪ್ಲೊಮಾ ಕೋರ್ಸ್ 2 ಇಯರ್ಸ್ ಡಿಪ್ಲೊಮಾ ಕೋರ್ಸ್ ಸೊ ದೇ ಪುಟ್ ಮೀ ಟು ದಟ್ ಕೋರ್ಸ್ ಫಸ್ಟ್ ಡೇ ಹೋಗಿ ಹಸುಗಳು ತೊಳೆಯೋದು ಮತ್ತೆ ಔಷಧಿ ಕೊಡೋದು ಇನ್ಕ್ಲೂಡಿಂಗ್ ಸಗಣಿ ಬಾಚೋದು ಯಾಕಂದ್ರೆ ಹಸುಗಳ ಮೇಂಟೆನೆನ್ಸ್ ನ ಫಸ್ಟ್ ಹೇಳ್ಕೊಡ್ತಾರೆ ಆ ಕೋರ್ಸ್ ನಲ್ಲಿ ಹೌ ಟು ರೇರ್ ದ ಕೌ ಹೈಜಿನಿಕಲಿ
ಸೊ ಅದರಿಂದ ಅದೆಲ್ಲ ಕಲ್ತ್ಕೊಂಡು ದಟ್ ಈಸ್ ಅ ಕೋರ್ಸ್. ಬಟ್ ಲೇಟರ್ ಪಾರ್ಟ್ ಪ್ರೊಸೆಸಿಂಗ್, ಮಿಲ್ಕ್ ಪ್ರೊಸೆಸಿಂಗ್, ಪ್ರಾಡಕ್ಟ್ಸ್ ಮಾಡೋದೇನು ಅಂತ, ಇಟ್ ಇಸ್ ಕಾಲ್ಡ್ ಇಂಡಿಯನ್ ಡೈರಿ ಡಿಪ್ಲೊಮಾ ಅಂತ, IDD ಅಂತ ಶಾರ್ಟ್ ಫಾರ್ಮ್ ಡಿಪ್ಲೊಮಾ. ಸೊ ಅಟ್ ದ ಏಜ್ ಆಫ್ 19 ಐ ಫಿನಿಶ್ ಮೈ ಡಿಪ್ಲೊಮಾ. ಐ ಗೆಟ್ ದ ಜಾಬ್ ಅಟ್ ದ ಏಜ್ ಆಫ್ 19 ಆರ್ ಬಿಟ್ವೀನ್ 19-20. ಐ ಅಂದ್ರೆ 75 ಐ ಜಾಯಿನ್ ದ ಬೆಂಗಳೂರು ಆಸ್ ಎ ಸೂಪರ್ವೈಸರ್. ಅಂದ್ರೆ ನಾನು ಕಾಲೇಜು ಕೋರ್ಸ್ ಮುಗಿಸಲ್ಲ, BSc ಫಸ್ಟ್ ಇಯರ್ ಮಾಡಿ ಡಿಸ್ಕಂಟಿನ್ಯೂ ಮಾಡಿ ಡಿಪ್ಲೊಮಾ ಕೋರ್ಸ್ ಬರ್ತೀನಿ. ಡೆವಲಪ್ ಆಗ್ತಾ ಇರುತ್ತೆ ಮಿಲ್ಕ್ ಇಂಡಸ್ಟ್ರಿ, ಸೊ ದೇ ಪುಟ್ ಮೀ ಇನ್ ಟು ದ ಮೈ ಫಾದರ್ ಬಿಕಾಸ್ ಜಾಬ್ ಎಲ್ಲ ಸಿಗುತ್ತೆ ಅಂದ್ಬಿಟ್ಟು ಹಾಕ್ತಾರೆ. ಸ್ಟಡಿ ದ ಕೋರ್ಸ್ ಪಾಸ್ ಆಗಿ ದೆನ್ ಐ ಜಾಯಿನ್ ದ ಬೆಂಗಳೂರು ಇನ್ ದೇಸ್ ಆಫ್ 1975. ಸೊ 19 ವಯಸ್ಸಿಗೆ ನಾನು ಐ ಗೆಟ್ ಮೈ ಜಾಬ್. ದೆನ್ ಐ ಜಾಯಿನ್ ಬೆಂಗಳೂರು ಅಗೇನ್, ಐ ಗೋ ಟು ಆನೇಕಲ್ ಅಸ್ ಸೂಪರ್ವೈಸರ್. ಅಲ್ಲಿ ಕೆಲಸ ಮಾಡಕ್ಕೆ ನಮ್ಮ ಫಾದರ್ ಬೆಂಗಳೂರಲ್ಲಿ ಸೂಪರ್ಟೆಂಡ್ ಆಗಿರ್ತಾರೆ. ಐ ಡೋಂಟ್ ವರ್ಕ್ ವಿತ್ ಹಿಮ್, ಯಾಕೆ ಮನೆಯಲ್ಲಿ ಭಾಳ ಸ್ಟ್ರಿಕ್ಟ್ ಇರ್ತಾರೆ ಅವ್ರು, ಮತ್ತೆ ಆಫೀಸ್ನಲ್ಲೂ ಅದೇ ಇದಾಗುತ್ತೆ ನೋಡಿ. ನಾವು ಐ ಗೆಟ್ ಪೋಸ್ಟ್ ಟು ಆನೇಕಲ್, ಅಲ್ಲಿ ಹೋಗಿ ಕೆಲಸ ಮಾಡ್ತೀನಿ. ಇದು ಸ್ವಲ್ಪ ತಮಾಷೆ ಅನ್ಸುತ್ತೆ, ಐ ಹ್ಯಾವ್ ಟು ಟೆಲ್ ದೇರ್ ಇಸ್ ಸಮ್ ಟರ್ನ್ ಆಫ್ ಇವೆಂಟ್ಸ್ ಇನ್ ಮೈ ಲೈಫ್. ತಮಾಷೆ ಆದರೂ ಕೂಡ ಇಟ್ ಇಸ್ ಅ ವೆರಿ ಗುಡ್ ಜಾಬ್. ಐ ನಮ್ಮ ಇದರಲ್ಲೇ ನಮ್ಮ ರಿಲೇಟಿವ್ ಒಬ್ಬರು ಬೆಂಗಳೂರಿನಲ್ಲಿ ಐ ಫಸ್ಟ್ ಟೈಮ್ ಮೀಟ್ ದಟ್ ಮೈ ಗರ್ಲ್ ಹೂ ಐ ಲವ್ಡ್ ಅಂಡ್ ಮ್ಯಾರಿಡ್ ಲೇಟರ್. ಐ ಮೀಟ್ ಅಟ್ ದಿಸ್ ಸ್ಟೇಜ್ ಐ ಮೀಟ್ ಹರ್. ಶಿ ವಾಸ್ ಡೂಯಿಂಗ್ BA ಆನರ್ಸ್ ಇನ್ ಮೌಂಟ್ ಕರ್ಮ ಕಾಲೇಜ್. ಸೊ ಐ ಗೆಟ್ ಟ್ರಾನ್ಸ್ಫರ್ ಟು ಬ್ಯಾಂಗ್ಳೂರ್ ಡೈರಿ. ದೆನ್ ಐ ಸಿ ಐ ವರ್ಕ್ ಇನ್ ಬ್ಯಾಂಗ್ಳೂರ್. ದೆನ್ ಐ ವಾಂಟ್ ಟು ಸಮ್ ಮನೇಲಿ ಸ್ವಲ್ಪ ರೆಸ್ಟ್ರಿಕ್ಷನ್ ಇರುತ್ತೆ ಟು ಮೀಟ್, ಬಿಕಾಸ್ ಆಗಿನ ಕಾಲದಲ್ಲ ಹುಡುಗಿ ಹುಡುಗ ಮೀಟ್ ಮಾಡೋದು ಓಡಾಡೋದು ಎಲ್ಲ ಇದಿರುತ್ತೆ ಅಂತ. ವಿ ಆರ್ ಫ್ರಮ್ ದ ಸೇಮ್ ಇದು ರಿಲೇಷನ್ ಇದ್ರು ಕೂಡ ಯಾಕೆ ಸುಮ್ಮನೆ ಓಡಾಡ್ತೀರಾ ಅಂತೆಲ್ಲ ಇದಾಗತ್ತೆ ಅಂದ್ಬಿಟ್ಟು ನಾನು ಐ ಗಾಟ್ ಗೆಟ್ ಎನ್ ಐಡಿಯಾ. ದಿಸ್ ಇಸ್ ರಿಲೇಟೆಡ್ ಟು ಮೈ ಪ್ರೊಫೆಷನ್ ಆಲ್ಸೋ, ದಟ್ಸ್ ಐ ಆಮ್ ಟೆಲಿಂಗ್ ದಿಸ್ ಪರ್ಸನಲ್ ಥಿಂಗ್. ಶಿ ವಾಸ್ ಗೋಯಿಂಗ್ ಟು ಮೌಂಟ್ ಕಾರ್ಮೆಲ್ ಕಾಲೇಜ್. ಐ ವಾಸ್ ಇನ್ ಬೆಂಗಳೂರು, ಐ ವಾಸ್ ಸ್ಟೇಯಿಂಗ್ ಇನ್ ದ ಬೆಂಗಳೂರು ಕ್ವಾರ್ಟರ್ಸ್ ವಿತ್ ಮೈ ಫಾದರ್ ಜಸ್ಟ್ ಟು ಸ್ಪೆಂಡ್ ಸಮ್ ಟೈಮ್ ವಿತ್ ಹರ್. ಐ ಸೇ ಟು ಮೈ ಫಾದರ್ ಐ ವಿಲ್ ಆಲ್ಸೋ ಡೂ BSc, ಐ ವಿಲ್ ಕಂಟಿನ್ಯೂ ಮೈ ಗ್ರಾಜ್ಯುಯೇಷನ್ ಅಂತ. ವೇರ್ ದರ್ ಇಸ್ ಅ ಗ್ಯಾಸ್, ಇದು ಗವರ್ಮೆಂಟ್ ಸೈನ್ಸ್ ಕಾಲೇಜ್ ಇದೆ. ಐ ವಾಂಟ್ ಟು ಗೋ ವಿತ್ ಮೈ ಗರ್ಲ್ ಫ್ರೆಂಡ್ ಟು ದ ಅಪ್ ಟು ದಟ್ ಮೌಂಟ್ ಕಾರ್ಮೆಲ್ ಕಾಲೇಜ್. ಅದಕ್ಕೆ ಒಂದು ರೀಸನ್ ಬೇಕು ನನಗೆ. ಸೊ ಟು ಗೋ ವಿತ್ ಹರ್ ಡೈಲಿ ಇನ್ ಬಸ್, ಬಸ್ನಲ್ಲಿ ಹೋಗಿ ಮಾತಾಡ್ಕೊಂಡು ಹೋಗೋದು, ಆಮೇಲೆ ನಾನು ಕಾಲೇಜ್ಗೆ ಹೋಗೋದು. ಅವಾಗ ಇನ್ಸಿಡೆಂಟ್ಲಿ ವೈ ಆಮ್ ಟೆಲಿಂಗ್ ಇಂಟ್ರೆಸ್ಟಿಂಗ್ ಅಂದ್ರೆ ಐ ಆಮ್ ವರ್ಕಿಂಗ್ ಆಕ್ಚುಲಿ. ದೇರ್ ಇಸ್ ನೋ ನೀಡ್ ಟು ಫಾರ್ ಮೀ ಟು BSc ಇನ್ ಎನಿವೇ, ಜಸ್ಟ್ BSc ವಿಲ್ ನಾಟ್ ಹೆಲ್ಪ್ ಮೀ. ಬಟ್ ಜಸ್ಟ್ ಟು ಬಿ ವಿತ್ ಮೈ ಗರ್ಲ್ ಫ್ರೆಂಡ್ ಐ ವಾಂಟ್ ಟು ಮೂವ್ ವಿತ್ ಹರ್ ಅಂತೇಳಿ ಐ ಜಾಯಿನ್ ದ ಕೋರ್ಸ್. ಅದು ಹೇಗೆ ಬೆಂಗಳೂರಿನಲ್ಲಿ ಕೆಲಸ ಮಾಡೋದು, ನೈಟ್ ಇರುತ್ತೆ ಬೆಂಗಳೂರಿ ಅಂಡ್ ಡೇಟ್ ಡೇ ಕಾಲೇಜ್, ಬಿಕಾಸ್ ಸೈನ್ಸ್ ಕೋರ್ಸ್ ಈವ್ನಿಂಗ್ ಕಾಲೇಜ್ ಇಲ್ಲ. ಸೊ ಐ ಗೋ ಇನ್ ದ ಮಾರ್ನಿಂಗ್, ಸ್ಲೀಪ್ ಎಲ್ಲ ನಿದ್ದೆ ಎಲ್ಲ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿ ಐ ಗೋ ಅಟೆಂಡ್ ದ BSc ಕಾಲೇಜ್ ಹೋಗಿ ಅಂದ್ರೆ ಇನ್ ದ ಬಾರ್ಗೇನ್ ಜೊತೆಲಿ ಒಂದು 20 minutes ಟ್ರಾವೆಲಿಂಗ್ ಟೈಮ್. ಸೊ ಐ ಯೂಸ್ ಟು ವರ್ಕ್ ಇನ್ ದ ನೈಟ್ ಬೆಂಗಳೂರಿ, ದೆನ್ ಗೋ ಟು ದ ಡಿಗ್ರಿ ಕೋರ್ಸ್. ದಟ್ ಈಸ್ ರೀಸನ್ ಈಸ್ ಟು ಗೋ ವಿತ್ ಮೈ ಗರ್ಲ್ ಫ್ರೆಂಡ್. ಬಟ್ ಇನ್ ದ ಬಾರ್ಗೇನ್ ಐ ಆಲ್ಸೋ ಫಿನಿಶ್ ವಿತ್ ಡಿಗ್ರಿ, ಬಟ್ ಇಟ್ ಹೆಲ್ಪ್ಸ್ ಮೀ ಲೇಟರ್. ದೆನ್ ಐ ವಿಲ್ ಡೂ ಮೈ ಪೋಸ್ಟ್ ಗ್ರಾಜುಯೇಷನ್. ಅಲ್ಲ ಸರ್, ಎಲ್ಲರೂ ಹುಡುಗಿ ಇಂದ ಬಿಟ್ಬಿಟ್ಟು ಕಾಲೇಜಿಗೆ ಹೋಗೋದು ತಪ್ಪಿಸ್ತಾರೆ ಅಂದ್ರೆ ನೀವು ಹೋಗೋದಕ್ಕೆ ಅಂತಾರೆ ಕಾಲೇಜ್ ಜಾಯಿನ್. ಕಾಲೇಜ್ ಹೋಗ್ತೀನಿ ಬಿಕಾಸ್ ಇಲ್ಲಿ ಕೆಲಸ ಸಿಕ್ಬಿಟ್ಟಿದೆ ನನಗೆ, ಇಟ್ ಇಸ್ ನಾಟ್ ಫಾರ್ ಅರ್ನಿಂಗ್. ಬಟ್ ಇಟ್ ವುಡ್ ಹಾವ್ ನನ್ನ ಕೆರಿಯರ್ ಏನು, ಐ ರೀಡ್ ದ ಟಾಪ್ ಪೊಸಿಷನ್ ಇನ್ KMF ಬೈ ಜಾಯ್ನಿಂಗ್ ಐ ಸೂಪರ್ವೈಸರ್. ಐ ಕ್ಲೈಮ್ ದ ಲ್ಯಾಡರ್ ಇಫ್ ಐ ಹ್ಯಾವ್ ನಾಟ್ ಡನ್ ದಿಸ್. ಇಫ್ ಮೈ ವೈಫ್ ನನಗೆ ಆಕ್ಚುಲಿ ರಾಜ್ಕುಮಾರ್ ಅವರು ಪಾರ್ವತಮ್ಮ ಅವರು ಹೇಳ್ತಾ ಇದ್ರು, ನಿನ್ನ ಹುಡುಗಿ ಬಂದ ಮೇಲೆ ನಿನ್ನ ದಿಕ್ಕೆ ಬದಲಾಯ್ತು ಅಂತ. ಇಫ್ ಐ ಐ ನಾಟ್ ಮೆಟ್ ಆರ್ ಐ ವುಡ್ ನಾಟ್ ಹ್ಯಾಡ್ ಫಿನಿಶ್ ದಿ ಡಿಗ್ರಿ. ಇಫ್ ಐ ನಾಟ್ ಡನ್ ದ ಡಿಗ್ರಿ ಐ ವುಡ್ ನಾಟ್ ಹ್ಯಾಡ್ ನಾಟ್ ಡನ್ ದ ಪೋಸ್ಟ್ ಗ್ರಾಜುಯೇಷನ್. ಬಿಕಾಸ್ ಒನ್ಸ್ ಯು ಎಂಟರ್ ದ ಜಾಬ್, ಇವಾಗ ನೀವೆಲ್ಲ ITR ಮಾಡ್ದಂಗೆ ಆ ಕೋರ್ಸ್ ಈ ಕೋರ್ಸ್ ಸೈಡ್ ಬೈ ಸೈಡ್ ಎಲ್ಲ ನಾವು ಮಾಡೋ ಅಂತ ಆ ಕಾಲ ಅಲ್ಲ ಅವಾಗ ನಮಗೆ. ಯಾಕಂದ್ರೆ ಎಂಟರ್ಟೈನ್ಮೆಂಟ್ ಸಿನಿಮಾ ಕೆಲಸ ಇದೆ, ಚೆನ್ನಾಗಿದೆ, ಸಂಬಳ ಚೆನ್ನಾಗಿದೆ, ಮೈ ಫಾದರ್ ವಾಸ್ ವೆರಿ ಹ್ಯಾಪಿ, ದೆನ್ ವೈ ಐ ಶುಡ್ ಡೂ ದಿಸ್ ಅಂತ. ಬಟ್ ಬಿಕಾಸ್ ಆಫ್ ದ ಲವ್ ಆಂಗಲ್ ಐ ಡೂ ದಿಸ್. ಲೇಟರ್ ಆಫ್ ಕೋರ್ಸ್ ಐ ಮ್ಯಾರಿ ಹರ್, ಐ ಮ್ಯಾರಿ ದ ಗರ್ಲ್. ಶೀಸ್ ನನ್ನ ಜೊತೆ ಪಾಪ ಮಾಡಿ ಸಂಸಾರ ಮಾಡಿದ್ದಾರೆ. ದನ್ ಶಿ ಹಸ್ ಟರ್ನ್ ಮೈ, ವೈ ಆಮ್ ಟೆಲಿಂಗ್ ದಿಸ್ ಅಂದ್ರೆ ಪರ್ಸನಲ್ ಥಿಂಗ್, ಇಟ್ ಟರ್ನ್ ಮೈ ಕೆರಿಯರ್ ಗ್ರಾಫ್. ಸೊ ಐ ಡೂ ಮೈ MSc ಆಫ್ಟರ್ ದ ಮ್ಯಾರೇಜ್. 79 ಐ ಡೂ ಹೆಬ್ಬಾಳ್ನಲ್ಲಿ ಐ ಜಾಯಿನ್ ಟು ದ BA MSc ಡೈರಿ ಸೈನ್ಸ್. ಬಿಕಾಸ್ ಒನ್ಸ್ ಐ ಗ್ರಾಜುಯೇಟ್ ಓನ್ಲಿ ಐ ಕ್ಯಾನ್ ಬಿ ಎಲಿಜಿಬಲ್ ಫಾರ್ ದಿಸ್.
as diploma and I can't do that. So this has helped me in that way. So I do the my post graduation. Incidentally, ಏನಾಗಿದೆ ಅಂದ್ರೆ ನಾನು ಮನೆಯಲ್ಲಿ ನಮ್ಮ ಫಾದರ್ ವೆರಿ ಸ್ಟ್ರಿಕ್ಟ್ ಐ ವಾಸ್ ಒಬಿಡಿಯೆಂಟ್ಸ್ ಅನ್ನ ಎದುರುಗಡೆ ನಿಲ್ತಾ ಇರಲಿಲ್ಲ ಒನ್ಸ್ ಐ ಫಿನಿಶ್ ಮೈ ಎಮ್ ಎಸ್ ಸಿ ನಾನು ಮದುವೆನೂ ಆಗುತ್ತೆ ಮೈ ದ ಗರ್ಲ್ ವಿತ್ ಹೂ ಮೈ ಲವ್ ಮದುವೆ ಆಗುತ್ತೆ ಮದುವೆ ಆದ್ಮೇಲೆ ನಾನು ಅಗೇನ್ ಐ ಟು ವರ್ಕ್ ವಿತ್ ಮೈ ಫಾದರ್ ಐ ಬಿಕೇಮ್ ಹಿಸ್ ಬಾಸ್ ದ ಐರನಿ ಆಫ್ ಸಿಚುವೇಶನ್ ಹೆಂಗಿದೆ ನೋಡಿ ಅವ್ರು ಎದುರುಗಡೆ ನಿಂತ್ಕೊಳಕ್ಕೆ ಎದುರ್ಕೋತೀನಿ ಬಟ್ ಇನ್ ಆಫೀಸ್ ಆಫ್ಟರ್ ಪೋಸ್ಟ್ ಗ್ರಾಜುಯೇಷನ್ ಐ ಗೆಟ್ ಎ ಜಾಬ್ ಆಲ್ ಓವರ್ ಇಂಡಿಯಾ ಲೆವೆಲ್ ನಲ್ಲಿ ಕೆ ಎಂ ಎಫ್ ಕಿರಿಡಿಸಿ ಸೆಲೆಕ್ಟ್ ಮಾಡುತ್ತೆ ಸೆಲೆಕ್ಷನ್ ಆಗುತ್ತೆ ಅವಾಗ ದೆನ್ ಇಟ್ ವಾಸ್ ಕಾಲ್ಡ್ ಕಿರಿಡಿಸಿ ಐ ಗೆಟ್ ಸೆಲೆಕ್ಟೆಡ್ ಆನ್ ಅಗೈನ್ ದ ಸೆಲೆಕ್ಷನ್ ವಾಸ್ ಆನ್ ಆಲ್ ಓವರ್ ಇಂಡಿಯಾ ಬೇಸಿಸ್ ಅಂದ್ರೆ ದೇ ಗೆಟ್ ಔಟ್ ಆಫ್ 12 ಪೋಸ್ಟ್ 8 ಪೀಪಲ್ ಆರ್ ಫ್ರಮ್ ಡಿಫ್ರೆಂಟ್ ಪಾರ್ಟ್ಸ್ ಔಟ್ ಸೈಡ್ ದ ಸ್ಟೇಟ್ ಓನ್ಲಿ 2 ಆರ್ ಫ್ರಮ್ ಕರ್ನಾಟಕ 2-3 ರೆಸ್ಟ್ ಆರ್ ಆಲ್ ಫ್ರಮ್ ತಮಿಳ್ನಾಡು ಸಮೇರ್ ಗುಜರಾತ್ ಪಂಜಾಬ್ ಡೆಲ್ಲಿ ಈ ತರ ಕೇರಳ ಆಂಧ್ರ ಸೊ ಐವಾಗ ಓನ್ಲಿ ನಾವು ಒಂದ್ ಇಬ್ರು ಮೂರ್ ಜನ ಮಾತ್ರ ಕರ್ನಾಟಕ ಕೆ ಎಂ ಎಫ್ ಗೆ ಕರ್ನಾಟಕ ದಿಸ್ ಆರ್ಗನೈಸೇಷನ್ ಸೆಲೆಕ್ಟ್ಸ್ ಪೀಪಲ್ ಫ್ರಮ್ ಅದರ್ ದೆನ್ ಕರ್ನಾಟಕ ಈ ತರ ಎಲ್ಲ ಆಗುತ್ತೆ ಬಟ್ ದೆನ್ ದೇರ್ ಆಲ್ಸೋ ಐ ಕುಡ್ ಮ್ಯಾನೇಜ್ ಅಂದ್ರೆ ಐ ಗೆಟ್ ಸೆಲೆಕ್ಟೆಡ್ ಸೊ ದೆನ್ ಐ ಬಿಕಮ್ ಬಾಸ್ ಟು ಮೈ ಫಾದರ್ ದೆನ್ ಇಟ್ ವಾಸ್ ಎ ಟೆರಿಬಲ್ ಸಿಚುಯೇಷನ್ ಫಾರ್ ಮೀ ದೆನ್ ಐ ಗೋ ಅಂಡ್ ರಿಕ್ವೆಸ್ಟ್ ದ ಮ್ಯಾನೇಜ್ಮೆಂಟ್ ಪೋಸ್ಟ್ ಮೀ ಔಟ್ ಸೈಡ್ ದ ಬ್ಯಾಂಗ್ಳೂರ್ ಮೆನಿ ಪೀಪಲ್ ವಾಂಟ್ ಟು ಸ್ಟೇ ಇನ್ ಬ್ಯಾಂಗ್ಳೂರ್ ದೆನ್ ಐ ಆಸ್ಕ್ ಫಾರ್ ದಿಸ್ ಥಿಂಗ್ ಟಿಲ್ ಮೈ ಫಾದರ್ ಇದರ್ ಐ ಡೋಂಟ್ ಕಮ್ ಟು ಬ್ಯಾಂಗ್ಳೂರ್ ಬಿಕಾಸ್ ಐ ಕಾಂಟ್ ಬಾಸ್ ಓವರ್ ಹಿಮ್ ವೆನ್ ಐ ಮನೇಲೆ ಕಾಂಟ್ ಯು ಓಪನ್ ಮೈ ಮೌತ್ ಬಟ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಸಿಚುಯೇಷನ್ ಇನ್ ಮೈ ಲೈಫ್ ಸೊ ಐ ಗೆಟ್ ಪೋಸ್ಟೆಡ್ ಟು ಮೈಸೂರ್ ಸೊ ಟಿಲ್ ಮೈ ಫಾದರ್ ವಾಸ್ ಇನ್ ಸರ್ವೀಸ್ ಐ ನೆವರ್ ಕಮ್ ಟು ಬ್ಯಾಂಗ್ಳೂರ್ ಸೊ ಮೈ ಸರ್ವೀಸ್ ವಾಸ್ ಇನ್ ಮೈಸೂರ್ ಅಗೇನ್ ಕೂರ್ಗ್ ತುಮಕೂರ್ ಮಂಡ್ಯ ಇವನ್ ಗುಲ್ಬರ್ಗಾ ಐ ಟೂರ್ ಆಲ್ ಓವರ್ ದ ಸ್ಟೇಟ್ ಅದರ್ವೈಸ್ ಐ ವಾಸ್ ಸ್ಟಕ್ ಟು ಬ್ಯಾಂಗ್ಳೂರ್ ಐ ಗೆಟ್ ಎಕ್ಸ್ಪೋಸ್ ಟು ಲಾಟ್ ಆಫ್ ಥಿಂಗ್ಸ್ ಅಂಡ್ ಸೊ ದಿಸ್ ಈಸ್ ಮೈ ಇನ್ ಬ್ರೀಫ್ ಮೈ ಚೈಲ್ಡ್ಹುಡ್ ಮೈ ಲವ್ ಲೈಫ್ ಅಂಡ್ ಮ್ಯಾರೇಜ್ ಅಂಡ್ ಹೌ ಶಿ ಚೇಂಜ್ ಮೈ ದ ಗರ್ಲ್ ಚೇಂಜ್ ಮೈ ಡೆಸ್ಟಿನಿ ಅಂಡ್ ಐ ಎಮ್ ದ ಓನ್ಲಿ ಮೈ ಮೈನ್ ಇಸ್ ದ ಓನ್ಲಿ ಕೇಸ್ ಎ ಪರ್ಸನ್ ಹೂ ಜಾಯಿನ್ಸ್ ದ ಆರ್ಗನೈಸೇಷನ್ ವಿತ್ ಆಸ್ ಅ ಸೂಪರ್ವೈಸರ್ ರೀಚಸ್ ದ ಟಾಪ್ ಅಂಡ್ ಬಿಕಮ್ಸ್ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಫ್ರಮ್ 2010 ಟು 2015 ಇಟ್ ಈಸ್ ಆಕ್ಚುಲಿ ಐ ಎಸ್ ಪೋಸ್ಟ್ ಅವ್ರ ಕೆ ಎಂ ಎಫ್ ಇದು ಪೋಸ್ಟ್ ಈಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಪೋಸ್ಟ್ ಈಸ್ ಐ ಎಸ್ ವೆರಿ ಟಾಪ್ ಪೀಪಲ್ ಲೈಕ್ ಬಿ ಎಸ್ ಪಾಟೀಲ್ ಮುನಿಸ್ವಾಮಿ ಮೀನಾಕ್ಷಿ ಸುಂದರಂ ಶರ್ಮಾ ಮೆನಿ ಪೀಪಲ್ ಇವನ್ ಇವನ್ ಐ ಲೆಫ್ಟ್ ಅದರ ಐ ಅಗೇನ್ ಐ ಎಸ್ ಅವರ ಹೆಡಿಂಗ್ ರಾಕೇಶ್ ಸಿಂಗ್ ಅಂತ ಮೊನ್ನೆ 3 ಇಯರ್ಸ್ ಅವರ ಹೆಡ್ ಮಾಡಿದ್ರು ಜಯರಾಮ್ ಅಂತಿದ್ರು ಸೊ ಇಟ್ ಇಸ್ ಎ ಸೂಪರ್ ಟೈಮ್ ಐ ಎಸ್ ಕೆಲ್ ಪೋಸ್ಟ್ ಅದು ಬಟ್ ಕುರಿಯನ್ ವಾಸ್ ಟು ಅಡ್ವೊಕೇಟ್ ಡಾಕ್ಟರ್ ಕುರಿಯನ್ ಫ್ರಮ್ ಎನ್ಡಿಡಿಬಿ ಆನಂದ್ ಕೆ ಎಂ ಎಫ್ ಎನಿ ಡೈರಿ ಇಂಡಸ್ಟ್ರಿ ಶುಡ್ ಬಿ ರನ್ ಬೈ ದ ಪ್ರೊಫೆಷನಲ್ಸ್ ಅಂತ ಲೈಕ್ ಅಮುಲ್ ಈಸ್ ಮ್ಯಾನೇಜ್ ಬೈ ಎ ಪ್ರೊಫೆಷನಲ್ ಸೊ ಹಿ ವಾಸ್ ಫಸ್ಟ್ ಆಲ್ಸೋ ಹಿ ವಾಸ್ ಆಲ್ಸೋ ಕುರಿಯನ್ ವಾಸ್ ದ ಡಾಕ್ಟರ್ ಕುರಿಯನ್ ಇಸ್ ಈ ಜಾಯಿಂಟ್ ಆಸ್ ಎ ಜನರಲ್ ಮ್ಯಾನೇಜರ್ ಅಂಡ್ ಈ ಬಿಕಮ್ಸ್ ದ ಎಮ್ ಡಿ ಚೇರ್ಮನ್ ಎಲ್ಲ ಆಗ್ತಾರೆ ಸೊ ಹಿ ಅಡ್ವೊಕೇಟ್ಸ್ ಓನ್ಲಿ ಪ್ರೊಫೆಷನ್ ಶುಡ್ ಮ್ಯಾನೇಜ್ ಅಂತ ಬಟ್ ಬೇರೆ ಸ್ಟೇಟ್ಸ್ ಫಾಲೋ ಮಾಡಲಿಲ್ಲ ಯಾರು ಕರ್ನಾಟಕ ಅಟ್ ಸಮ್ ಟೈಮ್ ನಮ್ಮ ಇವರು ರೇವಣ್ಣ ಅವರು ಚೇರ್ಮನ್ ಆಗ್ತಾರೆ ಅವಾಗ ಬಿಕಾಸ್ ಅವರು ದೇವೇಗೌಡ ಅವರು ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಸೊ ಅಲ್ಲಿವರೆಗೂ ಐ ಎ ಎಸ್ ಇದ್ದುದನ್ನ ಫಾರ್ ಅದರ್ ರೀಸನ್ಸ್ ಆಲ್ಸೋ ದೇ ಚೇಂಜ್ ದೇ ಎಂಪ್ಲಾಯ್ ದಿ ಪ್ರೊಫೆಷನಲ್ ಎಂ ಡಿ ಮಾಡ್ತಾರೆ ನನಗೇನ ಮೊದಲು ಇವರು ಚೆನ್ನೇಗೌಡ ಅಂತ ಅವ್ರು ಆಗ್ತಾರೆ ಡಾಕ್ಟರ್ ಚೆನ್ನೇಗೌಡ ಅಂತ ಸೊ ಹಾಗಾಗಿ ಪ್ರೊಫೆಷನಲ್ಸ್ ಒಂದು ಸ್ವಲ್ಪ ಒನ್ ಪೀರಿಯಡ್ಗೆ ಬರುತ್ತೆ ಬಟ್ ಅವರೆಲ್ಲ ಜಾಯಿಂಟ್ ಏನೇ ಸೀನಿಯರ್ ಪೊಸಿಷನ್ ಬಟ್ ಐ ಹ್ಯಾಡ್ ಜಾಯಿಂಟ್ ಏನೇ ಲೋಯರ್ ಪೊಸಿಷನ್ ಸೂಪರ್ವೈಸರ್ ಅವರೆಲ್ಲ ವೆಟರಿನರಿ ಡಾಕ್ಟರ್ಸ್ ದೇ ಜಾಯಿಂಟ್ ಆಸ್ ಜಾಯಿಂಟ್ ಡೈರೆಕ್ಟರ್ಸ್ ಎಲ್ಲ ಆಗಿ ಎಮ್ ಡಿಗೆ ಬರ್ತಾರೆ ದೆಂಟ್ ಮೈನ್ ಇಸ್ ಓನ್ಲಿ ಕೇಸ್ ಜಾಯಿಂಟ್ ಅಟ್ ದ ಸೂಪರ್ವೈಸರ್ ಅಂಡ್ ಇಂಟರ್ಮೀಡಿಯಟ್ ಮಧ್ಯದಲ್ಲಿ ನಾನು ಐ ಚೇಂಜ್ ಮೈ ಕ್ವಾಲಿಫಿಕೇಶನ್ ಅಪ್ಗ್ರೇಡ್ ಮೈ ಕ್ವಾಲಿಫಿಕೇಶನ್ ಅಂಡ್ ಲೇಟರ್ ಆಫ್ಟರ್ ಚೆನ್ನೇಗೌಡ ಮತ್ತೆ ಗಂಗಾ ಡಾಕ್ಟರ್ ಗಂಗಾಧರ್ ಅಂತ ಇನ್ನೊಬ್ರು ಇದ್ದಾರೆ ರಾಮಲಿಂಗೇಗೌಡ ಅಂತ ಒಬ್ರು ಅವರ ಮೂರು ಜನ ಆದ್ಮೇಲೆ ನನಗೆ ಫೋರ್ತ್ ಮ್ಯಾನ್ ಐ ಬಿಕಮ್ ದ 2010 ದ ಬೋರ್ಡ್ ಸೆಲೆಕ್ಟ್ಸ್ ಮೀ ಆಸ್ ದಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತೀನಿ ಇನ್ನೊಬ್ರು ಮಧ್ಯದಲ್ಲಿ ನಮ್ಮ ಕಲೀಗ್ ಒಬ್ರು ವೆಂಕಟರಾಮ್ ಅಂತ ಅವರು ಕೂಡ ಆಗ್ತಾರೆ ಸ್ವಲ್ಪ ಬ್ರೀಫ್ ಪೀರಿಯಡ್ ಬಟ್ ದೆನ್ ಅಗೇನ್ ಐ ಗೆಟ್ ಕಂಟಿನ್ಯೂಡ್ ಅಂಡ್ ರೆಗ್ಯುಲರೈಸ್ ಆಫ್ಟರ್ 2015 ಐ ರಿಟೈರ್ ಇನ್ 2015 ಆಸ್ ಎಂ ಡಿ ಸಿಇಒ ಆಫ್ ಕೆ ಎಂ ಎಫ್ ದ ಲಾಸ್ಟ್ 5 ಇಯರ್ಸ್ ವಾಸ್ ವೆರಿ ಕ್ರಿಟಿಕಲ್ ಫಾರ್ ಮೀ ಬಿಕಾಸ್ ಲಾಟ್ ಆಫ್ ಡೆವಲಪ್ಮೆಂಟ್ ಇದೆಲ್ಲ ಇದೆ ಸರ್ ಈಗ ಈ ಮಿಲ್ಕ್ ಕೋಆಪರೇಟಿವ್ ಅಂತ ನಾವು ಮಾತಾಡ್ತೀವಿ ಬಟ್ ಅದಕ್ಕೂ ಮುಂಚೆ ಕೋಆಪರೇಟಿವ್ ಅನ್ನೋ ಒಂದು ಯಾವ್ದನ್ನ ಕೋಆಪರೇಟಿವ್ ಅಂತ ಕರೀತಾರೆ ಅನ್ನೋದನ್ನ ಸಾಮಾನ್ಯವಾದ ಜನರಲ್ ವ್ಯೂವರ್ಸ್ ಒಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾರಾ ಕೋಆಪರೇಟಿವ್ ಹೆಂಗೆ ಫಂಕ್ಷನ್ ಆಗುತ್ತೆ ಯಾವ್ದು ಕೋಆಪರೇಟಿವ್ ಅಂತೀವಿ ಯಾವ್ದು ಕೋಆಪರೇಟಿವ್ ಅನ್ನಲ್ಲ
ಕೋಆಪರೇಟಿವ್ಸ್ ಅಂದ್ರೆ ನಿಮ್ಗೆ ಅಫ್ಕೋರ್ಸ್ ಯು ನೋ ಅರ್ಲಿಯರ್ ಟು ದ ಮಿಲ್ಕ್ ಕೋಆಪರೇಟಿವ್ಸ್ ದೇರ್ ಆರ್ ಆಲ್ ವಿಲೇಜ್ ಲೆವೆಲ್ ನಲ್ಲಿ ವಿಎಸ್ಎಸ್ ಎನ್ ಅಂತ ಈ ಹಳ್ಳಿನಲ್ಲಿ ಮಾರ್ಕೆಟಿಂಗ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಅದಕ್ಕೆಲ್ಲ ಕೋಆಪರೇಟಿವ್ ಇದರಲ್ಲಿ ಇತ್ತು ಸೆಕ್ಟರ್ ದೇರ್ ಇಸ್ ಎ ಸೆಪರೇಟ್ ಡಿಪಾರ್ಟ್ಮೆಂಟ್ ಅಂಡರ್ ಸ್ಟೇಟ್ ಕೋಆಪರೇಷನ್ ಡಿಪಾರ್ಟ್ಮೆಂಟ್ ಅಂತ ನಾವು ರೀಸೆಂಟ್ಲಿ ಐ ಥಿಂಕ್ ಯು ಮಸ್ಟ್ ಹ್ಯಾವ್ ಸೀನ್ 3-4 months ಬ್ಯಾಕ್ ಮಿಸ್ ಅಮಿತ್ ಶಾ ಸೆಂಟ್ರಲ್ ಗವರ್ಮೆಂಟ್ ಆಲ್ಸೋ ಹ್ಯಾಸ್ ಫಾರ್ಮ್ಡ್ ಎ ಕೋಆಪರೇಷನ್ ಡಿಪಾರ್ಟ್ಮೆಂಟ್ ನೌ ದೇ ಸೆಂಟ್ರಲ್ ಲೆವೆಲ್ ಅಲ್ಲಿ ಕೂಡ ದ ಕೋಆಪರೇಷನ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಬಿನ್ ಫಾರ್ಮ್ ಇದು ಸ್ಟಾರ್ಟೆಡ್ ಡೈರಿ ಇಂಡಸ್ಟ್ರಿಗೆ ಬಂದ್ರೆ ನಾವು ಇಟ್ ವಾಸ್ ದೇರ್ ಇನ್ ಅದರ್ ಸೆಕ್ಟರ್ ಬಟ್ ಆಲ್ ಓವರ್ ಫೇಲ್ಯೂರ್ ಶುಗರ್ ಕೇನಲ್ಲಿ ಇತ್ತು ಬೇರೆ ವಿಲೇಜ್ ಕೋಆಪರೇಟಿವ್ಸ್ ಅಲ್ಲಿ ಬೇರೆ ಬೇರೆ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಇತ್ತು ಬಟ್ ದೇ ಆರ್ ಆಲ್ ಬಾಕ್ ಡೌನ್ ವಿತ್ ದ ಪಾಲಿಟಿಕ್ಸ್ ಅಂಡ್ ಅದರ್ ಇದರಲ್ಲಿ ಸಕ್ಸಸ್ ಅನ್ನೋದು ಇಲ್ಲ ಇಟ್ ವಾಸ್ ನಾಟ್ ಎ ಸಕ್ಸಸ್ ನಾಟ್ ಮಚ್ ಆಫ್ ಸಕ್ಸಸ್ ದೇರ್ ಬಟ್ ದಿಸ್ ಕೋಆಪರೇಟಿವ್ ಮೂಮೆಂಟ್ ರಿಯಲಿ ಸಕ್ಸಸ್ಫುಲ್ ಅಂಡ್ ಗೈನ್ ಮೊಮೆಂಟಮ್ ನಮ್ಮ ಡಾಕ್ಟರ್ ಕುರಿಯನ್ ಇನ್ ಗುಜರಾತ್ ಗುಜರಾತ್ ಹಿ ಜಾಯಿಂಟ್ಸ್ ಆಸ್ ಎ ಇಂಜಿನಿಯರ್ ದೆನ್ ಹಿ ಬಿಕಮ್ಸ್ ಲೀಡಿಂಗ್ ಫೋರ್ಸ್ ಅಲ್ಲಿ ಅಲ್ಲಿ ಏನಾಗುತ್ತೆ ಅಲ್ಲಿ ಕೋಆಪರೇಟಿವ್ ಮೂಮೆಂಟ್ ಗುಜರಾತ್ ನಲ್ಲಿ ದಿಸ್ ಅಮುಲ್ ಕೋಆಪರೇಟಿವ್ಸ್ ಅಮುಲ್ ಅಂತ ಡಬಲ್ ಡೈರಿ ಫಸ್ಟ್ ಸ್ಟಾರ್ಟ್ ಆಗುತ್ತೆ ಅದು ಕೋಆಪರೇಟಿವ್ ಇದರಲ್ಲಿ ಸ್ಟಾರ್ಟ್ ಮಾಡ್ತಾರೆ ದೇ ನೋ ಬಿಕಾಸ್ ಅಲ್ಲಿ ಇದ್ದಿದ್ದು ಎರಡೇ ಪ್ರೈವೇಟ್ ಡೈರೀಸ್ ಆರ್ ಗೌರ್ಮೆಂಟ್ ಡೈರೀಸ್ ಗೌರ್ಮೆಂಟ್ ಡೈರೀಸ್ದು ಇನ್ನೊಂಥರ ಸ್ವಲ್ಪ ಪೂರ್ ಹ್ಯಾಂಡ್ಲಿಂಗ್ ಸರಿಯಾಗಿದ್ದಿಲ್ಲ ಮಿಸ್ಮ್ಯಾನೇಜ್ಮೆಂಟ್ ಇರುತ್ತೆ ಪ್ರೈವೇಟ್ ಚೆನ್ನಾಗಿ ಮಾಡ್ತಾರೆ ಬಟ್ ಎಲ್ಲ ಹೈಜಿನಿಕ್ ಇಲ್ಲ ದ ಪ್ರಾಫಿಟ್ ದರ್ ಮೋಟಿವ್ ಇಸ್ ಓನ್ಲಿ ಪ್ರಾಫಿಟ್ ಮೇಕಿಂಗ್ ಅಲ್ಲೆಲ್ಲ ಬಾಂಬೆಲೆಲ್ಲ ಅವಾಗ ಬಾಂಬೆ ಪಲ್ಸನ್ ಡೈರಿ ಅಂತೇನೋ ಇರ್ತಾವಲ್ಲ ಅಲ್ಲಿ ಎಕ್ಸ್ಪ್ಲಾಯ್ಟೇಷನ್ ಪ್ರೈವೇಟ್ ಯೂಸ್ ಟು ಎಕ್ಸ್ಪ್ಲಾಯ್ಟ್ ದ ಫಾರ್ಮರ್ ಅವ್ರೇನಾದ್ರೆ ಹಳ್ಳಿ ಕಡೆ ಯಾರೋ ಏಜೆಂಟ್ ಎಂಪ್ಲಾಯ್ ಮಾಡ್ಕೊಳ್ಳೋದು ಅವ್ನ ಏಜೆಂಟ್ ವಿಲ್ ಗೋ ಅರೌಂಡ್ ದ ವಿಲೇಜಸ್ ಹಿ ವಿಲ್ ಬೈ ಏನೋ ಒಂದು ಉದಾಹರಣೆಗೆ ಐ ವಿಲ್ ಗಿವ್ ದ ದೋಸ್ ಟೈಮ್ ಅಲ್ಲಿ 5 rupees ರೇಟ್ ಕೊಡ್ತಾನೆ ಬಟ್ ಇಲ್ಲಿ ಗವರ್ಮೆಂಟ್ಗೆ ಡೈರಿಗೆ ಅವ್ನು ವಿಲ್ ಸೆಲ್ ಅಟ್ 7 rupees ಆರ್ 10 rupees ಹಿ ವಿಲ್ ಪಾಕೆಟ್ ದಟ್ 5 rupees ಪ್ಲಸ್ ಈ ಆಡ್ಸ್ ವಾಟರ್ ಪ್ಲಸ್ ದರ್ ಇಸ್ ಕರಪ್ಷನ್ ಪ್ಲಸ್ ಗವರ್ಮೆಂಟ್ ಡೈರಿ ಇನ್ವಾಲ್ವಿಂಗ್ ದ ಚೈನ್ ಇಟ್ ಸೆಲ್ಫ್ ವಾಸ್ ಟೋಟ್ಲಿ ಒಂಥರ ಎಕ್ಸ್ಪ್ಲಾಯ್ಟಿಂಗ್ ದ ಫಾರ್ಮರ್ಸ್ ಅಂಡ್ ಲೂಟಿಂಗ್ ಇದನ್ನ ದಿಸ್ ಕುರಿಯನ್ ಡಾಕ್ಟರ್ ಕುರಿಯನ್ ಸೀಸ್ ದಿಸ್ ದೆನ್ ಈ ಸೇಸ್ ಇನ್ನೋ ಇದೆಲ್ಲ ಆಗಲ್ಲ ದ ಫಾರ್ಮರ್ ಓನ್ಲಿ ಶುಡ್ ಬಿಕಮ್ ದ ರೂಲ್ ದ ಆರ್ಗನೈಸೇಷನ್ ಅಂತ ಹೇಳಿ ಅಮುಲ್ ಕೋಆಪರೇಟಿವ್ ಸೊಸೈಟೀಸ್ ಅಂತ ಗುಜರಾತ್ ಆನಂದ್ ಡಿಸ್ಟ್ರಿಕ್ಟ್ ಅಂತ ಅದು ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಕೈರಾ ಅಂತ ಇರುತ್ತೆ ಕೈರಾ ಡಿಸ್ಟ್ರಿಕ್ಟ್ ಅಂತ ಅಲ್ಲಿ ಇದು ಅಮುಲ್ ಡೈರಿ ಅಂತ ಮಾಡಿ ಅಲ್ಲಿ ಅಮುಲ್ ಡೈರಿ ಕೋಆಪರೇಟಿವ್ಸ್ ಅಂತ ಇದೊಂದು ಮಾಡೆಲ್ ಇದು ಸಕ್ಸಸ್ ಆಗುತ್ತೆ ಇದನ್ನ ವೆನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಿಕೇಮ್ ದ ಪ್ರೈಮ್ ಮಿನಿಸ್ಟರ್ ಒನ್ ಡೇ ಹಿ ಗೋಸ್ ಅರೌಂಡ್ ದ ಗುಜರಾತ್ ಸ್ಟೇಟ್ ಅವರು ಒಂದು ಸ್ವಲ್ಪ ವೆರಿ ಡೌನ್ ಟು ಅರ್ತ್ ಮ್ಯಾನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಸೀಯಿಂಗ್ ದ ಸಕ್ಸಸ್ ಸ್ಟೋರಿ ಆಫ್ ಅಮುಲ್ ಹಿ ಸೇಸ್ ಐ ವಾಂಟ್ ಟು ಸ್ಟೇ ಹಿ ಸ್ಟೇಸ್ ಓವರ್ ನೈಟ್ ಇನ್ ದ ಗುಜರಾತ್ ದಟ್ ಅಮುಲ್ ಇದರಲ್ಲಿ ಒಂದು ಹಳ್ಳಿಗೆ ಹೋಗಿ ಅಲ್ಲಿ ಈ ಸ್ಟೇಸ್ ಅಂಡ್ ಸೀಸ್ ದಿ ಆಪರೇಷನ್ ಹೇಗೆ ಇದು ಮಾಡ್ತಾರೆ ಅಂತ ಅಂಡ್ ಯು ವಾಸ್ ಶಾಕ್ಡ್ ಅಂಡ್ ಸರ್ಪ್ರೈಸ್ ಹೌ ದ ಪೀಪಲ್ ಆರ್ ಇನ್ವಾಲ್ವ್ ಮೋರ್ಲಿ ಮೋಸ್ಟ್ಲಿ ವುಮನ್ ಫೋಲ್ ಪಾಪ ಬೆಳಗ್ಗೆ 4 ಗಂಟೆಗೆ ಎದ್ದು ಹಾಲು ಕರೆದು ಹಸು ತೊಳೆದು ಹಾಲು ಕರೆದು ಅದನ್ನ ತಂದು ಕೊಟ್ಟು ಅಲ್ಲಿ ಅಲ್ಲಿ ಏನಂದ್ರೆ ದ ಸೊಸೈಟಿ ಹೇಗಿತ್ತು ಅಂದ್ರೆ ಫಾರ್ಮ್ ಅಲ್ಲಿ ಹಳ್ಳಿನಲ್ಲಿ ಎಲ್ಲರೂ ಒಂದು ಗ್ರೂಪ್ ಆಫ್ ಪೀಪಲ್ ಫಾರ್ಮರ್ಸ್ ಪೀಪಲ್ ಹೂ ಓನ್ಸ್ ದ ಕೌ ಹೂ ಡಸ್ ದ ಮಿಲ್ಕಿಂಗ್ ಹೂ ಡಸ್ ದ ರಿಯಲ್ ಡೈರಿಂಗ್ ದೇ ಕ್ಯಾನ್ ಓನ್ಲಿ ಬಿಕಮ್ ದ ಮೆಂಬರ್ಸ್ ದೇ ಫಾರ್ಮ್ ದ ಸೊಸೈಟಿ ಸೊಸೈಟಿ ಆದ್ಮೇಲೆ ಇಲ್ಲಿ ನಮ್ಮ ಓಕೆ ಗುಜರಾತ್ ಅಮುಲ್ ಅಮುಲ್ ಡೈರಿಗೆ ವಾಹನ ಬರುತ್ತೆ ಅದಕ್ಕೆ ಮೊದಲು ಆ ಸೊಸೈಟಿನಲ್ಲಿ ಒಂದು ಸೆಕ್ರೆಟರಿ ಒಬ್ಬ ಅಧ್ಯಕ್ಷ ಅಗೇನ್ ಅಗೇನ್ ಫ್ರಮ್ ದ ವಿಲೇಜ್ ಅಮಾಂಗ್ ವಿಲೇಜರ್ಸ್ ದೇ ಎಲೆಕ್ಟ್ ಎ ಪ್ರೆಸಿಡೆಂಟ್ ಅಂಡ್ ಎ ಬಾಡಿ ಮ್ಯಾನೇಜ್ಮೆಂಟ್ ಒಂದು ಬಾಡಿ ಒಂದು ಗ್ರೂಪ್ ಮಾಡ್ತಾರೆ ದ ಬೋರ್ಡ್ ಅಂದ್ರೆ ದೇ ಆರ್ ನಾಟ್ ಲಿಟ್ರೇಟ್ ಆರ್ ಎನಿಥಿಂಗ್ ಲಿಟ್ರೇಟ್ ಇಲ್ಲದೆ ಬಟ್ ದೇ ಆರ್ ವಿಲೇಜ್ ಫಾರ್ಮರ್ಸ್ ಅವರು ಸೊ ಅವರ ಮ್ಯಾನೇಜ್ಮೆಂಟ್ ನಲ್ಲಿ ಆ ಸೊಸೈಟಿ ಅಲ್ಲಿ ವಿಲೇಜ್ ನಲ್ಲಿ ನಡೆಯುತ್ತೆ ಸೊ ಬೆಳಗ್ಗೆ ದ ಈಚ್ ಪ್ರೊಡ್ಯೂಸರ್ ಬೆಳಗ್ಗೆ ಹಿ ಗೆಟ್ಸ್ ಅಪ್ ಇನ್ ದ ಮಾರ್ನಿಂಗ್ ಅಟ್ 4 o'clock ಹಸುನೆಲ್ಲ ತೊಳೆದು ಕಚ್ಚಲು ತೊಳೆದು ಹಾಲು ಕರೆದು ಹಿ ವಿಲ್ ದಟ್ ಲೇಡಿ ಯೂಶಲಿ ವುಮನ್ ಫೋರ್ ದಟ್ ಲೇಡಿ ವಿಲ್ ಟೇಕ್ ದ ಮಿಲ್ಕ್ ಟು ದ ಸೊಸೈಟಿ ಸೊಸೈಟಿನಲ್ಲಿ ಬೆಳಗ್ಗೆ 5 ಗಂಟೆಗೆ ಓಪನ್ ಆಗಿರುತ್ತೆ ಅಲ್ಲಿ ಸೆಕ್ರೆಟರಿ ಒಬ್ಬ ಮಿಲ್ಕ್ ಟೆಸ್ಟಿಂಗ್ ಫೆಲೋ ಇಬ್ರು ಸೇರ್ಕೊಂಡು ದೇರ್ ಎಂಪ್ಲಾಯ್ಡ್ ಅಲ್ಲಿ ಲೋಕಲ್ ಇವರು ಯಾರೋ ಒಬ್ಬ SSLC ಅಥವಾ ಸಮ್ ಮಿನಿಮಮ್ ಎಜುಕೇಶನ್ ಇರೋದನ್ನ ಎಂಪ್ಲಾಯ್ ಮಾಡ್ಕೋತಾರೆ ಯು ಕ್ಯಾನ್ ರೈಟ್ ದ ಅಕೌಂಟ್ಸ್ ಅಂಡ್ ಡೂ ದ ಟೆಸ್ಟಿಂಗ್ ಸಿಂಪಲ್ ಟೆಸ್ಟಿಂಗ್ ಹಾಲಿಗೆ ನೀರು ಹಾಕಿದಾರ ಅದರಲ್ಲಿ ಫ್ಯಾಟ್ ಅಂಶ ಏನಿದೆ ಅದಕ್ಕೆಲ್ಲ ಸಿಂಪಲ್ ಟೆಸ್ಟ್ ಇದೆ ಅದನ್ನ ಮಾಡಿ ಅಲ್ಲೇ ಪ್ಲಾಟ್ಫಾರ್ಮ್ ಹಾಲ್ ತಂದ್ರೆ ಅಲ್ಲಿ ಲ್ಯಾಕ್ಟೋಮೀಟರ್ ಅಂತ ಇರುತ್ತೆ ಅದನ್ನ ಹಾಕಿದ್ರೆ ನೀರು ಹಾಕಿದ್ರೆ ಇಲ್ಲ ಅಂತ ಗೊತ್ತಾಗುತ್ತೆ ಸೊ ಚೆನ್ನಾಗಿದ್ರೆ ದೇ ಟೇಕ್ ದ ಮಿಲ್ಕ್ ವೈ ರೆಕಾರ್ಡ್ ಇನ್ ದ ಕಾರ್ಡ್ ಕಾರ್ಡ್ ನಲ್ಲಿ ರೆಕಾರ್ಡ್ ಮಾಡ್ತಾರೆ ಇಷ್ಟು ಬಂತು ಉದಾಹರಣೆಗೆ ಸಮ್ ರಾಮಕ್ಕ ಓಕೆ ರಾಮಕ್ಕ ಇಸ್ ಗಿವನ್ 25-20 liters ಆಫ್ ಮಿಲ್ಕ್ ಆರ್ 2 liters ಆಫ್ ಮಿಲ್ಕ್ ಸೊ ವಾಟ್ ಇಸ್ ದ ಕ್ವಾಂಟಿಟಿ ಶಿ ಇಸ್ ಗಿವನ್ 2 liters ವಾಟ್ ಇಸ್ ದ ಫ್ಯಾಟ್ ಆ ಫ್ಯಾಟ್ ಒಂದು ಟೆಸ್ಟ್ ಮಾಡ್ಬಿಡ್ತಾರೆ ಅಲ್ಲೇ ಒಂದು 4 hours ಅದು ದಟ್ ಇಸ್ ಗಿವನ್ 5% ಒಂದು ಮಿನಿಮಮ್ ಇರುತ್ತೆ ಇಟ್ ಇಸ್ ಮಿನಿಮಮ್ ಸ್ಟ್ಯಾಂಡರ್ಡ್ ಇಸ್ 3.5 ಅದಕ್ಕಿಂತ ಮೇಲೆ ಇದ್ರೆ ಎಮ್ಎ ಹಾಲಿದ್ರೆ ಜಾಸ್ತಿ ಇರುತ್ತೆ ಸೊ ಅದರ ಮಿನಿಮಮ್ ಸ್ಟ್ಯಾಂಡರ್ಡ್ ಇದ್ರೆ ಎಸ್ ಮಿಲ್ಕ್ ಇಸ್ ಟೇಕನ್
ತೂಕ ಮಾಡ್ತಾರೆ. ಒಂದು 8 o'clock ದ ಡೈರಿ ಸೆಂಡ್ಸ್ ದ ಟ್ರಕ್ಸ್. ಅದು ಒಂದು 12 ವಿಲೇಜ್ 10-15 ವಿಲೇಜ್ ಟೂರ್ ಮಾಡ್ಕೊಂಡು ಬರ್ತದೆ. ಒಂದು ಲಾರಿ ಲಾರಿ ಕವರಿಂಗ್ ಅಬೌಟ್ 10-15 ವಿಲೇಜಸ್. ಅದು ಒಂದು ಲಾರಿ ಲೋಡ್ ಆಗುತ್ತೆ, ಅಂದ್ರೆ 5,000-6,000 ಕ್ಯಾನ್ ಇನ್ ಕ್ಯಾನ್ಸ್. ದಟ್ ಮಿಲ್ಕ್ ಇಸ್ ಟೇಕನ್ ಟು ವಿತಿನ್ 1 hour ಇಟ್ ಶುಡ್ ರೀಚ್ ಎ ಚಿಲ್ಲಿಂಗ್ ಸೆಂಟರ್. ಚಿಲ್ಲಿಂಗ್ ಅಂದ್ರೆ ನಮಗೆ ಇಟ್ ಇಸ್ ನಾಟ್ ರಿಯಲಿ ಪ್ರೊಸೆಸಿಂಗ್, ಇಟ್ ಅರೆಸ್ಟ್ ದ ಫರ್ದರ್ ಡಿಟೀರಿಯೇಷನ್ ಆಫ್ ಮಿಲ್ಕ್. ಮಿಲ್ಕ್ ಈಸ್ ವೆರಿ ಫ್ರೆಶ್, ವೆರಿ ಗುಡ್ ಸ್ಟೆರೈಲ್ ವೆನ್ ಇಟ್ ಇಸ್ ಮಿಲ್ಕ್. ಬಟ್ ದ ಮೊಮೆಂಟ್ ಇಟ್ ಈಸ್ ಎಕ್ಸ್ಪೋಸ್ ಟು ದ ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ ಇನ್ ಕ್ಯಾನ್ ಅಥವಾ ವೆಸಲ್, ದ ಬ್ಯಾಕ್ಟೀರಿಯಲ್ ಗ್ರೋತ್ ಇನ್ಕ್ರೀಸಸ್. ಅದು ಕ್ವಾಲಿಟಿ ಹೋಗ್ತಾ ಇರುತ್ತೆ, ಅದಕ್ಕೆ ಕೌಂಟ್ ವಿಲ್ ಬಿ ಇನ್ಕ್ರೀಸಿಂಗ್. ಅದೊಂದು 5 hours 6 hours ಅಲ್ಲಿ ನಾವು ಪ್ರೊಸೆಸ್ ಮಾಡಲಿಲ್ಲ, 4 hours ಅಲ್ಲಿ ಮಾಡಲಿಲ್ಲ ಅಂದ್ರೆ ದಟ್ ಮಿಲ್ಕ್ ಗೆಟ್ಸ್ ಕಡಲ್ ರಾ ಮಿಲ್ಕ್. ಅದು ಬಿಕಾಸ್ ಬ್ಯಾಕ್ಟೀರಿಯಾ ಲೋಡ್ ಇರುತ್ತೆ, ಅದು ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ. ಸೊ ನಾವೇನ್ ಮಾಡ್ತೀವಿ ಅದನ್ನ 2 hours ಅಲ್ಲಿ ಸೊಸೈಟಿ ಬಂದು 1 hour ಅಲ್ಲಿ ಅದನ್ನ ಚಿಲ್ಲಿಂಗ್ ಸೆಂಟರ್ ಕಳಿಸ್ತೇವೆ, ಅಮುಲ್ ಆರ್ ಕರ್ನಾಟಕ, ಬಿಕಾಸ್ ವಿ ಫಾಲೋ ದ ಸೇಮ್ ಪ್ಯಾಟರ್ನ್. ಸೊ ದಟ್ ಮಿಲ್ಕ್ ಗೋಸ್ ಟು ಎ ಚಿಲ್ಲಿಂಗ್ ಸೆಂಟರ್. ವಾಟ್ ಐ ಸೆಡ್ ಅಬೌಟ್ ಆನೆಕಲ್ ಅಂತ ಹೇಳಿದೆ, ಅದು ದಟ್ ಇಸ್ ಎ ಚಿಲ್ಲಿಂಗ್ ಸೆಂಟರ್. ಆ ತರ ಹಾಲ್ನ ಒಂದು ಅರೌಂಡ್ 40 kilometers ರೇಡಿಯಸ್, 40 kilometers ಆಫ್ ವಿಲೇಜಸ್ ಈ ಒಂದು ಸರ್ಕ್ಯುಲರ್ ಇದರಲ್ಲಿ, ವಿತಿನ್ 40 kilometers ದರ್ ಬಿ ಸಮ್ ಸೊಸೈಟೀಸ್. ಆ ಸೊಸೈಟಿ ಹಾಲ್ನ ತಗೊಂಡು ಇಲ್ಲಿ ತಕ್ಷಣ ಒಂದು ಚಿಲ್ಲಿಂಗ್ ಸೆಂಟರ್ಗೆ ಬಂದು ಅಲ್ಲಿ ಅದನ್ನ ಚಿಲ್ ಮಾಡ್ತೀವಿ. ಚಿಲ್ ಮಾಡಿ ಎಲ್ಲ ಕಡೆಯಿಂದ ಬರುತ್ತೆ ಆ ತರ ಒಂದು ಸ್ಟೇ, ನಮಗೊಂದು 10,000-20,000 liters ಅಥವಾ ಚಿಲ್ಲಿಂಗ್ ಸೆಂಟರ್ ಕೆಪಾಸಿಟಿ. ಯೂಶಲಿ ಚಿಲ್ಲಿಂಗ್ ಸೆಂಟರ್ ಕೆಪಾಸಿಟಿ ಅಬೌಟ್ 30,000 liters, ದೇ ಕ್ಯಾನ್ ಟೇಕ್ ದ ಮಿಲ್ಕ್. ಅಷ್ಟು ಇದನ್ನ ಅಟ್ಯಾಚ್ ಮಾಡ್ತೀವಿ ಅದೆಲ್ಲ ಹಾಲಲ್ಲಿ. ಅಲ್ಲಿ ಏನಾಗುತ್ತೆ, ಫರ್ದರ್ ಚಿಲ್ಲಿ ಅಲ್ಲಿ ಚಿಲ್ ಮಾಡಿ ರೋಡ್ ಟ್ಯಾಂಕರ್ಸ್ ಇರುತ್ತೆ, 9,000-20,000 ಟ್ಯಾಂಕರ್ ಕೆಪಾಸಿಟಿ ಮೇಲೆ ರೋಡ್ ಟ್ಯಾಂಕ್ ಇನ್ಸುಲೇಟೆಡ್ ಟ್ಯಾಂಕರ್, ದೇ ಆರ್ ಆಲ್ ಇನ್ಸುಲೇಟೆಡ್ ಟ್ಯಾಂಕರ್ಸ್. ಟೆಂಪರೇಚರ್ ಮೈಂಟೈನ್ ಆಗುತ್ತೆ, ಸ್ಟೈನ್ಲೆಸ್ ಸ್ಟೀಲ್ ಟ್ಯಾಂಕರ್ಸ್. ಅದನ್ನ ಟ್ಯಾಂಕರ್ ಹಾಲ್ನ ವಿ ಬ್ರಿಂಗ್ ಇಟ್ ಟು ದ ಮೈನ್ ಡಿಸ್ಟ್ರಿಕ್ಟ್ ಡೈರಿ. ಸಪೋಸ್ ಮೈಸೂರು ಅಂದ್ರೆ ಮೈಸೂರು ಡೈರಿ, ಬ್ಯಾಂಗ್ಳೂರ್ ಆದ್ರೆ ಬ್ಯಾಂಗ್ಳೂರ್ ಡೈರಿ, ತುಮಕೂರು ಆದ್ರೆ ತುಮಕೂರು ಡೈರಿ, ಡಿಸ್ಟ್ರಿಕ್ಟ್ ಸೆಂಟರ್. ಅಲ್ಲಿ ಪ್ರೊಸೆಸಿಂಗ್ ಡೈರಿ ಇರುತ್ತೆ. ಅಲ್ಲಿ ದ ಮಿಲ್ಕ್ ಈಸ್ ಹೀಟೆಡ್ ಟು 72.5, ದಟ್ ಇಸ್ ಕಾಲ್ಡ್ ಪ್ಯಾಶ್ಚರೈಸೇಷನ್ ಅಂತ. ಸೇಫ್, ದಟ್ ಮೇಕ್ಸ್ ದ ಮಿಲ್ಕ್ ಸೇಫ್ ಫ್ರಮ್ ಎನಿ ಡಿಸೀಸಸ್. ಯೂಶಲಿ ಟ್ಯೂಬರ್ಕ್ಯುಲೋಸಿಸ್ ಎಲ್ಲ ಆರ್ಗಾನಿಸಮ್ಸ್ ದೇ ಡಿಸ್ಟ್ರಾಯ್ಡ್ ಬಿಲೋ ದಿಸ್ ಟೆಂಪರೇಚರ್. ಸೊ ವಿ ಹೀಟ್ ದ ಮಿಲ್ಕ್ ಅಟ್ 72 degrees centigrade. ಸೊ ದಟ್ ಮಿಲ್ಕ್ ಪ್ರೊಸೆಸ್ ಮಿಲ್ಕ್ ಈಸ್ ಅಗೈನ್ ಅಲ್ಲಿ ಕ್ವಾಲಿಟಿ ಸ್ಟ್ಯಾಂಡೈಸ್ ಮಾಡ್ತೀವಿ. ಅಂದ್ರೆ ಜನಗಳಿಗೆ ಏನೋ ಒಂದು, ಈಗ ಸುಮಾರು ಜನ ಅವ್ರಿಗೆ ಇರುತ್ತೆ ಡೈರಿ ಹೋದ್ರೆ ಅಲ್ಲೆಲ್ಲ ಕೆನೆ ತೆಗೆದ್ಬಿಡ್ತಾರೆ, ಆ ತರದೇನಿಲ್ಲ. ಅಂದ್ರೆ ಈಗ ನಮಗೆ ಬೇಕಾಗಿರೋದು ಈಗ ಟೋನ್ ಮಿಲ್ಕ್ ಅಂತ ನಾವು ಸ್ಟ್ಯಾಂಡರ್ಡ್ ಪ್ರಕಾರ ಕೊಡ್ಬೇಕು. ಟೋನ್ ಮಿಲ್ಕ್ ಇಸ್ ಹ್ಯಾವಿಂಗ್ 3%, ನಮಗೆ ಬರೋದು 4.5 ಬರುತ್ತೆ, 5% ಬರುತ್ತೆ ಕಾಂಪೋಸಿಟ್ ಎಲ್ಲಾ ಹಾಲು ಸೇರಿಸಿ. ಎಕ್ಸ್ಟ್ರಾ ಫ್ಯಾಟ್ ನ ನಾವು ಬೆಣ್ಣೆ ತುಪ್ಪ ಮಾಡ್ಲಿಕ್ಕೆ 3% ಇಟ್ಟು ಮಿಕ್ಕಿದ 1.5 ನಾವು ಅದನ್ನ ದಟ್ ಈಸ್ ರಿಮೂವ್ಡ್ ಕ್ರೀಮ್ ಸೆಪರೇಷನ್ ಅಂತ ತೆಗಿದ್ವಿ. ಆಮೇಲೆ ಅದನ್ನ ಪ್ಯಾಕ್ ಮಾಡ್ತೀವಿ ನಾವು, ಈ ಪ್ಯಾಕ್ ಇನ್ ಪಾಲಿಥಿನ್ ಫಿಲ್ಮ್ ಅಲ್ಲಿ. ಮೊದಲೆಲ್ಲ ಕ್ಯಾನ್ ಬಾಟಲ್ಸ್ ಇತ್ತು, ದಟ್ ಇಸ್ ಆಲ್ ಪ್ರೋನ್ ಫಾರ್ ಅಡಲ್ಟ್ರೇಷನ್. ದೋಸ್ ಡೇ ಸ್ಟಿಲ್ 80s, ಇಟ್ ವಾಸ್ ಇನ್ ಬಾಟಲ್ಸ್ ಕ್ಯಾನ್ ಎಲ್ಲ. ಲಾಟ್ ಆಫ್ ಕಂಪ್ಲೇಂಟ್ಸ್ ಆನ್ ಕ್ವಾಲಿಟಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ, ಏಜೆಂಟ್ಸ್ ಇವನ್ ಬಾಟ್ಲಿಗೆ ಕ್ಯಾಪ್ ಹಾಕಿದ್ರೆ ಅಲ್ಯೂಮಿನಿಯಂ ಫಾಯಿಲ್, ಅಗೇನ್ ದೇ ಕುಡ್ ಟೈಕ್ ಸೈಫಾನ್ ಅಂಡ್ ಆರ್ಡ್ ಸಮ್ ಅದರ್ ಕ್ಯಾಪ್, ಹಂಗೆಲ್ಲ ಮಾಡ್ತಾ ಇದ್ರು. ಸೊ ಅದನ್ನ ಆಮೇಲೆ ಬ್ರೇಕೇಜಸ್ ಜಾಸ್ತಿ ಇತ್ತು ಬಾಟಲ್ಸ್, ಗ್ಲಾಸ್ ಬಾಟಲ್ಸ್ ಅದನ್ನ ವಾಪಸ್ ತರೋದು, ಹ್ಯಾಂಡ್ಲಿಂಗ್ ವಾಸ್ ಎ ಮೆಸ್. ಸೊ ಇದಾದ್ರೆ ಸಿಂಗಲ್ ಸರ್ವಿಸ್ ಫಿಲ್ಮ್ ಅಲ್ಲಿ ಪಾಲಿಥಿನ್ ಫಿಲ್ಮ್ ಪ್ಯಾಕ್ ಮಾಡಿ ಕಳಿಸ್ತೀವಿ. ಸೊ ದಿಸ್ ವಾಸ್ ದ ಅಮೂಲ್ ಪ್ಯಾಟರ್ನ್. ಅವಾಗ ಇದನ್ನ ನೋಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹಿ ಬಿಕಮ್ ಸೋ ಫ್ಯಾಸಿನೇಟೆಡ್ ಅಮೂಲ್ ಪ್ಯಾಟರ್ನ್ ಏನ್ ನೋಡ್ತಾರೆ. ಹಿ ಸೇಸ್ ಟು ಡಾಕ್ಟರ್ ಕುರಿಯನ್, ವೈ ಡೋಂಟ್ ಯು ಡೂ ದಿಸ್ ಆಸ್ ಪ್ರೈಮ್ ಮಿನಿಸ್ಟರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಸೇಸ್, ವೈ ಡೋಂಟ್ ಯು ರೆಪ್ಲಿಕೇಟ್ ಇನ್ ಆಲ್ ಅದರ್ ಸ್ಟೇಟ್ಸ್. ದೆನ್ ದೇ ಫಾರ್ಮ್ ಎ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಅಂತ ಮಾಡ್ತಾರೆ ಸೆಂಟ್ರಲ್ ಲೆವೆಲ್, NDDB ಅಂತ. ಬಿಕಾಸ್ ಕುರಿಯನ್ ಬಿಕಮ್ಸ್ ದ ಹೆಡ್ ಆಫ್ ದಟ್, ಈ ಮೇಕ್ಸ್ ಇಟ್ ದ ಆಫೀಸ್ ಅಲ್ಲೇ ಮಾಡ್ತಾರೆ. ಗುಜರಾತ್ ಅಲ್ಲಿ ಆನಂದ್ ಅಂತ ಏನಿದೆ, ಎ ಸ್ಮಾಲ್ ಟೌನ್, ನಾವು ದಟ್ ಇಸ್ ಅ ವೆರಿ ಬಿಗ್ ಪ್ಲೇಸ್, ಅದು ಅಲ್ಲೇನೆ ಅದನ್ನ ಹೆಡ್ ಕ್ವಾರ್ಟರ್ಸ್ ಮಾಡ್ತಾರೆ. ಸೊ ಆನಂದ್ ಅಮೂಲ್ ಡೈರಿ ಎಲ್ಲ ಅಲ್ಲೇ ಇದೆ. ಆ NDDB ಮೂಲಕ ಆಲ್ ದಿಸ್ ಗವರ್ಮೆಂಟ್ ಏಡ್ ಬರುತ್ತೆ, ಆಮೇಲೆ ಸೆಂಟ್ರಲ್ ಗವರ್ಮೆಂಟ್ದು, ವರ್ಲ್ಡ್ ಬ್ಯಾಂಕ್ ಏಡ್ ಬರುತ್ತೆ, ಫಾರಿನ್ ಏಡ್ಸ್ ಬರ್ತಾ ಇರುತ್ತೆ, ಅದನ್ನೆಲ್ಲ ಏನ್ ಮಾಡ್ತಾರೆ, ದೇ ಚಾನಲೈಸ್ ಥ್ರೂ ದ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್. ದೆನ್ ದ ಡಾಕ್ಟರ್ ಕುರಿಯನ್ ಫಾರ್ಮ್ಸ್ ಆಪರೇಷನ್ ಫ್ಲಡ್ ಟು, ಫ್ಲಡ್ ಆಪರೇಷನ್ ಫ್ಲಡ್ ಅಂತ ಮಾಡ್ತಾರೆ. ದಟ್ ವಾಟ್ ಯು ಕಾಲ್ ಎಸ್ ವೈಟ್ ರೆವಲ್ಯೂಷನ್ ಅಂತ. ಒಂದ್ ಕಡೆ ಗ್ರೀನ್ ರೆವಲ್ಯೂಷನ್ ಆಗಿರುತ್ತೆ, ಈ ಕುರಿಯನ್ ಅವ್ರು ಸ್ಟಾರ್ಟ್ ಮಾಡೋದು ವೈಟ್ ರೆವಲ್ಯೂಷನ್ ಅಂತ ಸ್ಟಾರ್ಟ್ ಆಗುತ್ತೆ. ದಟ್ ಈಸ್ ರಿಯಲ್ ಡೆವಲಪ್ಮೆಂಟ್ ಆಲ್ ಓವರ್ ದ ಆಲ್ ಓವರ್ ಇಂಡಿಯಾ. ಬಟ್ ಅನ್ಫಾರ್ಚುನೇಟ್ಲಿ ಓನ್ಲಿ ಕರ್ನಾಟಕ ದ ಟಾಪ್ಸ್ ಇನ್ ದಿಸ್ ರೆಪ್ಲಿಕೇಶನ್ ಆಫ್ ದ ಸ್ಕೀಮ್ಸ್. ಯಾಕೆಂದ್ರೆ ಐ ಟೇಕ್ ಪ್ರೈಡ್ ನಮ್ಮ ಕರ್ನಾಟಕ ಬಗ್ಗೆ, ಅಥವಾ ನಮ್ಮ ಕರ್ನಾಟಕ ಇದ್ರ ಬಗ್ಗೆ. ಸಿ ದೇ ಡೂ ಇಟ್ ಟು ಆಲ್ ದ ಸ್ಟೇಟ್ಸ್ ಇನ್ ಇಂಡಿಯಾ. ಉತ್ತರ ಪ್ರದೇಶ ಮಾಡಿದ್ದಾರೆ, ರಾಜಸ್ಥಾನ ಮಾಡಿದ್ದಾರೆ, ಆಂಧ್ರ ಮಾಡಿದ್ದಾರೆ, ತಮಿಳ್ನಾಡು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆಕ್ಚುಲಿ ತಮಿಳ್ನಾಡು ಬಿಕೇಮ್ ರಿಯಲಿ ಫೇಮಸ್ ವಿತ್ ಆವಿನ್, ಆಂಧ್ರ ಬಿಕೇಮ್ ರಿಯಲಿ ಫೇಮಸ್ ವಿತ್ ವಿಜಯ.
ಅಪ್ ಟು ಒನ್ ಸ್ಟೇಜ್ 85 ಈಗೆಲ್ಲ ನಂತರ ಏನಾಯ್ತು ಅಲ್ಲಿ ಈ ಕೋಆಪರೇಟಿವ್ ಸಿಸ್ಟಮ್ ನ ಪೂರ್ತಿ ಫಾಲೋ ಮಾಡಲಿಲ್ಲ ಅಲ್ಲಿ ಈಗ ನಮ್ಮಲ್ಲಿ ಏನದು ಕೋಆಪರೇಟಿವ್ ಸಿಸ್ಟಮ್ ಅಂದ್ರೆ ವಿಲೇಜ್ ಕೋಆಪರೇಟಿವ್ ಸೊಸೈಟಿನಲ್ಲಿ ಅವನೇ ಅಪ್ರ ಯಾರು ಫಾರ್ಮರೇ ಅವನು ಅಲ್ಲಿ ಅಧ್ಯಕ್ಷ ಆಗ್ಬೇಕು ಹಿಯರ್ ಹ್ಯಾವ್ ಟು ಎಕ್ಸ್ಪ್ಲೈನ್ ಅಬೌಟ್ ಹೌ ದ ವಾಟ್ ಇಸ್ ದ ಸಿಸ್ಟಮ್ ಅಂತ ನೀವು ಕೋಆಪರೇಟಿವ್ ಸಿಸ್ಟಮ್ ಏನು ಡೈರಿನಲ್ಲಿ ಹೇಗೆ ಅಂತ ಅದರ ಇಟ್ ಬಿಕಮ್ ಅನದರ್ ಕೋಆಪರೇಟಿವ್ ಅಂಡ್ ಇಷ್ಟೊತ್ತಿಗೆ ಡೆಡ್ ಆಗಿರೋದು ಏನಂದ್ರೆ ಇಲ್ಲಿ ಹಾಲು ಹಾಕೋನೆ ಹಾಲು ಕರಿಯೋನೆ ಹಾಲು ಹಸಿಟ್ಟಿರೋನೆ ಅಲ್ಲಿ ಸದಸ್ಯ ಆಗಬೇಕು ವಿ ಎನ್ಫೋರ್ಸ್ ಸ್ಟ್ರಿಕ್ಟ್ಲಿ ದೇ ಫಾರ್ಮ್ ದ ವಿಲೇಜ್ ಸೊಸೈಟಿ ಅಲ್ಲಿಂದ ಆ ವಿಲೇಜಸ್ ಅಲ್ಲಿ ಮೊದಲೆಲ್ಲ ರೆಸಿಸ್ಟೆನ್ಸ್ ಇರೋದು ಈ ಪ್ರೈವೇಟ್ನವ್ರು ಏನ್ ಮಾಡೋರು ನಮ್ಮ ಸೊಸೈಟಿ ಮಾಡ್ಲಿಕ್ಕೆ ಅಲ್ಲೆಲ್ಲ ಹೋದ್ರೆ ಬಿಡ್ತಾ ಇರ್ಲಿಲ್ಲ ನಮ್ಮನ್ನ ನಾವು ವೆಹಿಕಲ್ ಬಿಡ್ತಾ ಇರ್ಲಿಲ್ಲ ಅಡ್ಡ ಹಾಕೋರು ಡಾಕ್ಟರ್ಸ್ ಹೋದ್ರೆ ಆಫೀಸರ್ಸ್ ಹೋದ್ರೆ ನೀವು ಹೊರಟೋಗಿ ಅಂತ ವಾಪಸ್ ಗಲಾಟೆ ಮಾಡೋರು ನಮ್ಮವರೆಲ್ಲ ಹೋಗಿ ಅವಾಗ ಆಫೀಸ್ ಗೀಸ್ ಏನಿಲ್ಲ ಹಳ್ಳಿಗಳಲ್ಲಿ ನಾವೆಲ್ಲ ಚಾಪೆನಲ್ಲಿ ಮಲಗಿ ನಾವು ಆಫೀಸರ್ಸ್ ಇಲ್ಲಾದ್ರೂ ಕೂಡ ಇವರ್ ಎಂಪ್ಲಾಯ್ಡ್ ಆಸ್ ಸ್ಪಿರಿಟ್ ಟೀಮ್ ಲೀಡರ್ಸ್ ಅಂತ ಮಾಡಿ ಹಳ್ಳಿಗಳಿಗೆ ಕಳಿಸೋದು ನಮ್ಮ ಜಾಬ್ ಎಲ್ಲ ಅವಾಗ ಹಳ್ಳಿಗಡೆ ಎಷ್ಟೋ ಜನ ಸೀನಿಯರ್ ಆಫೀಸರ್ಸ್ ಎಲ್ಲ ಇಷ್ಟು ಗೋ ಟು ದ ವಿಲೇಜಸ್ ಅಲ್ಲಿ ಇವ್ರನ್ನೆಲ್ಲ ಒಪ್ಪಿಸ್ಬೇಕು ಅಲ್ಲಿ ಪಾಲಿಟಿಕ್ಸ್ ಈ ಪಾರ್ಟಿ ಆ ಪಾರ್ಟಿ ಅವ್ರನ್ನೆಲ್ಲ ಸಮಾಧಾನ ಮಾಡಬೇಕು ಆಮೇಲೆ ನಾನು ಇರೋದ್ರಲ್ಲಿ ಸ್ವಲ್ಪ ಲೆಸ್ ಪೊಲಿಟಿಕಲ್ ಪೀಪಲ್ನ ನಾವು ಅಲ್ಲಿ ಬಾಡಿ ಮ್ಯಾನೇಜ್ಮೆಂಟ್ ಬಾಡಿ ಬೋರ್ಡ್ ಮಾಡಬೇಕು ಸೊ ದಟ್ ದೇ ವಿಲ್ ನಾಟ್ ಕಾಸ್ ಎನಿ ಪ್ರಾಬ್ಲಮ್ ಅಲ್ಲಿ ಯಾರು ಒಳ್ಳೆ ಹುಡುಗನ ಸೆಕ್ರೆಟರಿ ಮಾಡಬೇಕು ಟೆಸ್ಟರ್ ಮಾಡಬೇಕು ಮಾಡಿದ್ವಿ ಇದನ್ನೆಲ್ಲ ಎಲ್ಲಾ ರಾಜ್ಯದಲ್ಲಿ ಆದ್ರೆ ಇದು ಅಲ್ಲಿ ಡೈಲ್ಯೂಟ್ ಆಯ್ತು ನಮ್ಮಲ್ಲಿ ಅದು ಸ್ವಲ್ಪ ಸಿನ್ಸಿಯರ್ ಆಗಾಯ್ತು ಬಿಕಾಸ್ ಅವರ್ ಆಫೀಸ್ ನಮ್ಮ ಆಫೀಸರ್ಸ್ ಆಲ್ಸೋ ದೇ ಆರ್ ವೆರಿ ಗುಡ್ ನೋ ಕರಪ್ಷನ್ ಮತ್ತೆ ಎಲ್ಲ ಸಿನ್ಸಿಯರ್ ಆಗಿ ಹಳ್ಳಿಗೆ ಹೋಗಿದ್ರೆ ಸುಮ್ಮನೆ ರೆಕಾರ್ಡ್ ಮೇಲೆ ಹಳ್ಳಿಗೆ ಹೋಗಿದೆ ಅಂತ ಹೇಳಂಗಿಲ್ಲ ಹೋಗಿ ಇವರೆಲ್ಲ ಹೋಗಿ ಉಳಿಯೋರು ಸೀನಿಯರ್ ಆಫೀಸರು ಡಾಕ್ಟರ್ಸ್ ಎಲ್ಲ ಹೋಗಿ ಅಲ್ಲಿ ಉಳಿದು ಅವ್ರಿಗೆಲ್ಲ ಅವ್ರ ಮನೇಲೆ ಉತ್ಪಾದಕರ ಮನೇಲಿ ಮಲಗಿಕೋತಾ ಇದ್ವಿ ಸೊ ಅವ್ರಿಗೆಲ್ಲ ಏನಂದ್ರೆ ಇವ್ಯಾರೋ ನಮ್ಮವರೇ ಅಂತ ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಆಯ್ತು ಆಮೇಲೆ ಜಾತಿ ಗೀತಿ ಇಲ್ಲ ನಮ್ಮ ಇನ್ನೊಂದು ಬ್ಯೂಟಿ ಅಂದ್ರೆ ನಮ್ಮ ಕೋಆಪರೇಟಿವ್ ಸಿಸ್ಟಮ್ ಅಲ್ಲಿ ಅಲ್ಲಿ ಜಾತಿ ಸಿಸ್ಟಮೇ ಬರಲ್ಲ ಯಾಕೆಂದ್ರೆ ಹಾಲ್ ಬರೋರ್ಗೆ ಬೆಳಗ್ಗೆ ಸೊಸೈಟಿಗೆ ತಂದಾಗ ಮುಸ್ಲಿಮ್ ಬರ್ತಾನೆ ಕ್ರಿಶ್ಚಿಯನ್ ಬರ್ತಾನೆ ಎಸ್ ಸಿ ಬರ್ತಾನೆ ಬ್ರಾಹ್ಮಿನ್ ಬರ್ತಾನೆ ಲಿಂಗಾಯತ್ ಬರ್ತಾನೆ ಎಲ್ಲರೂ ಬರ್ತಾರೆ ಕ್ಯೂ ಸಿಸ್ಟಮ್ ಅಲ್ಲ ಅವ್ರು ಬೇರೆ ಈಗ ಕೆಲವು ಕಡೆ ಎಲ್ಲ ಇದೆಲ್ಲ ಮಾಡ್ತಾರಲ್ಲ ಅವ್ರ ಒಳಗಡೆ ಬಿಡಲ್ಲ ಹೋಟೆಲ್ ಒಳಗಡೆ ಬಿಡಲ್ಲ ದಲಿತ್ ಗಿಲಿತ್ ಅವೆಲ್ಲ ಕೆಲವು ಏನು ದೇವಸ್ಥಾನ ಅಲ್ಲಿ ಇಲ್ಲಿ ಆಗ್ತಿತ್ತು ನಮ್ಮ ಸೊಸೈಟಿಲಿ ಅದ್ಯಾವ್ದಿಲ್ಲ ಬಟ್ ಸೋಷಿಯಲ್ ರೆಫಾರ್ಮೇಷನ್ ಕೂಡ ಇಲ್ಲಿ ಆ ಡಿಸಿಪ್ಲಿನ್ ಮೊದಲೇ ತಂದ್ಬಿಟ್ವಿ ನಾವು ಯಾರಿಗೂ ಪ್ರಿಯಾರಿಟಿ ಇಲ್ಲ ಕ್ಯೂನಲ್ಲಿ ಬರಬೇಕು ಹಾಕ್ಬೇಕು ಪೇಮೆಂಟು ಅಷ್ಟೇ ಅವನು ಇವರು ಅಪ್ಪರ್ ಕ್ಯಾಸ್ಟ್ ಅಂತ ಇದಿಲ್ಲ ಲೋಯರ್ ಕ್ಯಾಸ್ಟ್ ಅಂತ ಅವ್ರು ಕಮ್ಮಿ ಆ ಥರದ ಎಲ್ಲರಿಗೂ ಒಂದೇ ಇದು ಪಾಲಿಸಿ ದಿಸ್ ಹಸ್ ದಿಸ್ ಬ್ರಾಟ್ ಲಾಟ್ ಆಫ್ ಕಾನ್ಫಿಡೆನ್ಸ್ ಅಮಾಂಗ್ ದ ಪೀಪಲ್ ಅವ್ರು ಯಾರೇ ಇರಲಿ ಎಲ್ಲ ಆಲ್ ಕಮ್ಯುನಿಟೀಸ್ ಸೊ ದೇ ಆಲ್ ಜಾಯಿನ್ ಅಂಡ್ ಸಪೋರ್ಟೆಡ್ ಸರ್ ಇವಾಗ ನೀವು ಇದು ಏನ್ ಮಾತಾಡ್ತಾ ಇದ್ರಿ ಅಂದ್ರೆ ವಿಐಪಿ ಪ್ರಯಾರಿಟಿ ಇಲ್ಲ ಎಲ್ಲರೂ ಒಂದೇ ಸೋಷಿಯಲ್ ಸೋಷಿಯಲ್ ರಿಫಾರ್ಮೇಷನ್ ಅಲ್ಲಿ ಒಂದು ಕಲ್ಚರ್ ಕಲ್ಚರ್ ಚೇಂಜ್ ಆಗುತ್ತೆ ನಮ್ದು ವಿ ಬ್ರಿಂಗ್ ದಿ ಎವ್ರಿ ಒನ್ ಈಸ್ ಈಕ್ವಲ್ ಅನ್ನೋ ಒಂದು ಫಾರ್ಮೆಟ್ ಅಲ್ಲಿ ಆಗುತ್ತೆ ಅಲ್ಲಿ ಅಂದ್ರೆ ಪಾಲಿಸಿ ಎಲ್ಲರೂ ಮಿಕ್ಸ್ ಆಗಿ ಬರಬೇಕು ನೋ ಪ್ರಿಯಾರಿಟಿ ಟು ಎನಿ ಅಪರ್ ಕ್ಯಾಸ್ಟ್ ಇದು ಸೋಷಿಯಲ್ ಸ್ಟಿಗ್ಮಾ ಅವೆಲ್ಲ ಏನಿಲ್ಲ ನಮ್ಮಲ್ಲಿ ಅದು ಹಳ್ಳಿಲೇ ಆಗದ್ರಿಂದ ಇಟ್ ಆಲ್ಸೋ ಟ್ರಾನ್ಸ್ಫರ್ಸ್ ಟು ಅದರ್ ಸ್ಪಿನ್ ಆಫ್ ಎಫೆಕ್ಟ್ ಬೇರೆ ಕಡೆನೂ ಇರುತ್ತೆ ಯಾಕೆ ಇಲ್ಲೆಲ್ಲ ಒಟ್ಟಿಗೆ ಇದ್ದಾಗ ಅಲ್ಲಿ ಬೇರೆ ಕಡೆ ದೇ ಕಾಂಟ್ ಡೂ ಆರ್ ಅಪೋಸ್ ಸಂಬಡಿ ಆತರ ಒಂದು ಸೋಷಿಯಲ್ ಚೇಂಜ್ ಇದೆ ಇಲ್ಲಿ ದಟ್ ಇಸ್ ಒನ್ ಆಫ್ ದ ಬ್ಯೂಟಿ ಆಫ್ ದ ಕೋಆಪರೇಟಿವ್ ಮಿಲ್ಕ್ ಕೋಆಪರೇಟಿವ್ ಇದು ಇದು ತ್ರೀ ಟೈಪ್ ಸಿಸ್ಟಮ್ ಅಂತ ಹೇಳ್ತೀವಿ ವಿಲೇಜ್ ಕೋಆಪರೇಟಿವ್ ನಮ್ಮ ವೈ ದಿಸ್ ಕೋಆಪರೇಟಿವ್ ಇಸ್ ಸಕ್ಸಸ್ಫುಲ್ ಅಂತ ನೀವು ಹೇಳಿದ್ರೆ ತ್ರೀ ಟೈರ್ ಅಂದ್ರೆ ಒಂದು ವಿಲೇಜ್ ಲೆವೆಲ್ ದೆನ್ ಒಂದು 200-300 ಸೊಸೈಟಿ ವಿಲೇಜಸ್ 500 ಸೊಸೈಟಿ ಸೇರಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ವಿ ಫಾರ್ಮ್ ಅನದರ್ ಬಾಡಿ ಅನದರ್ ಬೋರ್ಡ್ ಅಲ್ಲಿ ವಿ ಬಿಲ್ಡ್ ಪ್ರೋಸೆಸಿಂಗ್ ಸೆಂಟರ್ ಬಿಕಾಸ್ ಇಸ್ ಹಾಲ್ನೆಲ್ಲ ನಾವು ಚಿಲ್ಡ್ ಮಿಲ್ಕ್ ನ ನಾವು ಹಂಗೆ ಮಾರ್ಕೆಟ್ ಮಾಡೋಕ್ಕಾಗಲ್ಲ ಅದು ವಿ ಹ್ಯಾವ್ ಟು ಪ್ರೋಸೆಸ್ ಇಟ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ವಿ ಗೆಟ್ ದಿಸ್ ಎಲೆಕ್ಟೆಡ್ ಪೀಪಲ್ ದ ವಿಲೇಜಸ್ ಎಲೆಕ್ಟ್ ರೆಪ್ರೆಸೆಂಟೇಟಿವ್ ಔಟ್ ಆಫ್ ದಿ ಸೊಸೈಟೀಸ್ ಒಂದು 300 ಸೊಸೈಟಿ ಇದ್ರೆ ಅಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಬೋರ್ಡ್ಗೆ ಜನನ ವಿ ಟೇಕ್ ಅಬೌಟ್ 12-15 ಮೆಂಬರ್ಸ್ನ ತಗೋತೀವಿ ಸಪೋಸ್ ಮೈಸೂರು ಅಂತ ಹೇಳಿದ್ರೆ ಅಥವಾ ತುಮಕೂರು ಅಂತ ಹೇಳಿದ್ರೆ ಆ ಡಿಸ್ಟ್ರಿಕ್ಟ್ ಇಂದ ಡಿಫ್ರೆಂಟ್ ಕಾರ್ನರ್ಸ್ ಡಿಫ್ರೆಂಟ್ ಏರಿಯಾಸ್ ತಾಲೂಕ್ ಐದರ್ ವಿ ಗೋ ಫಾರ್ ಬೈ ತಾಲೂಕ್ ವೈಸ್ ಆರ್ 2-3 ತಾಲೂಕ್ ಮರ್ಜ್ ಮಾಡಿ ಅಥವಾ ಒಂದೇ ತಾಲೂಕು ದೊಡ್ಡ ದೊಡ್ಡ ತಾಲೂಕ್ ಇದ್ರೆ ಅಲ್ಲಿ ಡಿಪೆಂಡಿಂಗ್ ಆನ್ ಇದನ್ನ ಸೊ ಅದು ನಮ್ಮ ಸೊಸೈಟಿ ಬೈಲಾಸ್ ಪ್ರಕಾರ ಅದನ್ನ ಫಿಕ್ಸ್ ಮಾಡ್ಕೋತಾರೆ ಸೊ ದೇ ಗೆಟ್ ವಿ ಗೆಟ್ ಅಬೌಟ್ 12-15 ಪೀಪಲ್ ಫಾರ್ಮರ್ ಮೆಂಬರ್ಸ್ ಎಲೆಕ್ಟೆಡ್ ಟು ದ ಡಿಸ್ಟ್ರಿಕ್ಟ್ ಲೆವೆಲ್ ಬಾಡೀಸ್ ಸೊ ಇಲ್ಲಿ ಇದು ದಿಸ್ ಇಸ್ ಕಾಲ್ಡ್ ಮಿಲ್ಕ್ ಯೂನಿಯನ್ ಅಂತ ವಿಲೇಜ್ ಲೆವೆಲ್ ಅಲ್ಲಿ ಡೈರಿ ಕೋಆಪರೇಟಿವ್ ಸೊಸೈಟಿ DCS ಅಂತ ಹೇಳ್ತೀವಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಮೈಸೂರು ಮಿಲ್ಕ್ ಯೂನಿಯನ್ ಮೈಸೂರು ಕೋಆಪರೇಟಿವ್ ಮಿಲ್ಕ್ ಯೂನಿಯನ್ ಅಂತ ಹೇಳ್ತೀವಿ ನಾವು ಉದಾಹರಣೆಗೆ
ಲೈಕ್ ತುಮಕೂರು ತುಮಕೂರು ಮಿಲ್ಕ್ ಕೋಆಪರೇಟಿವ್ ಮಿಲ್ಕ್ ಯೂನಿಯನ್ ಮಿಲ್ಕ್ ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಯೂನಿಯನ್ ಅಂತ ಹೇಳ್ತೀವಿ. ಸೊ ಇದು ಯೂನಿಯನ್ ಆಗುತ್ತೆ. ಇದು ಸೆಕೆಂಡ್ ಟೈರ್. ದ ಥರ್ಡ್ ಟೈರ್ ಇಸ್ ಅಪೆಕ್ಸ್ ಬಾಡಿ ದಟ್ ಈಸ್ ಇನ್ ದ ಸ್ಟೇಟ್ ಲೆವೆಲ್. ಸ್ಟೇಟ್ ಲೆವೆಲ್ಗೆ ಏನ್ ಮಾಡ್ತೀವಿ, ಆಲ್ ಓವರ್ ದ ಎಷ್ಟು ಒಕ್ಕೂಟಗಳಿದೆ. ಸೊ ನೌ ವಿ ಹ್ಯಾವ್ 14 ಮಿಲ್ಕ್ ಯೂನಿಯನ್ಸ್. 14 ಮಿಲ್ಕ್ ಯೂನಿಯನ್ಸ್ ಅಂದ್ರೆ ಎರಡು ಮೂರು ಡಿಸ್ಟ್ರಿಕ್ಟ್ ಸೇರಿ ಒಂದು ಒಕ್ಕೂಟ ಆಗಿರುತ್ತೆ, ಒಂದು ಯೂನಿಯನ್ ಆಗಿರುತ್ತೆ. ಸಪೋಸ್ ನಾವು ಇದು ಹಾಸನ ಅಂತ ಹೋದ್ರೆ ಹಾಸನಲ್ಲಿ ಚಿಕ್ಕಮಂಗ್ಳೂರು ಕೂರ್ಗ್ ಅಟ್ಯಾಚ್ ಆಗಿದೆ. ತ್ರೀ ಡಿಸ್ಟ್ರಿಕ್ಟ್ಸ್ ಆರ್ ಮರ್ಜ್ ವಿದ್ ದಿ ಹಾಸನ್ ಮಿಲ್ಕ್ ಯೂನಿಯನ್. ಅದೇ ತರ ಶಿವಮೊಗ್ಗ ಹೋದ್ರೆ ಶಿವಮೊಗ್ಗ ಅಂಡ್ ದಾವಣಗೆರೆ ಮರ್ಜ್ ಆಗಿದೆ. ಆ ತರ ಎರಡ್ ಮೂರು ಡಿಸ್ಟ್ರಿಕ್ಟ್ ಸೇರಿ ಒಂದಾಗುತ್ತೆ. ಸೊ ನೌ ವಿ ಹ್ಯಾವ್ ಗಾಟ್ 14 ಮಿಲ್ಕ್ ಯೂನಿಯನ್ಸ್. ದೇ ಅಲ್ಲಿ 14 ಮಿಲ್ಕ್ ಯೂನಿಯನ್ ರೆಪ್ರೆಸೆಂಟೇಟಿವ್ಸ್ ಅಗೇನ್ ದೇ ಆರ್ ದ ಫಾರ್ಮರ್ಸ್. ದೇ ಕಮ್ ಟು KMF, ಕರ್ನಾಟಕ ಕೋಆಪರೇಟಿವ್ ಮಿಲ್ಕ್ ಪ್ರೊಡ್ಯೂಸರ್ ಫೆಡರೇಷನ್ ಅಂತ. ದಿಸ್ ಇಸ್ ದ ಅಪೆಕ್ಸ್ ಬಾಡಿ ಇನ್ ದ ಸ್ಟೇಟ್, ಟಾಪ್ ಮೋಸ್ಟ್ ಬಾಡಿ. ಇಲ್ಲಿ ಏನಾಗುತ್ತೆ, ಚೇರ್ಮನ್ ಅಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಒಬ್ಬ ಚೇರ್ಮನ್ ಇರ್ತಾನೆ. ಆ ಮೈಸೂರು ಒಕ್ಕೂಟಕ್ಕೆ ಅಲ್ಲೊಬ್ರು ಚೇರ್ಮನ್ ಪ್ರೆಸಿಡೆಂಟ್ ಅಂತ. ಬೆಂಗಳೂರು ಇಲ್ಲಿ KMF ಗೆ ಔಟ್ ಆಫ್ ದಿ ಡಿಸ್ಟ್ರಿಕ್ಟ್ ರೆಪ್ರೆಸೆಂಟೇಟಿವ್ಸ್ ವಿ ಗೆಟ್ ಎಲೆಕ್ಟೆಡ್. ಅಲ್ಲಿ ರೆಪ್ರೆಸೆಂಟ್ ಎಲೆಕ್ಟ್ ಮಾಡ್ತೀವಿ. ಅಮಂಗ್ ದ ರೆಪ್ರೆಸೆಂಟೇಟಿವ್ಸ್ ಒನ್ ಪರ್ಸನ್ ಇಸ್ ಎಲೆಕ್ಟೆಡ್ ಆಸ್ ಚೇರ್ಮನ್ ಆಫ್ KMF. ಸೊ ಹೀ ಇಸ್ ದ ಹೆಡ್ ಆಫ್ ದಿ ಆರ್ಗನೈಸೇಷನ್. ಸೊ ತ್ರೀ ಟೈರ್ಸ್ ಅಲ್ಲಿ ವಿಲೇಜ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್ ಅಂಡ್ ಸ್ಟೇಟ್ ಲೆವೆಲ್. ಸೊ ದೀಸ್ ತ್ರೀ ಲೆವೆಲ್ ತ್ರೀ ಟೈರ್ ಸಿಸ್ಟಮ್ ಅಂತ ಇದು ಹೇಳ್ತೀವಿ. ಅಮೂಲ್ನಲ್ಲಿ ಇದೇ ಪ್ಯಾಟರ್ನ್ ಇದೆ. ಇದನ್ನ ಇಲ್ಲಿ ಮಾಡ್ತೀವಿ, ವಿ ಡೂ ಇನ್ ಕರ್ನಾಟಕ ಆಲ್ಸೋ. ಇಲ್ಲಿ ಏನಾಗುತ್ತೆ ಅಂದ್ರೆ ಕೆಲವು ಕಡೆ ನಮ್ಮ ಸ್ಟೇಟ್ ಅಲ್ಲಿ ವಿ ಫಾಲೋ ದಿಸ್ ಮೆಟಿಕ್ಯುಲಸ್ಲಿ. ಅಂಡ್ ಆಫ್ ಕೋರ್ಸ್ ದ ಡಿಸ್ಟ್ರಿಕ್ಟ್ ಮಿಲ್ಕ್ ಯೂನಿಯನ್ಸ್ ಆರ್ ಫೆಡರೇಷನ್ ಆರ್ ಅಸಿಸ್ಟೆಡ್ ಬೈ ದಿ ಮ್ಯಾನೇಜಿಂಗ್ ಡೈರೆಕ್ಟರ್. ಅಲ್ಲಿ ಡಿಸ್ಟ್ರಿಕ್ಟ್ ಮಿಲ್ಕ್ ಯೂನಿಯನ್ ಅಲ್ಲೂ ಒಬ್ಬ ಅಫಿಷಿಯಲ್ಸ್ ನ ಪ್ರೊಫೆಷನಲ್ ಮ್ಯಾನ್ ಇಸ್ ದ MD. KMF ಅಲ್ಲೂ ಕೂಡ ಔಟ್ ಆಫ್ ದಿ ಆಲ್ ಇದು ಸೀನಿಯರ್ ಮೋಸ್ಟ್ ನ ಐದರ IAS ಆಗ್ತಾರೆ ಆರ್ ಪ್ರೊಫೆಷನಲ್ ಇವ್ರನ್ನ ಹಾಕ್ತಾರೆ. ಪ್ರೆಸೆಂಟ್ ಇಟ್ ಇಸ್ ಹೆಡೆಡ್ ಬೈ ಎ ಕೋಆಪರೇಟಿವ್ ಅಡಿಷನಲ್ ರಿಜಿಸ್ಟರ್ ನ ಅಲ್ಲಿ ಅವರು ಹೆಡ್ ಮಾಡ್ತಾರೆ ಫಸ್ಟ್ ಟೈಮ್. ಬಿಕಾಸ್ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಇರೋದ್ರಿಂದ ಹಿ ಆಲ್ಸೋ ಇಸ್ ಆಲ್ಸೋ ಥರೋಲಿ ನಾಲೆಡ್ಜಬಲ್ ಆನ್ ದಿ ಕೋಆಪರೇಟಿವ್ ವೇಸ್ ಅಂಡ್ ರೂಲ್ಸ್ ಅಂತ ಹೇಳಿ ಅವ್ರನ್ನ ಫಸ್ಟ್ ಟೈಮ್ ಅವ್ರನ್ನ KMF ಇದಾಗಿದ್ದಾರೆ. ಇಸ್ ಆಲ್ಸೋ ಡೂಯಿಂಗ್ ವೆರಿ ಗುಡ್ ಮಾಡ್ತಾ ಇದ್ದಾರೆ ಸತೀಶ್ ಅಂತ. ಸೊ ಅದರ್ವೈಸ್ ಇಟ್ ಇಸ್ IAS ಆರ್ ಪ್ರೊಫೆಷನಲ್ ಆರ್ ನೌ ಕೋಆಪರೇಟಿವ್ ಆಫೀಸರ್ ಅವ್ರು MD CEO ಆಗ್ತಾರೆ. ಇದು ತ್ರೀ ಲೆವೆಲ್. ಇದು ಎಲ್ಲಾ ಸ್ಟೇಟ್ ತಮಿಳ್ನಾಡಲ್ಲಿ ಆಯ್ತು, ಅದ್ರಲ್ಲಿ ಏನಾಯ್ತು ಆಂಧ್ರದಲ್ಲಿ ಆಯ್ತು. ಆಂಧ್ರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ನಮ್ಮನ್ನ ಬೀಟ್ ಮಾಡಿರ್ತಾರೆ ಅವ್ರು ಆಕ್ಚುಲಿ ಒಂದ್ ಸ್ಟೇಜ್ ನಲ್ಲಿ ಆವ್ ಇನ್ ತಮಿಳ್ನಾಡು ಅಂಡ್ ವಿಜಯ ಆಫ್ ಆಂಧ್ರ. ಐ ಆಮ್ ಟಾಕಿಂಗ್ ಅಬೌಟ್ 80s 90s ಒಳಗೆ ಅಷ್ಟೊಳಗಡೆ ಅವರು ದೇವರ ಇನ್ ಅಪ್ಪರ್ ಇದಿರ್ತಾರೆ, ಥರ್ಡ್ ಫೋರ್ತ್ ಸೆಕೆಂಡ್ ಥರ್ಡ್ ಇರ್ತಾರೆ ಅವರು. ಆದ್ರೆ ಅಲ್ಲಿ ಏನಾಗುತ್ತೆ, ಪ್ರೈವೇಟ್ ಪೀಪಲ್ ಎಂಟರ್ಸ್ ಅಂಡ್ ದೇರ್ ಲಾಬಿ ಬಿಕಮ್ಸ್ ಬಿಗ್ಗರ್. ಇಲ್ಲಿ ಆಂಧ್ರ ನೌ ವಿಜಯ ಇಸ್ ಆಲ್ಮೋಸ್ಟ್ ಡಿಸ್ಇಂಟಿಗ್ರೇಟೆಡ್. ಯಾಕೆಂದ್ರೆ ಅಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ಸ್ ಸಪೋರ್ಟೆಡ್ ಬೈ ದಿ ಪೊಲಿಟಿಷಿಯನ್ಸ್ ಹೆಡ್ಡಿಂಗ್ ದ ಗವರ್ಮೆಂಟ್. ಐ ಕಾಂಟ್ ನೇಮ್ ದೆಮ್ ಇಲ್ಲಿ ಪರ್ಸನಲ್ ಆಗಿ ಹೇಳ್ತೀನಿ, ಬಟ್ ಇಲ್ಲಿ ಹೇಳಕ್ಕಾಗಲ್ಲ. ದಟ್ ಪೀಪಲ್ ಹೂ ಆರ್ ಹೆಡ್ಡಿಂಗ್ ದ ಗವರ್ಮೆಂಟ್ ಅಟ್ ದೋಸ್ ಸ್ಟೇಟ್ಸ್ ದೇ ಐದರ್ ದೇ ಇನ್ ದ ರಿಲೇಟಿವ್ಸ್ ನೇಮ್ ದೇ ಫಾರ್ಮ್ ದೇರ್ ಓನ್ ದೇ ಫಾರ್ಮ್ ಬಿಗ್ ಡೈರೀಸ್ ಪ್ರೈವೇಟ್ ಡೈರೀಸ್ ಇನ್ ದೇರ್ ಬ್ರ್ಯಾಂಡ್ ನೇಮ್. ಅಂಡ್ ಇಂಡೈರೆಕ್ಟ್ಲಿ ವೆನ್ ದ ಟಾಪ್ ಬ್ರಾಸ್ ಆಫ್ ದ ಗವರ್ಮೆಂಟ್ ಪೊಲಿಟಿಷಿಯನ್ ಸಪೋರ್ಟ್ಸ್ ಅ ಪ್ರೈವೇಟ್ ಡೈರಿ ಆರ್ ಪ್ರೈವೇಟ್ ಬ್ರ್ಯಾಂಡ್ ಹೌ ಎ ಕೋಆಪರೇಟಿವ್ ಬ್ರ್ಯಾಂಡ್ ವಿಲ್ ದೇ ವಿಲ್ ಬಿ ಅಲೌಡ್ ಟು ಫ್ಲೋರಿಶ್. ಸೊ ಅದು ನ್ಯಾಚುರಲ್ ಡೆತ್ ಆಗಿ ದ ಬ್ರ್ಯಾಂಡ್ಸ್ ದೇ ಲೂಸ್ ದೇರ್ ಇಂಪಾರ್ಟೆನ್ಸ್. ದೆನ್ ಓನ್ಲಿ ಕರ್ನಾಟಕ ಅಂಡ್ ಇಲ್ಲಿ ತಮಿಳ್ನಾಡಲ್ಲಿ ಇನ್ನೊಂಥರ ಆಗುತ್ತೆ. ಅಲ್ಲೂ ಕೂಡ ಸಬ್ ಸಾರ್ಟ್ ಆಫ್ ಅಲ್ಲಿ ಈ ತರ ಇಷ್ಟ ಆಗಿಲ್ಲ, ಆವಿನ್ ಇದೆ ಬಟ್ ಸ್ವಲ್ಪ ಅಲ್ಲಿ ಗವರ್ಮೆಂಟ್ ಇಂಟರ್ಫಿಯರೆನ್ಸ್ ಅವೆಲ್ಲ ಸ್ವಲ್ಪ ಹಿಂದೆ ಅವು ವಿ ಡೋಂಟ್ ಹ್ಯಾವ್ ಅಟ್ ಪ್ರೆಸೆಂಟ್. ಹಿಂದೆ ಗವರ್ಮೆಂಟ್ ಇಂಟರ್ಫಿಯರೆನ್ಸ್ ಎಲ್ಲ ಆಗಿ ಇದು ಪಾಲಿಸಿ ಏನಿದೆ ಅಂದ್ರೆ ಒನ್ ಥಿಂಗ್ ಯು ಟು ನೋ ಕೊರಿಯನ್ ಪಾಲಿಸಿ ಏನಂದ್ರೆ ಅಮೂಲ್ನಲ್ಲಿ ಮೇನ್ ಏನು ಸೆಲ್ಲಿಂಗ್ ಪ್ರೈಸ್ ಅಂಡ್ ಪ್ರೊಕ್ಯೂರ್ಮೆಂಟ್ ಪ್ರೈಸ್ ಹ್ಯಾಸ್ ಟು ಬಿ ಡಿಸೈಡೆಡ್ ಬೈ ದಿ ಪ್ರೊಡ್ಯೂಸರ್ ಹಿಮ್ಸೆಲ್ಫ್. ಪ್ರೊಡ್ಯೂಸರ್ ಅಂದ್ರೆ ಇಲ್ಲಿ ಫಾರ್ಮರ್. ಲೈಕ್ ವಿ ಆಲ್ಸೋ ಆರ್ಗ್ಯೂನು ದ ಅಗ್ರಿಕಲ್ಚರ್ ಇದರಲ್ಲಿ ಅವನು ಅಕ್ಕಿ ಬೆಳೆಯೋನ್ಗೋ ರಾಗಿ ಬೆಳೆಯೋನ್ಗೋ ಜೋಳ ಬೆಳೆಯೋನ್ಗೋ ಅವನ್ ಏನೋ ಇರುತ್ತೆ ಮಾರ್ಕೆಟ್ ಪ್ರೈಸ್ ಏನೋ ಇರುತ್ತೆ. ಸಂಬಡಿ ಎಲ್ಸ್ ಟ್ರೇಡರ್ ವಿಲ್ ಡಿಸೈಡ್ ದ ಪ್ರೈಸ್. ಈಗ ಗವರ್ಮೆಂಟ್ ಕೆಲವು ಕಡೆ ಸಪೋರ್ಟ್ ಪ್ರೈಸ್ ಕೊಡುತ್ತೆ, ಮಿನಿಮಮ್ ಪ್ರೈಸ್ ಅಂತ ಫಿಕ್ಸ್ ಮಾಡುತ್ತೆ. ಬಟ್ ಇಲ್ಲಿ ಏನಾಗಿದ್ರೆ ಫುಲ್ ಅಟಾನಮಿ ಇಸ್ ಗಿವನ್ ಟು ದ ಮಿಲ್ಕ್ ಫೆಡರೇಷನ್ಸ್. ಯು ಡಿಸೈಡ್ ದ ಪ್ರೈಸ್ ಅಂತ ಅಂದ್ರೆ ಏನ್ ಮಾರ್ಕೆಟ್ ಅಲ್ಲಿ ಒಳ್ಳೆ ರೇಟ್ ಇದ್ರೆ ಯು ಫಿಕ್ಸ್ ದ ಪ್ರೈಸ್ ಗೋ ಅಹೆಡ್. ಅಂಡ್ ಅದನ್ನ ನೀನು ಮಿನಿಮಮ್ ಪ್ರೈಸ್ ಇಟ್ಕೊಂಡು ಪ್ರೊಸೆಸಿಂಗ್ ಅಂಡ್ ಹ್ಯಾಂಡ್ಲಿಂಗ್ ಮಿಕ್ಕಿದ್ದನ್ನ ಎಂಟೈರ್ ಥಿಂಗ್ ಇವಟ್ಟು ಪಾಸ್ ಟು ದ ಪ್ರೊಡ್ಯೂಸರ್ ಅಂದ್ರೆ ಫಾರ್ಮರ್ಗೆ. ದಿಸ್ ಪಾಲಿಸಿ ದಿಸ್ ಸಿಸ್ಟಮ್ ದಿಸ್ ಬೇಸ್ ಲೈನ್ ಕರ್ನಾಟಕ ಫಾಲೋಡ್ ಟು ದ ಏನೋ ಈಕ್ವಲ್ ಟು ಅಮೂಲ್. ಅಮೂಲ್ ತರನೇ ನಾವು ಮಾಡಿ
ಅವಾಗ ಏನಾಯ್ತಂದ್ರೆ 85% ಅಂದ್ರೆ 100 ರೂಪಾಯಿ ನಮಗೆ 1 ರೂಪಾಯಿ ನಾವು ನಿಮಗೆ ಕನ್ಸ್ಯೂಮರ್ ದುಡ್ಡು ತಗೊಂಡ್ರೆ 85 ಪೈಸಾ ಯೂಸ್ ಟು ಪಾಸ್ ಆನ್ ದಿ ಟು ದ ಫಾರ್ಮರ್. ಬಟ್ ಅಲ್ಲೆಲ್ಲ ಬೇರೆ ಕಡೆ ಹೋದ್ರೆ 1 ರೂಪಾಯಿನಲ್ಲಿ ದೇ ಪಾಸ್ ಆನ್ 60 ಪೈಸಾ 70 ಪೈಸಾ 30 ಪೈಸಾ ದೇ ಕೀಪ್. ಈ ತರ ಬಹಳ ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ. ಇಲ್ಲಿ ಏನಂದ್ರೆ ಇಲ್ಲಿ ಫಾರ್ಮರೇ ಅವನು ಅಧ್ಯಕ್ಷ ಆಗಿರ್ಬೇಕು, ಫಾರ್ಮರೇ ಡಿಸೈಡ್ ಮಾಡುವ. ಅವನಿಗೆ ಕಷ್ಟ ಗೊತ್ತಿರುತ್ತೆ ಹಸು ಬೆಳೆಯ ಹಸುನ ಒಂದು ಮೇವು ಬೆಳೆಯೋದು ಹೆಂಗೆ, ಅದಕ್ಕೆ ಫೌಡರ್ ಹಾಕೋದು ಹೇಗೆ. ಸೊ ಹಿ ವಿಲ್ ಡಿಸೈಡ್ ದ ಪ್ರೈಸ್ ಹೌ ಮಚ್ ಐ ಶುಡ್ ಗೆಟ್ ಅಂಡ್ ಹೌ ಮಚ್ ಕನ್ಸ್ಯೂಮರ್ ಅಂತ. ಇನ್ನೊಂದು ಪ್ರಾಬ್ಲಮ್ ಏನಾಗ್ತಿತ್ತು ಅಂದ್ರೆ ಸ್ಟೇಟ್ ಗೌರ್ಮೆಂಟ್ಸ್ ಅಲ್ಲಿ ಈ ಗೌರ್ಮೆಂಟ್ ಏನಾಗುತ್ತೆ ಅಂದ್ರೆ ಗೌರ್ಮೆಂಟ್ ನಲ್ಲಿ ನಾಟ್ ಟಾಕಿಂಗ್ ಅಬೌಟ್ ಕರ್ನಾಟಕ ಅಂತ, ಈ ಸಿಟಿ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಮೆಟ್ರೋಪಾಲಿಟನ್ ಸಿಟಿ ಅಲ್ಲಿ ಹಾಲಿನ ರೇಟ್ ಜಾಸ್ತಿ ಮಾಡಬೇಕು ಅಂದ್ರೆ ಈ ಸಿಟಿ ಎಮ್ ಎಲ್ ಎಸ್ ಎಲ್ಲ ಇರ್ತಾರಲ್ಲ ದೇ ವಿಲ್ ಬಿ ಪವರ್ಫುಲ್ ಇನ್ ದ ಗೌರ್ಮೆಂಟ್, ದೇ ಆಲ್ವೇಸ್ ಯೂಸ್ ಟು ಅಪೋಸ್. ಆಮೇಲೆ ನಾವು ಎಲ್ಲ ಏನಿದೆ ಸಿಟಿ ಪೀಪಲ್ ಅರ್ಬನ್ ಪೀಪಲ್ ನಾವು ಹಾಲ್ ರೇಟ್ ಜಾಸ್ತಿ ಮಾಡಿದ ತಕ್ಷಣ ನಾವೆಲ್ಲ ಸ್ವಲ್ಪ ಮೀಡಿಯಾದಲ್ಲಿ ಅಫ್ಕೋರ್ಸ್ ಇವಾಗೆಲ್ಲ ಟ್ವಿಟರ್ ಅದರಲ್ಲೆಲ್ಲ ವೈ ಇದೆಯಾರ ಸ್ಪೀಸಿಂಗ್ ಅಂತೆಲ್ಲ ಹೇಳಿ ಸ್ವಲ್ಪ ಅವಾಗ ಅವಾಗ ದೋಸೆ ಹೆಸರಲ್ಲಿ ತುಂಬಾ ಇತ್ತು, ಹಾಲ್ ರೇಟ್ ಜಾಸ್ತಿ ಮಾಡಕ್ ಬಿಡ್ತಾ ಇರ್ಲಿಲ್ಲ ಅಂದ್ರೆ ಅವಾಗ ತಮಾಷೆ ನಿಮ್ಗೆ ಹರ್ಡ್ ನಮ್ಮ ಕರ್ನಾಟಕದಲ್ಲಿ ಬಿಸ್ಲೇರಿ ಕಾಸ್ಟ್ 20 ರೂಪೀಸ್ ವೆರಸ್ ಹಾಲ್ಗೆ ಎಷ್ಟು ಕೊಡ್ತೀರಾ ಕಮ್ಮಿ ಕೊಡ್ತೀರಾ ಹಾಲ್ಗೆ ಅದಕ್ಕಿಂತ ಕಮ್ಮಿ ಇದೆ, 1 ಲೀಟರ್ ಬಿಸ್ಲೇರಿ ಇಸ್ ಮೋರ್ ವೆರಸ್ ಮಿಲ್ಕ್ ಇಸ್ ಲೆಸ್ ಅಂತ ಹಿಂಗೆಲ್ಲ ನಾವು ಇದು ಮಾಡ್ತಾ ಇದೀವಿ. ಆ ಸ್ಲೋಗನ್ಸ್ ಎಲ್ಲ ಬಂದಿದೆ ಅಂದ್ರೆ ಇವಾಗ್ಲೂ ಮಿಲ್ಕ್ ಯೂಸ್ ದ ಚೀಪೆಸ್ಟ್ ಇನ್ ಕರ್ನಾಟಕ ನಮ್ದು, ವಿ ಆರ್ ಸೆಲ್ಲಿಂಗ್ ಅಟ್ 38 ಮಾರಾಟ ಮಾಡ್ತಾ ಇದೀವಿ. ಬಟ್ ವಿ ಆರ್ ಬೇರೆ ಕಡೆ ನಾರ್ತ್ ಅಲ್ಲೆಲ್ಲ 40, 44, 45 ಟೋನ್ ಮಿಲ್ಕ್ ಗೆ ಹಿಂಗೆಲ್ಲ ರೇಟ್ಸ್ ಇದೆ. ನಾವ್ ಏನಾದ್ರು ಕೋಆಪರೇಟಿವ್ ಹೋಗಿದ್ರೆ ಪ್ರೈವೇಟ್ ನವರು ಇವತ್ತು 70, 60, 70 ಮಾರೋರು ಇವಾಗ್ಲೂ ಫಾರ್ಮ್ ಮಿಲ್ಕ್ ಅವೆಲ್ಲ ಬರ್ತಾ ಇದೆ, ದೇ ಆರ್ ಸೆಲ್ಲಿಂಗ್ ಅಟ್ 50, 70 ಏನೋ ಅದು ಅವರ ಫ್ಯಾನ್ಸಿ ಮೇಲೆ ಫಾರ್ಮ್ ಮಿಲ್ಕ್ ಅಂತ ಹೇಳಿ ಕೊಡ್ತಾರೆ, ಫ್ರೆಶ್ ಮಿಲ್ಕ್ ಅಂತ ಕೊಡ್ತಾರೆ. ಬಟ್ ನಮ್ಮ ಬಿಕಾಸ್ ವಿ ಆರ್ ದ ಲೀಡರ್ಸ್, ಈಗ ಕರ್ನಾಟಕದಲ್ಲಿ ನಂದಿನಿ ಇಸ್ ದ ಲೀಡರ್, ನಾವು 38 ಇಟ್ಟು ಬೇರೆ ಒಂದು 40 ರೂಪಾಯಿ ಅಂದ್ರೆ ಈಸಿಯಾಗಿ ಮಾರಕ್ಕಾಗಲ್ಲ. ಅನ್ಲೆಸ್ ಯಾರೋ ಮನೆ ಹತ್ರ ಹಾಲು ಕರೆದ ಮನೆ ಹತ್ರ ಹಸು ಕರ್ಕೊಂಡ್ಬಂದು ಹಾಲು ಕರೆದ್ರೆ ಅವನಿಗೆ 40 ರೂಪಾಯಿ ಕೊಡ್ಬೋದು ಫಾರ್ಮ್ ಮಿಲ್ಕ್ ಅಂತ, ಅಥವಾ ಕೌ ಮಿಲ್ಕ್ ಡೈರೆಕ್ಟ್ಲಿ ಇನ್ ಫ್ರಂಟ್ ಆಫ್ ಮೀ. ಸೊ ಅಮೂಲ್ ಅಂಡ್ ಕರ್ನಾಟಕ ನಂದಿನಿ ವಿ ಹ್ಯಾವ್ ಸ್ಟೆಬಿಲೈಸ್ ದ ಪ್ರೈಸ್ ಅಂದ್ರೆ ಕಸ್ಟಮರ್ಸ್ಗೆ ಹೊರೆ ಆಗಿಲ್ಲ ಜಾಸ್ತಿ. ಅದರ್ವೈಸ್ ಪ್ರೈವೇಟ್ ನಾನು ಏನ್ ಮಾಡ್ತಾನೆ, ಬೇಕಾ ಬೇಡ ಅವ್ನಿಗೆ ಯು ವಾಂಟ್ ಮೋರ್ ಪ್ರಾಫಿಟ್ ವಿಲ್ ಕೀಪ್ ದ ಪ್ರೈಸ್ ಮೋರ್ ಅಂಡ್ ಪ್ರೈಸ್ ಜಾಸ್ತಿ ಮಾಡಿದ್ರು ಅವ್ನ್ ಫಾರ್ಮರಿಗೆ ಕೊಟ್ರೆ ಪರವಾಗಿಲ್ಲ, ಹಿ ಕೀಪ್ಸ್ ದ ಮನಿ ಪ್ರೈವೇಟ್ ನವನು, ಹಿ ಕೀಪ್ಸ್ ಮೋರ್ ಪ್ರಾಫಿಟ್. ನಮ್ದು ಹಂಗಿಲ್ಲ, ವಿ ವಾಂಟ್ ಟು ಪಾಸ್ ಎವ್ರಿಥಿಂಗ್ ಟು ದ ಫಾರ್ಮರ್. ಸೊ ದಿಸ್ ಆವ್ ದ ಸಕ್ಸಸ್ ಆಫ್ KMA ಫಾರ್ ಅಮೂಲ್. ಈಗ ಏನಂದ್ರೆ ಇಂಡಿಯಾದಲ್ಲಿ ನಂಬರ್ 1 ಇಸ್ ಅಮೂಲ್, ಸೆಕೆಂಡ್ ಈಸ್ ನಂದಿನಿ. ನಾವು ನಂದಿನಿ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಸಕ್ಸಸ್ಫುಲ್ ಕೋಆಪರೇಟಿವ್ ವಿತ್ ಲಾಟ್ ಆಫ್ ಪ್ರಾಡಕ್ಟ್ಸ್ ಅಂಡ್ ಮಿಲ್ಕ್ ಕ್ವಾಲಿಟಿ ಬಗ್ಗೆ ಆಗ್ಲಿ, ಹೈಜೀನ್ ಬಗ್ಗೆ ಆಗ್ಲಿ, ಫಾರ್ಮರ್ಸ್ ಹ್ಯಾಪಿನೆಸ್ ಆಗ್ಲಿ. ಸಿ ವಿ ಪಂಪ್ ಡೈಲಿ 24 ಕ್ರೋರ್ಸ್ ರಫ್ಲಿ 22 to 24 ಕ್ರೋರ್ಸ್ ಎವ್ರಿ ಡೇ ಟು ದ ಫಾರ್ಮರ್ಸ್ ಆಸ್ ಆನ್ ಟುಡೇ ಐ ಆಮ್ ಟೆಲಿಂಗ್ ಆಸ್ ಆನ್ ರೀಸೆಂಟ್ ಫಿಗರ್ಸ್ 24 to 25 ಕ್ರೋರ್ಸ್ ಇಸ್ ಪಂಪ್ಡ್ ಇನ್ ಎವ್ರಿ ಡೇ ಲಿಕ್ವಿಡ್ ಕ್ಯಾಶ್ ಟು ದ ಫಾರ್ಮರ್. ಯಾವ ಸ್ಕೀಮ್ ಅಲ್ಲಿ ಈ ತರ ಇದೆ, ವೈ ದ ಕೋಆಪರೇಟಿವ್ ಸಕ್ಸಸ್ಫುಲ್ ಅನ್ನೋದಕ್ಕೆ. ಸಿ ಈ ಯಾವುದೇ ಪ್ರಾಡಕ್ಟ್ ಫಾರ್ಮರ್ ಪ್ರಾಡಕ್ಟ್ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಇಟ್ ಶುಡ್ ಆಲ್ಸೋ ರಿಯಲೈಸ್ ಮೇಕ್ ಪೀಪಲ್ ಟು ರಿಯಲೈಸ್. ಈಗ ಟೊಮೆಟೋ ನೀವು ಯು ವಿಲ್ ಬಿ ಹಿಯರಿಂಗ್, ನಿಮ್ಮ ಕೋಲಾರದವರು ಇದ್ರೆ ಯಾರಾದ್ರೂ ಇದ್ರೆ ಇಲ್ಲಿ ಅಥವಾ ಬೇರೆ ಕಡೆ ಇದ್ರೆ ಟೊಮೆಟೋ ಯು ಸಿ ಎವರಿ ಸೆಕೆಂಡ್ ಸೀಸನ್ ಆರ್ ಯು ಮಸ್ಟ್ ಹ್ಯಾವ್ ರೆಡ್ ದ ಪೇಪರ್ ಆರ್ ಇನ್ ಟ್ವಿಟರ್ ಯು ಸೀನ್ ಸೋಷಿಯಲ್ ಮೀಡಿಯಾ, ದೇ ಥ್ರೋ ದ ಟೊಮೆಟೋ ಟ್ರಕ್ ಲೋಡ್ಸ್ ಆನ್ ದ ರೋಡ್ ಅಂಡ್ ಸ್ಕ್ವಾಶ್ ಬಿಕಾಸ್ ಡೋಂಟ್ ಇವನ್ ಗೆಟ್ ದಿ ಪ್ರೈಸ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಸಿಗಲ್ಲ ಅವ್ರಿಗೆ. ಸೊ ಇಂದ ಒಂದು ಇದಕ್ಕೆ ಅದು ಆ ರೋಡಲ್ಲೇ ಬಿಸ್ತು ಬಿಸಾಕ್ ಹೋಗ್ತಾರೆ ಫಾರ್ಮರ್ಸ್ ಅಂತ ಒಂದು ಸ್ಥಿತಿ. ಆದ್ರೆ ನಮ್ಮಲ್ಲಿ ನೀವು ಫಾರ್ಮರ್ ಎಷ್ಟು ಬೇಕಾದ್ರೆ ಹಾಲು ಕೊಡ್ಬೋದು, ಅವ್ನು 1 ಲೀಟರ್ ಕೊಡ್ಲಿ 200 ಗ್ರಾಮ್ ಕೊಟ್ಟರು ತಗೋತಾರೆ, 200 ml ಕೊಟ್ಟರು ತಗೋತಾರೆ ಮಿನಿಮಮ್. ಮೇಲ್ಗಡೆ ನೀನು 2000 ಲೀಟರ್ ಕೊಡಿ ಫಾರ್ಮರ್ ತಗೋತೀವಿ. ಹಂಗ ನೋಡ್ರೆ ಕರ್ನಾಟಕ ಲಾಟ್ ಆಫ್ ಪ್ರಾಬ್ಲಮ್ಸ್ ಟು ಹ್ಯಾಂಡಲ್ ದ ಸರ್ಪ್ಲಸ್. ಬಟ್ ವಿ ಹ್ಯಾಂಡಲ್, ಐ ಥಿಂಕ್ ಅಟ್ ದಟ್ ಟೈಮ್ ಐ ವಾಸ್ ದೇರ್, ವಿ ಹ್ಯಾಂಡಲ್ ಲಾಟ್ ಆಫ್ ಪ್ರಾಬ್ಲಮ್ಸ್ ಫ್ರಮ್ 80s to 2013-14 ವರ್ಗು. ದಟ್ ಆಲ್ಸೋ ಕಾಸ್ಡ್ ಒನ್ ದ ಹೆಲ್ಪ್ ಮೀ ಇನ್ ಕನ್ವಿನ್ಸಿಂಗ್ ದ ಗವರ್ಮೆಂಟ್ ಅಕ್ಷರ ಭಾಗ್ಯ ಅಂತ ಒಂದು ಮಾಡೋದು, ಐ ವಿಲ್ ಟೆಲ್ ಯು ಲೇಟರ್. ವೆರಿ ಗುಡ್ ಸ್ಕೀಮ್ ವಿ ಇನ್ ಮೈ ಪೀರಿಯಡ್ ಆಸ್ MD ಬಿಕಾಸ್ ದೇರ್ ವಾಸ್ ಅ ಲಾಟ್ ಆಫ್ ಮಿಲ್ಕ್. ಐ ಟೋಲ್ಡ್ ದ ದೆನ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಇದ್ರು, ಸ್ವಲ್ಪ ಮೈಸೂರಲ್ಲಿ ಇದ್ದಾಗ ಕ್ಲೋಸ್ ಆಗಿದ್ರು, ಮೊದಲು ಡೈರಿ ಮಿನಿಸ್ಟರ್ ಆಗಿದ್ರು, ವಿ ನ್ಯೂ ದ ಪ್ರಾಬ್ಲಮ್ಸ್ ಆಫ್ ದ KMF, ಪ್ರೊಸೆಸಿಂಗ್ ಫೆಸಿಲಿಟೀಸ್ ಇರಲಿಲ್ಲ. ಸಿ ದ ಥಿಂಗ್ ಇಸ್ 50% ಓನ್ಲಿ ಇಸ್ ಕನ್ಸ್ಯೂಮ್ಡ್ ಹಿಯರ್, ಅನದರ್ 50% ಇಸ್ ಸರ್ಪ್ಲಸ್. ಅಂದ್ರೆ ಸಪೋಸ್ ವಿ ಗೆಟ್ ಅವರ್ ಮಾರ್ಕೆಟ್ ಈಸ್ ಓನ್ಲಿ 100, ವಿ ಯೂಸ್ ಟು ಗೆಟ್ 200. ಅಂದ್ರೆ 25, ನಾನು ವೆನ್ ಐ ವಾಸ್ ದೇರ್ 25 lakh liters ವಾಸ್ ದ ಸೇಲ್ಸ್, ವೆರ್ ಐ ವಾಸ್ ಗೆಟಿಂಗ್ 50-55 lakh liters ಎವ್ರಿ ಡೇ. 25 lakh liters ಐ ಹ್ಯಾವ್ ಟು ಪುಷ್ ಔಟ್ ಆಫ್ ದ ಸ್ಟೇಟ್, ಬೇರೆ ಕಡೆ ತಗೊಳಲ್ಲ. ಅವ್ ಅಂಡ್ ಎವ್ರಿ ಡೇ ಟು ಪುಷ್ ದ ಮಿಲ್ಕ್ 25 liters ಎವ್ರಿ ಡೇ.
ಇಟ್ ಇಸ್ ನಾಟ್ ದಟ್ ವರ್ಷಕ್ಕೊಂದು ಸರಿ ಮಾಡ್ತೀನಿ ಅಂತಿಲ್ಲ. ಎವ್ರಿ ಡೇ ಟು ಪುಷ್ 25 lakh liters. ಅದು ಯಾರು ಕೈಕಾಲು ಇಟ್ಕೋಬೇಕು? ತಮಿಳ್ನಾಡು, ಆಂಧ್ರ, ಡೆಲ್ಲಿ, ಕಲ್ಕಟ್ಟಾಗೆಲ್ಲ ಕಳಿಸಿದೀವಿ. ಅಂಡ್ ಸಮ್ಟೈಮ್ಸ್ ಇನ್ ದ ಅರ್ಲಿಯರ್ ಡೇಸ್ ಹ್ಯಾಂಡಲ್ ಮಾಡೋಕ್ಕಾಗದೆ ವಾರಕ್ಕೊಂದ್ಸರಿ ರಜಾ ಕೊಡ್ತಾ ಇದ್ವಿ ಫಾರ್ಮರ್ಸ್ಗೆ. ದಟ್ ಮಿಸ್ಟರ್ ಸಿದ್ದರಾಮಯ್ಯ ವಾಸ್ ಅವೇರ್ ಇನ್ '87. ಅಫ್ಕೋರ್ಸ್ ದ ಮ್ಯಾನ್ MD ವಾಸ್ ಸಂಬಡಿ ಸಮ ಐ ಎಸ್ ಆರ್ ಇದ್ರು. ಬಟ್ ಆಸ್ ಎ ಮಿನಿಸ್ಟರ್ ಪಾಪ ಅವ್ರಿಗೆ ಏನು ಮಾಡೋಕ್ಕಾಗ್ತಿಲ್ಲ, ಬಿಕಾಸ್ ಫೆಸಿಲಿಟಿ ಇಲ್ಲ, ದೇರ್ ವಾಸ್ ನೋ ಪ್ರೆಸಿಂಗ್ ಫೆಸಿಲಿಟಿ, ಮಾರ್ಕೆಟ್ ಇಲ್ಲ, ಅದರ್ ನೈಬರಿಂಗ್ ಸ್ಟೇಟ್ಸ್ ವೋಂಟ್ ಟೇಕ್ ಮಿಲ್ಕ್. ವಿ ಶುಡ್ ಸೆಂಡ್ ಟು ಕಲ್ಕಟ್ಟಾ ಟ್ರೈನ್ ರೈಲ್ಮಿಲ್ ಟ್ಯಾಂಕರ್ ಕಲ್ಕಟ್ಟಾ ಕಳಿಸ್ತಾ ಇದ್ವಿ. ಅಂತ ಟೈಮ್ನಲ್ಲಿ ವಾರಕ್ಕೊಂದ್ಸರಿ ಇನ್ನೂ ಉಳಿಯೋದು, ಅವಾಗ ಏನು ವಾರಕ್ಕೊಂದ್ಸರಿ ನೀವು ಹಾಲು ಕೊಡಬೇಡಿ ಅಂತ ರೈತರಿಗೆ ಹೇಳ್ತದೆ. ಒಬ್ಬ ಮಿಲ್ಕ್ ಪ್ರೊಡ್ಯೂಸರ್ ಅವನಿಗೆ ನೀವು ಮನೇಲಿ ನೀವು ಒಂದ್ ಗ್ಲಾಸ್ ಕುಡಿದ್ರೆ, ನಿಮ್ಮ ಮನೇಲಿ ನೀವು ಹೇಳಿ ನಿಮ್ಮ ಮನೇಲಿ ಎರಡು ಗ್ಲಾಸ್ ಹಾಲು ಕುಡಿರಿ ಅಂತೇಳಿ, ನಿಮ್ಮ ಮಕ್ಕಳು ನಿಮ್ಮ ಮನೆಯವ್ರು ಯಾರು ಕುಡಿಯಲ್ಲ, ಒಂದ್ ಗ್ಲಾಸ್ ಕುಡಿದ್ರೆ ಸಾಕು ಅಂತ ಹತ್ರ. ಅದು ಏನೋ ಚಾಕ್ಲೇಟ್ ಹಾಕಿ ಅಂದ್ರೆ ಬೋರ್ನ್ವಿಟಾ ಹಾಕಿ ಏನೋ ಹಾಕಿ ಕೊಡ್ಬೇಕು ಮಕ್ಕಳಿಗೆ. ಸೊ ಅಂಥದ್ರಲ್ಲಿ ಒಂದ್ ಲೀಟರ್ನ ಯು ಕಾಂಟ್ ಮೇಕ್ ಇಟ್ 2 liters, 10 liters ಟು ಕನ್ಸಂಪ್ಷನ್. ಕಾಫಿಗೆ ಎಷ್ಟೊಂದು ಹಾಕೋಬಹುದು. ಸೊ ದಿಸ್ ವಾಸ್ ದ ಪ್ರಾಬ್ಲಮ್. ಅವಾಗ ವಾರಕ್ಕೊಂದ್ಸರಿ ಅವ್ರ ಹಳ್ಳಿಯವ್ರು ಏನ್ ಮಾಡ್ತಾರೆ, ಹಳ್ಳಿಯವ್ರು ಎಷ್ಟು ದೇಶ ಪೋರ್ ಚರಂಡಿಗೆ ಸರಿಯೋರು, ಬಿಕಾಸ್ ದ ಕಾಂಟ್ ಕೀಪ್. ನೆಕ್ಸ್ಟ್ ಡೇ ಇಟ್ಕೊಂಡ್ರೆ ಪಾತ್ರೆಗಳೆಲ್ಲ ಖಾಲಿ ಇಲ್ಲ, ಮತ್ತೆ ಹಾಲು ಕರಿಯೋದಕ್ಕೆ. ಸೊ ಸೇಮ್ ಥಿಂಗ್ ಹ್ಯಾಪನ್ ಇನ್ ದ ಡೈರಿ. ಡೈರಿನಲ್ಲಿ ಸೋ ಮೆನಿ ಟೈಮ್ಸ್ ಐ ಶುಡ್ ನಾಟ್ ಸೇ ಆನ್ ರೆಕಾರ್ಡ್, ದ ಸ್ಟೋರೇಜ್ ಟ್ಯಾಂಕ್ಸ್ ಆರ್ ಫುಲ್, 5 lakh liters ಟ್ಯಾಂಕ್ ಇದೆ. ಬಟ್ ಅಗೇನ್ ಅನದರ್ 5 lakhs ಇಸ್ ಕಮಿಂಗ್, ಅನದರ್ 5 ಅಲ್ಲ 10 lakhs ಬರ್ತಾ ಇದೆ ಇವತ್ತು. ಸೊ ಐ ಹ್ಯಾವ್ ಟು ಎಂಪ್ಟಿ ದ ಟ್ಯಾಂಕರ್ ಟ್ಯಾಂಕ್ಸ್. ಬಿಡಿ, ಸ್ವಲ್ಪ ಎಲ್ಲಿ ಬಿಡ್ತೀರಾ, ಹೊರಗಡೆ ಬಿಡಕ್ಕಾಗಲ್ಲ, ಕೆರೆಗೆ ಹಾಕಕ್ಕಾಗಲ್ಲ, ಲೀವ್ ಟು ದ ಗಟರ್. ಅಂದ್ರೆ ದಟ್ ವಾಸ್ ದ ಸಿಚುಯೇಷನ್ ಹ್ಯಾಪನ್ ಅಂದ್ರೆ ವೆರಿಲಿ ಸಮ್ ಟೈಮ್ ಕ್ರಿಟಿಕಲ್ ಪೀರಿಯಡ್. ಆ ಇದನ್ನ ಇಟ್ಕೊಂಡು ನಾನು ಸೇಮ್ ಥಿಂಗ್ ಕಂಟಿನ್ಯೂಡ್ ಇನ್ ಅಪ್ ಟು 2012. ಇವನ್ CM, ಹಿ ಬಿಕೇಮ್ ದ CM. ಐ ವೆಂಟ್ ಟು ಹಿಮ್, ಕನ್ವಿನ್ಸ್ಡ್ ಹಿಮ್, ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಹಾಲು ಕೊಡೋಣ ಆಲ್ ಓವರ್ ದ ಸ್ಟೇಟ್. ಅಬೌಟ್ 1 crore ಚಿಲ್ಡ್ರನ್ ಸ್ಕೂಲ್, ಅಬೌಟ್ 60 lakh ಸ್ಕೂಲ್ ಚಿಲ್ಡ್ರನ್, ಒನ್ ಫಸ್ಟ್ ಸ್ಟ್ಯಾಂಡರ್ಡ್ ಫಸ್ಟ್ ಟು 10th standard, ಅಂಡ್ ಅಂಗನವಾಡಿ ಚಿಲ್ಡ್ರನ್ 40 lakhs. 60 + 40, 1 lakh 8,000 ಚಿಲ್ಡ್ರನ್ಗೆ, ಗವರ್ಮೆಂಟ್ ಸ್ಕೂಲ್ಗೆ ಬರೋ ಚಿಲ್ಡ್ರನ್, ಅಂಗನವಾಡಿ ಬರೋ ಚಿಲ್ಡ್ರನ್ಗೆ ಫ್ರೀ ಆಗಿ ಸರ್ಕಾರದಿಂದ ಹಾಲು ಕೊಡೋಂಗೆ ಮಾಡಿದೆ. ಸೊ ದಟ್ ಮೈ 8 liter ಮೈ ಕರ್ನಾಟಕ ಮಿಲ್ಕ್ ಪ್ರೊಡಕ್ಷನ್ ಡಿಸ್ಪೋಸಲ್ 8 lakh liter. ವೆರ ದೇ ಗೆಟ್ ಎ ಗುಡ್ ಮೈಲೇಜ್ ಅಂಡ್ ಅವ್ರ ಚಿಲ್ಡ್ರನ್. ನೀವು ರಾಯಚೂರು ಆ ಕಡೆಲ್ಲ ನಿಮ್ಗೆ ಮಾಲ್ ನ್ಯೂಟ್ರಿಷನ್ ಅಂತ ನೋಡಿ, ಯು ಆರ್ ಸೀಯಿಂಗ್ ಲಾಟ್ ಆಫ್ ರಿಪೋರ್ಟ್ಸ್ ಮಾಲ್ ನ್ಯೂಟ್ರಿಷನ್, ಮಕ್ಕಳದ್ದು ಬೋನ್ ಇದಾಗ್ಲಿ ಅಥವಾ ಹೆಲ್ತ್ ಆಗ್ಲಿ, ಡೆತ್ಸ್ ಆಗತ್ತೆ. ಆ ಮಾಲ್ ನ್ಯೂಟ್ರಿಷನ್ ಪ್ರಾಬ್ಲಮ್ ವಿಚ್ ಡಜನ್ ಗೆಟ್ ರಿಪೋರ್ಟೆಡ್ ಆಲ್ವೇಸ್, ಆ ಎಕ್ಸ್ಟೆಂಟ್ ಅಲ್ಲಿ ರಿಪೋರ್ಟ್ ಆಗಲ್ಲ, ಕೆಲವೊಂದ್ ಕಡೆ ಕೆಲವು ಪೇಪರ್ ರಿಪೋರ್ಟ್ಸ್ ಬರುತ್ತೆ, ಬಟ್ ಇಟ್ ಇಸ್ ಹ್ಯಾಪ್ನಿಂಗ್ ತುಂಬಾ ಕಡೆ ಅನ್ರಿಪೋರ್ಟೆಡ್. ಸೊ ಅಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಮಕ್ಕಳಿಗೆ ಹಾಲು ಕೊಡೋದ್ರಿಂದ ಅಟೆಂಡೆನ್ಸ್ ಇಂಪ್ರೂವ್ಡ್ ಇನ್ ದ ಸ್ಕೂಲ್, ದೇರ್ ನ್ಯೂಟ್ರಿಷನ್ ಇಂಪ್ರೂವ್ಡ್, ನ್ಯೂರಿಷನ್ ಇದು ಚೆನ್ನಾಗಿ ಅವ್ರ ಹೆಲ್ತ್ ಇಂಪ್ರೂವ್ ಆಯ್ತು. ನನಗೆ ಆಸ್ ಪ್ರೇಮ್ನಾಥ್ ಐ ಟು ದಿಸ್ ಥಿಂಗ್, ಒನ್ ಇಸ್ ಮೈ ಐ ವಾಂಟ್ ಟು ಮಾರ್ಕೆಟ್ ಮೈ ಸರ್ಪ್ಲಸ್ ಮೀ, ಅಂಡ್ ಆಲ್ಸೋ ಐ ಅಂಡರ್ಸ್ಟುಡ್ ದಿ ಸ್ಕೂಲ್ ಕೊಡೋಣ ಒಂದು ಪುಣ್ಯದ ಕೆಲಸ ಅಂತ ಹೇಳಿ. ಈವನ್ ನೌ ಐ ಆಮ್ ಗೆಟಿಂಗ್ ಮೈ ಯು ನೋ ಟು ಮೈ ಅಕೌಂಟ್, ಲಾಟ್ ಆಫ್ ಪುಣ್ಯ ಇಸ್ ಕ್ರೆಡಿಟೆಡ್ ನಾಟ್ ಮನಿ, ಬಿಕಾಸ್ 1 crore ಚಿಲ್ಡ್ರನ್ ಗೆಟ್ಸ್ ಮಿಲ್ಕ್ ಈವನ್ ನೌ. ಇನ್ ದ ಸೆನ್ಸ್ ಸಿದ್ದರಾಮಯ್ಯ ಅವರಿಲ್ಲ, ನಾನಿಲ್ಲ, ಬಟ್ ಆಲ್ ದ ಗವರ್ಮೆಂಟ್ಸ್ ಆರ್ ಕಂಟಿನ್ಯೂಯಿಂಗ್ ವಿತ್ ದ ಸ್ಕೂಲ್ಸ್ ಆರ್ ರನ್ನಿಂಗ್. ಇವಾಗೇನೋ ಸ್ವಲ್ಪ ಸ್ಟಾಪ್ ಆಯ್ತು, ಸ್ವಲ್ಪ ಮಕ್ಕಳು ಸ್ಕೂಲ್ ಇಲ್ಲ ಅಂತೇಳಿ. ಈವನ್ ದೆನ್ ಮಕ್ಕಳಿಗೆ ಮನೆ ಕೊಡಬೇಕು ಅಂತ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ ದಿಸ್ ದ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಫೈನಾನ್ಷಿಯಲಿ ದೇ ಕುಡ್ ಮಾರ್ಕೆಟ್ ಸೋ ಮಚ್ ಆಫ್ ಸ್ಟಾಕ್ಸ್. ಮಕ್ಕಳಿಗೆ ಹೆಲ್ತ್ ಇಂಪ್ರೂವ್ ಆಯ್ತು, ಅಟೆಂಡೆನ್ಸ್ ಸ್ಕೂಲ್ನಲ್ಲಿ ಅಟೆಂಡೆನ್ಸ್ ಇಂಪ್ರೂವ್ ಆಯ್ತು, ಪ್ಲಸ್ ಗವರ್ಮೆಂಟ್ ಗಾಟ್ ಎ ವೆರಿ ಗುಡ್ ನೇಮ್. ಸಿದ್ದರಾಮಯ್ಯ ಅವರಿಗೆ ವಿ ಗಾಟ್ ವೆರಿ ಗುಡ್ ನೇಮ್, ಅನ್ನಭಾಗ್ಯ ಅಂಡ್ ಕ್ಷೀರಭಾಗ್ಯ. ಈ ಫ್ರೀ ಸಬ್ಸಿಡೀಸ್ ಒಳ್ಳೇದಾ ಬೇಡದ ಅಂತ ಹೇಳ್ತಾರೆ, ಬಟ್ ಆದ್ರೂ ಇಟ್ ಹಸ್ ಗಾನ್ ಟು ಮಿಲ್ಕ್ ಇಸ್ ಟೂ ವೇ ಇದು ಹೆಲ್ಪಿಂಗ್, ಅದು ಇಟ್ ಹಸ್ ಹೆಲ್ಪ್ ಟೂ ವೇ ಆರ್ ತ್ರೀ ವೇ ಇವನ್ ಕೇಮ್. ಸೊ ದಿ ಸರ್ಪ್ಲಸ್ ಸಿಚುಯೇಷನ್ ಹೇಳ್ತಾ ಇದ್ದೆ, ಸಾರಿ ಡೈವರ್ಷನ್ ಆಯ್ತು ಈ ಕಡೆ ಬಂದ. ಅಂದ್ರೆ ಸರ್ಪ್ಲಸ್ ಸಿಚುಯೇಷನ್ ಎಕ್ಸ್ಪ್ಲೈನಿಂಗ್, ಐ ಆಮ್ ಎಕ್ಸ್ಪ್ಲೈನಿಂಗ್ ದ ಸರ್ಪ್ಲಸ್ ಸಿಚುಯೇಷನ್. ಆಂಧ್ರ ತಮಿಳ್ನಾಡು ಸಕ್ಸಸ್ ಆಗಿಲ್ಲ, ಕರ್ನಾಟಕ ನೌ ವಿ ಆರ್ ಪ್ರೊಕ್ಯೂರಿಂಗ್ ಐ ಥಿಂಕ್ 90 lakh liters ದಿಸ್ ಸೀಸನ್, ಫ್ಲಶ್ ಸೀಸನ್ ಅಂತ ಇದೆ, ಸುಗ್ಗಿ ಕಾಲ ಅಂತ ಏನ್ ಹೇಳ್ತೀವಿ, ದ ಟಚ್ 90 lakh liters, ವೇರ್ ದ ಮಾರ್ಕೆಟ್ ಇಸ್ ಓನ್ಲಿ 40 lakh liters. ಬಟ್ ನೌ ವಿ ಹವ್ ಕ್ರಿಯೇಟೆಡ್ ಪ್ರೊಸೆಸಿಂಗ್ ಕೆಪಾಸಿಟೀಸ್, ಮಾರ್ಕೆಟಿಂಗ್ ಕ್ಷೀರಭಾಗ್ಯ ಇದೆ, ಬೇರೆ ಬೇರೆ ಮಾರ್ಕೆಟಿಂಗ್ ಇದೆ, ಔಟ್ ಸೈಡ್ ಸ್ಟೇಟ್ ಮಾರಾಟ ಮಾಡ್ತಾ ಇದೀವಿ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿದೆ. ಸೊ KMF ಇಸ್ ಡೂಯಿಂಗ್ ವೆರಿ ವೆಲ್ ವಿತ್ ದಿಸ್. ಸೊ ದಿಸ್ ಐ ಎಕ್ಸ್ಪ್ಲೈನ್ 3 tier, ಹೌ ದ ಕೋಆಪರೇಟಿವ್ ಸಕ್ಸೆಸ್ಡ್ ಇನ್ ಕರ್ನಾಟಕ, ಅಂಡ್ ವಾಟ್ ಈಸ್ ಕೋಆಪರೇಟಿವ್ ಸಿಸ್ಟಮ್, ಡೈರಿ ಕೋಆಪರೇಟಿವ್ ಸಿಸ್ಟಮ್. ಸುಮ್ನೆ ಒಂದ್ ಕ್ವಶನ್ ಕೇಳ್ತೀನಿ, ಅದಕ್ಕೆ ನೀವು ಆಗ್ಲೇ ಆನ್ಸರ್ ಕೊಟ್ಟಿದ್ದೀರಾ, ಕ್ವಶನ್ ಕೇಳ್ತೀನಿ, ಅದು ಬೇಕು ಅಂದ್ರೆ ಎಡಿಟಿಂಗ್ ಟೈಮ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಸರ್, ಈಗ ಕ್ಷೀರಭಾಗ್ಯ ಅಂತ ಸ್ಕೀಮ್ ಬಗ್ಗೆ ತುಂಬಾ ಪೇಪರ್ ಅಲ್ಲಿ ಮತ್ತೆ ತುಂಬಾ ಕಡೆ ರಿಪೋರ್ಟ್ಸ್ ಬಂತು, ಅದು ಐಡಿಯಾ ಹುಟ್ಟಿದ್ದು ಹೇಗೆ? ಇದು ಎಲ್ಲೋ ಜಾಸ್ತಿ ಇದು
ಹೇಳ ಬಂದಿಲ್ಲ, ಇದು ಪ್ರಚಾರ ಆಗಿಲ್ಲ. ಯಾಕೆ ಅಂದ್ರೆ ಐ ವಾಸ್ ದೇರ್ ಇನ್ 2010 to 2015 ಆಸ್ ಮ್ಯಾನೇಜಿಂಗ್ ಡೈರೆಕ್ಟರ್. ಐ ಹ್ಯಾಡ್ ದಿಸ್ ಪ್ರಾಬ್ಲಮ್ ಆಫ್ ಡಿಸ್ಪೋಸಲ್. ಸಿ, ವಿ ಹ್ಯಾವ್ ಎ ಬೋರ್ಡ್ ಅಂಡ್ ಆಲ್, ಬಟ್ ದೇ ವಾಂಟ್, ದೇ ಕ್ಯಾನ್ ಡೂ ಎನಿಥಿಂಗ್. ದೇ ಪುಟ್ ದ ಬ್ಲೇಮ್ ಆನ್ ದಿ ಮ್ಯಾನೇಜಿಂಗ್ ಡೈರೆಕ್ಟರ್. ಯು ಆರ್ ದ ಎಕ್ಸಿಕ್ಯೂಟಿವ್, ಯು ಆರ್ ದ ಸಿಇಒ. ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಡಿಸ್ಪೋಸ್ ದ ಮಿಲ್ಕ್. ಇಫ್ ಐ ಲಾಸ್ಟ್ ಹೇರ್, ಐ ಇಸ್ ನಾಟ್ ಹೆರಿಡಿಟರಿ. ಇಟ್ ಈಸ್ ಬಿಕಾಸ್ ಆಫ್ ಡೈಲಿ ಪ್ರಾಬ್ಲಮ್ ಆಫ್ ದ ಟೆನ್ಷನ್ ಐ ಗಾಟ್ ಟು ಡಿಸ್ಪೋಸ್ ದಿಸ್ ಮಿಲ್ಕ್. ಹೌ ಟು ಡಿಸ್ಪೋಸ್ ಆಲ್ ದ ಡಿಸ್ಟ್ರಿಕ್ಟ್ ಮಿಲ್ಕ್ ಯೂನಿಯನ್, ದೇರ್ ಆಲ್ ಪವರ್ಫುಲ್ ಪೀಪಲ್. ಹಾಸನ ಇಸ್ ಎಡೆಡ್ ಬೈ ಯುವನ್ ನೌ ಮಿಸ್ಟರ್ ರೇವಣ್ಣ, ಹಿ ವಾಸ್ ಆಲ್ಸೋ ಮಿನಿಸ್ಟರ್, ಹಿ ವಾಸ್ ಆಲ್ಸೋ ದ ಚೇರ್ಮನ್ ಆಫ್ ಹಾಸನ್ ಮಿಲ್ಕ್ ಯೂನಿಯನ್. ಹಿ ವಿಲ್ ಬಂಬಾರ್ಡ್ ಮೀ, ಯೋ ಯು ಯು ಶುಡ್ ಡಿಸ್ಪೋಸ್ ಬಿಕಾಸ್ ಮಾರ್ಕೆಟಿಂಗ್ ಈಸ್ ಕೇಮ್ ಆಫ್ ರೆಸ್ಪಾನ್ಸಿಬಿಲಿಟಿ. ಸೊ ಐ ವಾಸ್ ಹೆಡೆಡ್, ಐ ವಾಸ್ ಅಟ್ಯಾಕ್ಡ್ ಇನ್ ಅಟ್ಯಾಕ್ಡ್ ಇನ್ ದ ಸೆನ್ಸ್ ದ ಪ್ರೆಷರ್ ವಾಸ್ ದೇರ್ ಆನ್ ಮೀ, ದ ಲೋಡ್ ವಾಸ್ ಆನ್ ಮೀ ಆಸ್ ಕೇಮ್ ಎಫ್ ಹೆಡ್, ಆಸ್ ಎಂ ಡಿ, ಆಸ್ ಎ ಜೂನಿಯರ್ ಆಫೀಸರ್, ಆಸ್ ಎ ಜಾಯಿಂಟ್ ಡೈರೆಕ್ಟರ್, ಅಡಿಷನ್ ಡೈರೆಕ್ಟರ್. ಐ ವಾಸ್ ನಾಟ್ ಹ್ಯಾವಿಂಗ್ ದ ಟೆನ್ಷನ್, ಬಟ್ ಐ ಆಮ್ ದ ಸಿಇಒ. ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ. ಗವರ್ಮೆಂಟ್ ಆಲ್ಸೋ ವಿಲ್, ಗವರ್ಮೆಂಟ್ ವಿಲ್ ಸೇ ದಟ್ ಎಂ ಡಿ ಇಸ್ ಯೂಸ್ಲೆಸ್ ಅಂಡ್ ಹಿ ಹಸ್ ನಾಟ್ ಡನ್. ಓ ಎಸ್ ಅಲೌಡ್ ದ ಮಿಲ್ಕ್ ಟು ಡಂಪ್ ಇನ್ ಟು ದ ಏನೋ ಗಟ್ಟರ್, ಆರ್ ಹಿ ಹಸ್ ಡಿಕ್ಲೇರ್ಡ್ ಅ ಮಿಲ್ಕ್ ಹಾಲಿಡೇಸ್. ದಟ್ ರಿಫ್ಲೆಕ್ಟ್ಸ್ ಆನ್ ಮೀ, ಬಟ್ ನಾನೇನು ಮಾಡೋಕ್ಕಾಗಲ್ಲ ಬಿಕಾಸ್ ಐ ಕಾಂಟ್ ಕ್ರಿಯೇಟ್ ಓವರ್ ನೈಟ್ ಇದು ಪ್ರೊಸೆಸಿಂಗ್ ಫೆಸಿಲಿಟೀಸ್. ಐ ಹ್ಯಾಡ್ ನೋ ಪ್ರೊಸೆಸಿಂಗ್ ಫೆಸಿಲಿಟೀಸ್ ಅಟ್ ದಟ್. ಅದು ಇದೆ ಅಂದ್ರೆ ಐ ಹ್ಯಾಡ್ ಪ್ರೊಸೆಸಿಂಗ್ ಕೆಪಾಸಿಟಿ, ಸಪೋಸ್ ಐ ವಾಸ್ ಗೆಟಿಂಗ್ 60 lakh liters, ಐ ಹ್ಯಾಡ್ ಪ್ರೊಸೆಸಿಂಗ್ ಕೆಪಾಸಿಟಿ ಟು ಪ್ರೊಸೆಸ್ ಅಬೌಟ್ 40-50 lakh liters ಓನ್ಲಿ. ಅನದರ್ 10 lakh liters ಐ ಡೋಂಟ್ ಹ್ಯಾವ್, ಬಟ್ ಐ ವಾಸ್ ಗೆಟಿಂಗ್ ಮಿಲ್ಕ್ ಮೋರ್. ಬಟ್ ಒಂದು ಪ್ರೊಸೆಸಿಂಗ್, ಇನ್ನೊಂದು ಏನಂದ್ರೆ ಮಾರ್ಕೆಟ್ ಆಗ್ತಾ ಇಲ್ಲ. ಮಾರ್ಕೆಟ್ ಆಗ್ತಾ ಇರೋದು ಬರೀ 30 lakh liters. ದೆನ್ ಐ ಬ್ರಾಟ್ ಐ ಟು ಟೆಲ್ ನೌ ಸಮ್ ಅದರ್ ಥಿಂಗ್ ಎಕ್ಸ್ಟ್ರಾ ಇಂಟ್ರೆಸ್ಟಿಂಗ್. ದೆನ್ ಐ ವಾಸ್ ಸಮ್ ಇನ್ 75 ವೆನ್ ಐ ಮೆಟ್ ಮೈ ಗರ್ಲ್ ಫ್ರೆಂಡ್, ಐ ವಾಸ್ ಆಲ್ಸೋ ಐ ಗಾಟ್ ಆಕ್ಸೆಸ್ ಟು ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್, ದ ಹೂಮ್ ಐ ಯೂಸ್ ಟು ಲವ್ ಅಂಡ್ ಲೈಕ್. ಸಮ್ ಈ ಸ್ಟಾರ್ಟೆಡ್ ಲೈಕಿಂಗ್ ಮೀ ಔಟ್ ಆಫ್ ಆಲ್ ದಿ ಫೆನೆಟಿಕ್ ಫ್ಯಾನ್ಸ್. ಐ ವಾಸ್ ನಾಟ್ ದ ಫೆನೆಟಿಕ್ ಫ್ಯಾನ್, ಬಟ್ ಐ ವಾಸ್ ಐ ಯೂಸ್ ಟು ಅಡೋರ್ ಹಿಮ್. ಈ ಸ್ಟಾರ್ಟೆಡ್ ಲೈಕಿಂಗ್ ಮೀ ಸಮ್ ಈಸ್ ನಾಟ್ ಅಟ್ ಎ ಯಂಗ್ ಏಜ್ ಹಸ್ ಬಿಕಮ್ ಜಾಯಿಂಟ್ ದಸ್ ಬಿಕಮ್ ಎ ಏನು ಬ್ರೆಡ್ ಆರ್ನರ್, ಒಂದು ಆಫೀಸರ್ ಆಗಿದ್ದಾರೆ. Then then only he developed some bondage to me, attended my marriage, ella 79, I'm talking about 79 80, so that was the bondage we had. Then slowly nan ella function ga I used to call him, enar product release madbekadre I used to call. I was not MD then, though I was a junior, you know, joint director agirthide, general manager agirthide. I used to, on behalf of KMF, nane hogbut nanna personal idralli karita idda, avaru bartade bandu martade. Then I used him to promote Nandini Milk for the first time. He has done an ad. But avaga idra TV channels illa, social media illa. It was only on Doordarshan and TV ad. Adana ondu maadde, used to tell prachara maadidru Nandini very good tagoli idda. Adana flavored milk products ella maadde. Adu very low scale. Jaasti idagilla. But avaga media ishtu idagirlilla. Adadmele Upendra, adadmele Puneet. Again they were all friends again. ಅವ್ರಿಗೆ ರಾಜ್ಕುಮಾರ್ ಮಾಡಿದ್ರೆ ನೀವು ಮಾಡಿ, ಬಟ್ ದೇವರ್ ಚಾರ್ಜಿಂಗ್ ಉಪೇಂದ್ರ ಡನ್ ಫಾರ್ ಯು ಬಿ, ಪುನೀತ್ ಡನ್ ಫಾರ್ ಡೂಯಿಂಗ್ ಫಾರ್ ಸೋ ಮೆನಿ ಥಿಂಗ್, ದ ಚಾರ್ಜ್ ಇನ್ ಐ ಡೋಂಟ್ ಟೆಲ್ ದ ಫಿಗರ್ ಇನ್ ಕ್ರೋರ್ಸ್. ಸೊ ಫಾರ್ ನಂದಿನಿ ದ ಬೋತ್ ಆಫ್ ದಮ್ ಐ ಹವ್ ಡನ್, ನಾಟ್ ಇವನ್ ಎ ಒನ್ ರುಪಿ ದೇ ಹವ್ ಟೇಕನ್, ದೇ ಹವ್ ಡನ್ ಫ್ರೀ ಆಫ್ ಕಾಸ್ಟ್. ವಾಟ್ ಆರ್ ದ ಫ್ರೆಂಡ್ಶಿಪ್, ಈಗ ಮುಕುಂದ್ ನನ್ನ ಫ್ರೆಂಡ್ಶಿಪ್ ಅಂದ್ರೆ ಯು ಡೂ ಫ್ರೀ ಅಂತ ಕೇಳಿದಂಗೆ ಎಸ್, ಆ ಥರ ಒಂದು ಗ್ರೇಟ್ನೆಸ್ ದೇ ಶೋಡ್. ಅಂಡ್ ದಿಸ್ ಐ ಯೂಸ್ ಫಾರ್ ದ ಮಾರ್ಕೆಟಿಂಗ್, ಐ ಯೂಸ್ ದೇರ್ ಫ್ರೆಂಡ್ಶಿಪ್ ಫಾರ್ ಮಾರ್ಕೆಟಿಂಗ್ ನಂದಿನಿ. ಸ್ವಲ್ಪ ಅದು ಹೆಲ್ಪ್ ಆಗಿದೆ ನನಗೆ ಬೇರೆ ತರ, ಬಿಕಾಸ್ ಐ ನಾಟ್ ಸ್ಪೆಂಡ್ ಎನಿ ಮನಿ ಅಂತ ಬ್ರ್ಯಾಂಡ್ ಅಂಬಾಸಡರ್ ಗಾನ ಕೊಟ್ಟಿಲ್ಲ, ಓನ್ಲಿ ಮೀಡಿಯಾ ಮೀಡಿಯಾ ಚಾರ್ಜ್ ಆಯ್ತು. ಆ ಥರ ಮಾಡಿದ್ವಿ, ಇಷ್ಟೆಲ್ಲ ಮಾರ್ಕೆಟ್ ಮಾಡಿ ನಮಗೆ ಹಾಲು ಹೋಗ್ತಾ ಇಲ್ಲ. ಅಂತ ಟೈಮ್ನಲ್ಲಿ 2010 ಕ್ಷೀರಭಾಗ್ಯ, 2013 ನಾನು ಟ್ರೈ ಮಾಡಿದೆ, 12 ಟ್ರೈ ಮಾಡಿದೆ. ಆ ಗೌರ್ಮೆಂಟಲ್ಲಿ ಇಲ್ಲ ಬಜೆಟ್ ಇಲ್ಲ, ದುಡ್ಡಿಲ್ಲ, ಆಗಲ್ಲ ಅಂದರು. ದಿಸ್ ದೆನ್ ಕಾಂಗ್ರೆಸ್ ಸಿದ್ದರಾಮಯ್ಯ ಗೌರ್ಮೆಂಟ್ ಕೇಮ್, ಅವರಲ್ಲೂ ಮ್ಯಾನಿಫೆಸ್ಟೋದಲ್ಲಿ ಇಲ್ಲ ಇದು, ದೇರ್ ವಾಸ್ ನೋ ದಟ್ ಕ್ಷೀರಭಾಗ್ಯ ಕೊಡಬೇಕು, ಅನ್ನಭಾಗ್ಯ ಇತ್ತು. ಆಮೇಲೆ ಒಂದ್ ದಿವಸ ನಾನು ಜಸ್ಟ್ 2 months ಆಫ್ಟರ್ ಇ ಟುಕ್ ಓವರ್ ಐ ವೆಂಟ್ ಟು ಹಿಮ್, ಮನೇಲಿ ಮೀಟ್ ಮಾಡಿದೆ. ಇಟ್ ಇಸ್ ನಾಟ್ ಎ ಕ್ಯಾಬಿನೆಟ್ ಮೀಟಿಂಗ್ ಆರ್ ಎನಿಥಿಂಗ್, ಹಾಲ್ ಜಾಸ್ತಿ ಆಗ್ತಿದೆ ಸರ್, 50 ನನಗೆ ಹೋಗ್ತಾ ಇರೋದು, 40-30 ನನಗೆ, 60 ಬರ್ತಾ ಇದೆ, 55 ಅವಾಗ 55 lakh ಬರ್ತಾ ಇದೆ, ಹೋಗ್ತಾ ಇರೋದು ನನಗೆ 25-30 lakh ಆಗ್ತಾ ಇದೆ, ಇನ್ನು 15-20 lakh ಜಾಸ್ತಿ ಇದೆ, ತೊಂದರೆ ಆಗ್ತದೆ. ಏ ನನಗೆ ಗೊತ್ತಿಲ್ಲಪ್ಪ, ನಿಮ್ಗೆ ಗೊತ್ತು ಸಿದ್ದರಾಮಯ್ಯ, ಯು ಶುಡ್ ಹ್ಯಾಂಡಲ್, ಐ ಡೋಂಟ್ ಹ್ಯಾವ್ ಎನಿ ಕಂಪ್ಲೇಂಟ್, ನೋ ಹಾಲಿಡೇಸ್ ಅಂತ, ಬಿಕಾಸ್ ಈ ನ್ಯೂ ದ ಅರ್ಲಿಯರ್ ಎಕ್ಸ್ಪೀರಿಯನ್ಸ್. ಬಟ್ ದೆನ್ ಐ ಕನ್ವಿನ್ಸ್ಡ್, ಇಲ್ಲ ಸರ್ ಇದು ಸ್ಕೂಲ್ ಹುಡುಗರಿಗೆ ಕೊಡೋಣ, ಒಟ್ 8 lakh liters ನನಗೆ ಇದಾಗುತ್ತೆ, ಕೊಡು ನೀನು ಫ್ರಮ್ ಕೇಮ್ ಎಫ್ ಇಂದ ಯು ಗಿವ್, ಐ ಡೋಂಟ್ ಹ್ಯಾವ್ ಅಬ್ಜೆಕ್ಷನ್, ನೋ 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 ನೋ, ಐ ವಾಂಟ್ ಯು ಟು ಬೇರ್ ದ ಕಾಸ್ಟ್ ಸರ್, ಐ ಡೋಂಟ್ ಹ್ಯಾವ್ ಮನಿ ಅಂತ. ದೆನ್ ಈ ಸೆಡ್ ಹೌ ಮಚ್ ಇಸ್ ದ ಕಾಸ್ಟ್ ಅಂತ, ನಾನು ಸ್ವಲ್ಪ ಲೋಕಿನಲ್ಲಿ ಹೇಳ್ದೆ ಫಿಕ್ಸ್ ಮಾಡ್ಬೇಕಾದ್ರೆ.
ಬಿಕಾಸ್ ಪೌಡರ್ ರೇಟ್ ಅವಾಗೇನ್ ಹಾಲು ಬರ್ತಾ ಇತ್ತು, ಪೌಡರ್ ಹೋಗ್ತಾ ಇತ್ತು, ಯೂಸ್ ಟು ಕನ್ವರ್ಟ್ ಇನ್ ಟು ಪೌಡರ್ ಹೆಚ್ ಕೆ ಆಗಿರೋದನ್ನ. ಅದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಇಸ್ 270, ಯೂಸ್ ಟು ಸೆಲ್ ಅಟ್ 90 rupees, 100 rupees, 1/3 ಆಫ್ ದ ಪ್ರೈಸ್. ಆಲ್ ಓವರ್ ಇಂಡಿಯಾ ಪ್ರೈಸ್ ವಾಸ್ ಇಸ್ ದಿಸ್ ನನಗೆ, ಅಂಡ್ ವಿ ಆರ್ ಇನ್ಕರಿಂಗ್ ಲಾಸ್. ಸೊ ನಾನು ಅದೇ ಪ್ರೈಸ್ ಅಲ್ಲಿ ಒಂದು 150-120 rupees ಅಂತ ಹೇಳಿದೆ, ಬಿಕಾಸ್ ವಿ ಆರ್ ಸೆಲ್ಲಿಂಗ್ ಟು ಅದರ್ ಪೀಪಲ್ ಅಟ್ ದ ಲೆಸ್ಸರ್ ರೇಟ್. ಗೌರ್ಮೆಂಟ್ ನಾನು ಯಾಕೆ ಜಾಸ್ತಿ ಮಾಡಬೇಕು ಅಂತ, ಬಟ್ 120 ಇದೆ. ಸೊ ವಿ ಸೆಟ್ ಅಬೌಟ್ 200 crores ಆಗ್ಬೋದು ಅಂತ. ಅದಕ್ಕೆ ಇ ವಾಸ್ ನಾಟ್ ರೆಡಿ, ನೋ ಇಟ್ ಈಸ್ ನಾಟ್ ಇನ್ ಮ್ಯಾನಿಫೆಸ್ಟೋ, ದರ್ ಇಸ್ ನೋ ಬಜೆಟ್ ಕೂಡ ಆಗೋಗ್ಬಿಟ್ಟಿತ್ತು. ಅಯ್ಯೋ ಕಮ್ ಇನ್ ದ ಬಜೆಟ್ ಆಗೋಗ್ಬಿಟ್ಟಿದೆ, ಐ ಕಾಂಟ್ ಹೆಲ್ಪ್ ಅಂತ. ಲಕ್ಕಿಲಿ ಅಟ್ ದಟ್ ಟೈಮ್ ಮಿಸ್ಟರ್ ರಂಗನಾಥ್ ವಾಸ್ ಚೀಫ್ ಸೆಕ್ರೆಟರಿ, ಎಸ್ ವಿ ರಂಗನಾಥ್ ಅಂತ, ಅವ್ರು ಈ ಕೇಮ್ ಟು ಹೌಸ್ ಮನೆಗೆ, ಸಿದ್ದರಾಮಯ್ಯ ಮನೆಗೆ ಬಂದರು. ನಾನು ಐ ವಾಸ್ ಟಾಕಿಂಗ್ ದಿಸ್, ಅಂಡ್ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡೆ, ಸರ್ ಯು ವೈ ಡೋಂಟ್ ಯು ಸಪೋರ್ಟ್ ದಿಸ್ ಫೈನಾನ್ಸ್ ಥಿಂಗ್ ಅಂತ. ಪಾಪ ಐ ಹ್ಯಾವ್ ಟು ಥ್ಯಾಂಕ್ ಅಂಡ್ ರಿಮೆಂಬರ್, ಬಿಕಾಸ್ ಕ್ಷೀರಭಾಗ್ಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇಟ್ ಇಸ್ ನೋನ್ ಆಸ್ ಎ ಗೌರ್ಮೆಂಟ್ ಸ್ಕೀಮ್, ಹೌ ಇಟ್ ಅಂದ್ರೆ ಅನ್ನೋದು ಗೊತ್ತಿಲ್ಲ. ನಾನು ಹಠ ಹಿಡಿದೆ ಯಾಕೆ ಅವ್ರ ಹತ್ರ, ಲೀನೆನ್ಸ್ ಇತ್ತು ಸಿದ್ದರಾಮಯ್ಯ ಅವ್ರ ಹತ್ರ, ಇಲ್ಲ ಸರ್ ನೀವು ಮಾಡ್ಬೇಕು, ಇದು ಆಗದೆ ಹೋದ್ರೆ ತೊಂದರೆ ಆಗುತ್ತೆ, ನೀವು ಮಾಡ್ಲೇಬೇಕು, ಆಮೇಲೆ ನಿಮ್ಗೆಲ್ಲ ಒಳ್ಳೆ ಹೆಸರು ಬರುತ್ತೆ, ಸಿದ್ದರಾಮಯ್ಯ ಅವರು ಹಳ್ಳಿ ಕಡೆ ಎಲ್ಲ ಹಾಲು ಕೊಟ್ರೆ, ಮಕ್ಳಿಗೆ ಹಾಲು ಕೊಟ್ಟಪ್ಪ ಅಂತ ಹೇಳಿದ್ರೆ ನಿಮ್ ಇಮೇಜ್ ಜಾಸ್ತಿ ಆಗುತ್ತೆ. ಅದಕ್ಕೆಲ್ಲ ಸ್ವಲ್ಪ ಪಿ ಆರ್ ಎಕ್ಸೈಸ್ ಮಾಡಿದೆ, ಆಲ್ ಇನ್ ಹಾಫ್ ಅನ್ ಅವರ್. ರಂಗನಾಥ್ ಅವ್ರು ಬಂದು ಹೀ ಸೆಡ್ ವಿಲ್ ಡೂ ಸಮ್ ಸೇವಿಂಗ್ಸ್, ಯಾವ್ದ್ರಲ್ಲೂ ಸೇವಿಂಗ್ಸ್ ಅಲ್ಲಿ ವಿಲ್ ಮ್ಯಾನೇಜ್ ಅಂತ. ಈಗ ಅಷ್ಟು ಗೇವ್ ಸಮ್ ಕಾನ್ಫಿಡೆನ್ಸ್ ಟು ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರಿಗೆ ಮನೆಯಲ್ಲಿ. ಇಟ್ ಇಸ್ ನಾಟ್ ಇನ್ ಆಫೀಸ್ ಅಟ್ 7:30 ಇನ್ ದ ಮಾರ್ನಿಂಗ್, ದಿಸ್ ಹ್ಯಾಪನ್ ಇನ್ 7:30 ಇನ್ ದ ಮಾರ್ನಿಂಗ್. ಚೀಫ್ ಸೆಕ್ರೆಟರಿ ಕಮ್ಸ್ ಟು ಸಿ ಎಂ ಹೌಸ್ ಫಾರ್ ಬ್ರೀಫಿಂಗ್, ಡೈಲಿ ಒಂದು ಬ್ರೀಫಿಂಗ್ ಬರ್ತಾರೆ ಡೈಲಿ, ಸಿ ಎಂ ರೊಟೀನ್ ಅದು. ಆ ಚೀಫ್ ಸೆಕ್ರೆಟರಿ ಬಂದಾಗ ಇದಾಯ್ತು, ಮೂರು ಜನ ಸೇರಿ ದಟ್ ಇಸ್ ಓನ್ಲಿ ಪ್ರಪೋಸ್ ನಾನು ಮಾಡಿದೆ, ಕನ್ಸ್ಯೂಮ್ ಮಾಡಿ ಪ್ರಪೋಸ್ ಮಾಡಿದೆ. ಸಿದ್ದರಾಮಯ್ಯ ಅವರು ಎಸ್ ಅಂದ್ರು, ಅದಕ್ಕೆ ಸ್ವಲ್ಪ ಕಾನ್ಫಿಡೆನ್ಸ್ ಮತ್ತೆ ಫೈನಾನ್ಷಿಯಲ್ ಮಾಡೋಣ ಅಂತ ಹೇಳಿ ಎಸ್ ವಿ ರಂಗನಾಥ್ ಅವ್ರು ಮಾಡೋದು. ಇದಾದ್ಮೇಲೆ ಎಲ್ಲ ಬ್ಯಾಕ್ ಇದು ಬ್ಯಾಕ್ ಲೋಡ್, ಆಮೇಲೆ ಕ್ಯಾಬಿನೆಟ್ ಆಯ್ತು, ಆಮೇಲೆ ನಮ್ಮ ಬೋರ್ಡ್ ಅಲ್ಲಿ ಆಯ್ತು. ಅಂದ್ರೆ ವಿ ಟುಕ್ ಎ ಡಿಸಿಷನ್, ವಿಲ್ ಗಿವ್ ಅಂತ. ದೆನ್ ವಿ ಅನೌನ್ಸ್ ದ ನೇಮ್, ಮೇನ್ ಅಲ್ಲಿ ಇದಾಗಿದೆ, ಮೀಟ್ ಮಾಡಿದೀನಿ ಮೇ ಜೂನ್. ದೆನ್ ಇನ್ ಆಗಸ್ಟ್ 1st ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ವಿ ಡೂ ದ ಪ್ರೋಗ್ರಾಮ್ ಇನ್ ಹೊಸಕೋಟೆ, ದೊಡ್ಡ ಸ್ಕೂಲ್ ನಲ್ಲಿ ಸಿದ್ದರಾಮಯ್ಯ ಅವರೇ ಬರ್ತಾರೆ. ಯು ವಿಲ್ ಡೂ ಅಂಡ್ ಇನ್ ಐ ಲಾಂಚ್ ದ ಪ್ರೋಗ್ರಾಮ್. ನೌ ಇಟ್ ಇಸ್ 8th ಇಯರ್ ಏನೋ, ಇವಾಗ 13th ಆಗಿದ್ ಲಾಂಚ್ ಆಗಿದ್ದು, ಕಂಟಿನ್ಯೂ ಆಗ್ತಾ ಇದೆ. ಅಂಡ್ ಇಟ್ ಇಸ್ 800 crores ಪ್ರಾಜೆಕ್ಟ್ ಈಗ ವರ್ಷಕ್ಕೆ. ಸ್ಟೇಟ್ ಗೌರ್ಮೆಂಟ್ ಇಸ್ ಅಲೋಕೇಟಿಂಗ್ ದಿಸ್, ಇಟ್ ಇಸ್ ಕಂಟಿನ್ಯೂಯಿಂಗ್. ಸೊ ಅದಕ್ಕೆ ಹೇಳಿದ್ದು ಪುಣ್ಯ ಬರ್ತಾ ಇದೆ, ನಮಗೂ ಬರ್ತಾ ಇದೆ, ನನಗೂ ಬರ್ತಾ ಇದೆ, ಚೀಫ್ ಮಿನಿಸ್ಟರ್ಗೂ ಬರುತ್ತೆ, ಅವರು ಸರ್ ರಂಗನಾಥ್ ಅವ್ರಿಗೂ ಬರಬೇಕು. ಅದು ಈಗ ಕಂಟಿನ್ಯೂ ಮಾಡ್ತಾರೆ ಗೌರ್ಮೆಂಟ್, ಅವರು ಡಿಸಿಷನ್ ಮೇಕರ್ಸ್ಗೂ ಬರಬೇಕು. ಅಂಡ್ ಮಕ್ಕಳಾರ್ ಹ್ಯಾಪಿ, ಸ್ಕೂಲ್ ಮಕ್ಕಳಾರ್ ಹ್ಯಾಪಿ. ಅಂಡ್ ವಿ ಆರ್ ಆಡ್ ಶುಗರ್ ಸ್ಕೂಲ್ನಲ್ಲಿ, ಮಿಲ್ಕ್ ಇಸ್ ದಿಸ್ ಇಸ್ ಹೀಟೆಡ್ ಆಡೆಡ್ ಶುಗರ್ ಅಂಡ್ ಗಿವನ್ ಇನ್ ಗ್ಲಾಸ್, ದೊಡ್ಡ ಗ್ಲಾಸ್ ಅಲ್ಲಿ ಕೊಡ್ತೀವಿ. ಅಂಡ್ ಇಟ್ ಇಸ್ ಎ ಹೋಲ್ ಮಿಲ್ಕ್ ಪೌಡರ್, ತುಂಬಾ ಎನ್ರಿಚ್ ಆಗಿರುತ್ತೆ, ಬಹಳ ಟೇಸ್ಟ್ ಇರುತ್ತೆ ಹಾಟ್ ಶುಗರ್ ಮಿಲ್ಕ್. ಎರಡು ರಿಜಾಯಿಂಡರ್ ಕ್ವೆಶ್ಚನ್ಸ್ ಇದೆ. ನೀವು ರಾಮಕ್ಕನ ಉದಾಹರಣೆ ಕೊಟ್ರಿ, ಅವಳು ಬೆಳಗ್ಗೆ ಕೆಚ್ಚಲು ಮುಟ್ಟದಾಗೂ, ಮುಟ್ಟೋ ಟೈಮಿಗೂ, ಹಾಲು ನಮಗೆ ತಲುಪೋ ಟೈಮಿಗೂ ಸರಿ ಸುಮಾರು ಎಷ್ಟು ಹೊತ್ತು ಹಿಡಿಬಹುದು? ಚಿಲ್ಲಿಂಗ್ ಮಾಡ್ಬೇಕು ಮತ್ತೆ ಪ್ಯಾಸ್ಚರೈಸೇಷನ್ ಮಾಡ್ತೀರಿ, ಎಷ್ಟು ಹೊತ್ತು ಹಿಡಿಯುತ್ತೆ ಸರ್ ಇದು? ಓಕೆ ಓಕೆ. ಎನಿ ಡೈರಿ ಇಂಡಸ್ಟ್ರಿ, ನಮ್ಮ ಇವ್ರು ಕೇಳ್ತಾ ಇದ್ರಲ್ಲ ಸಾಕೋಮಲ್ಲಿರೋರು, ಅವ್ರು ಕೇಳ್ತಾ ಇದಾರೆ ಫಾರ್ಮ್, ಅಲ್ಲೆಲ್ಲ ಫಾರ್ಮ್ ಇದೆ. ಅಲ್ಲಿ ಏನಾಗಿದೆ ಅಂದ್ರೆ ಫಾರ್ಮ್ ಅಲ್ಲಿಗೆ ಮಿಲ್ಕ್ ಆದ ತಕ್ಷಣ ಎಲ್ಲ ಆಟೋಮೆಟೆಡ್ ಮಿಲ್ಕಿಂಗ್ ಮೆಷಿನ್ಸ್ ಇದೆ, ಇಮಿಡಿಯೇಟ್ಲಿ ಚಿಲ್ ಅಲ್ಲೇ ಫಾರ್ಮ್ ಅಲ್ಲೇ ಚಿಲ್ ಆಗುತ್ತೆ. ಅಲ್ಲಿ ಹಂಗೆ ಪ್ರತಿಯೊಬ್ಬ ವಿಲೇಜ್ ಮನೆ ಮನೆಗೆ ಒಬ್ಬೊಬ್ಬರಿಗೆ ಹಸು ಇರಲ್ಲ, ಯಾರೋ ಒಬ್ಬ ದೊಡ್ಡ ಫಾರ್ಮರ್ ಅನ್ನೋ 500 or 2000 ಹಸುಗಳು ಇಟ್ಕೊಂಡಿರ್ತಾರೆ, ಎಲ್ಲ ಹೈ ಟಾಪ್ ಕ್ರಾಸ್ ಬ್ರೀಡ್ಸ್. ಒಂದ್ ಫಾರ್ಮ್ ಅಲ್ಲಿ 2000 liters 3000 liters ಅಲ್ಲ ಆಗುತ್ತೆ ಅದು ಅಲ್ಲಿ, ಬಟ್ ಅಲ್ಲಿ ವಾತಾವರಣ ಕೂಲ್ ಇರುತ್ತೆ. ನಮ್ಮಲ್ಲಿ ಇಟ್ ಇಸ್ ಇನ್ ದಿ ಯುನೋ ಇಟ್ ಇಸ್ ಅ ಟ್ರಾಪಿಕಲ್ ಕಂಟ್ರಿ, ಸ್ವಲ್ಪ ಟೆಂಪರೇಚರ್ ಇಸ್ 25-30 ನಮ್ಮಲ್ಲಿ ಕ್ಲೈಮೇಟ್ ವೆದರ್. ಇಲ್ಲಿ ನಮ್ಮಲ್ಲಿ 5 ಗಂಟೆಗೆ ಮಿಲ್ಕಿಂಗ್ ಆಗುತ್ತೆ, 4:30 ಅವ್ರ ಶಿ ವಾಶ್ ಅಡ್ಡರೆಲ್ಲ ಹಸು ತೊಳೆದ್ಬಿಟ್ಟು ಕೆಚ್ಚಲು ತೊಳಿತಾರೆ. ನಾವೆಲ್ಲ ಅದಕ್ಕೆಲ್ಲ ಮೆಥಡ್ಸ್ ಹೇಳ್ಕೊಟ್ಟಿದೀವಿ, ಕೆಮಿಕಲ್ ಅಲ್ಲಿ ಕ್ಲೀನ್ ಮಾಡ್ಬೇಕಂದ್ರೆ ಇದು ಸ್ಯಾನಿಟೈಸ್ ಆಗ್ಬೇಕು, ಆಮೇಲೆ ವಾಶ್ ಸೋಪ್ ಸೊಲ್ಯೂಷನ್ ವಾಶ್ ಆಗಿ ವಾಸನೆ ಇದಾಗಬಾರ್ದು, ನೀರಲ್ಲಿ ಚೆನ್ನಾಗಿ ತೊಳಿಬೇಕು, ಆಮೇಲೆ ಮಿಲ್ಕ್ ಮಾಡ್ಬೇಕು. 5:30 ಮಿಲ್ಕ್ ಆಗಿ ಸಂಘಕ್ಕೆ ಸೊಸೈಟಿ ಹತ್ರ ಬರುತ್ತೆ, 6:30 ಸೊಸೈಟಿಗೆ ಬರುತ್ತೆ, 5:30-6 ಗಂಟೆಗೆ ಆಗುತ್ತೆ, ಎಲ್ಲರೂ ಬರುತ್ತೆ, ಒಂದು 100 ಜನ ಕೊಡ್ತಾರೆ ಅಲ್ಲಿ, ಅಲ್ಲಿ ಕಲೆಕ್ಟ್ ಆಗಿ 7:00-7:30 ಲಾರಿ ಬರುತ್ತೆ ಅಲ್ಲಿ. 7:30 ಲಾರಿ ಬಂದು 8:00 ಯು ವಿಲ್ ರೀಚ್ ದಿ ಚಿಲ್ಲಿಂಗ್ ಸೆಂಟರ್. ಸೊ ದಿಸ್ ಇಸ್ ದ ಗ್ಯಾಪ್, 5:30 ಹಾಲು ಕರೀತಾರೆ, 8:00 ಡೈರಿ ನಮ್ಮ ಚಿಲ್ಲಿಂಗ್ ಸೆಂಟರ್ಗೆ ಬರುತ್ತೆ. ಅಲ್ಲಿ ಅರ್ಧ ಆಗುತ್ತೆ ಕೆಲಸ, ಅಲ್ಲಿ ಪೂರ್ತಿ ಆಗಿಲ್ಲ ಅದು. ಅರ್ಧ ಆದ್ಮೇಲೆ ಅಲ್ಲಿಂದ ಏನಾಗುತ್ತೆ, 12:00 ಅದು ಮೈನ್ ಡೈರಿಗೆ ಬರುತ್ತೆ, ಪ್ರೊಸೆಸಿಂಗ್ ಡೈರಿ.
ಡಿಸ್ಟ್ರಿಕ್ಟ್ ಡೈರಿ, ಬ್ಯಾಂಗ್ಳೂರ್, ಮೈಸೂರು, ಧಾರವಾಡ ಆ ತರ ಆ ಡಿಸ್ಟ್ರಿಕ್ಟ್ ಇದಕ್ಕೆ ಬರುತ್ತೆ. 12:30 ಬಂದಿದ್ದು ಅಲ್ಲಿ ಸ್ಟ್ಯಾಂಡರ್ಡೈಸ್ ಆಗಿ ಪ್ರೋಸೆಸ್ ಆಗಿ ರಾತ್ರಿ ಪ್ಯಾಕ್ ಆಗುತ್ತೆ. ಅಂದ್ರೆ 7 ಗಂಟೆ 8 ಗಂಟೆಗೆ ಪ್ಯಾಕ್ ಆಗುತ್ತೆ. ಅದನ್ನ ತಕ್ಷಣ ಏನ್ ಮಾಡಿ, ಬಟ್ ವಿ ಮೇಂಟೈನ್ ದ ಟೆಂಪರೇಚರ್. ಏನಂದ್ರೆ ಒನ್ಸ್ ಕೀಪ್ ಇನ್ ದ ಫ್ರಿಡ್ಜ್ ಅದು ಲೈಫ್, ನೋ ಮೋರ್ ಗ್ರೋತ್ ಆಫ್ ಬ್ಯಾಕ್ಟೀರಿಯಾ, ನೋ ಕ್ವಾಲಿಟಿ ಡಿಟೋರಿಯೇಷನ್. ಅಲ್ಲಿ ಫ್ರೋಸ್ ಆಯ್ತು ಅದು, ಅಂದ್ರೆ ಫ್ರೀಸ್ ಹಾಲ್ನ ನಾವು ಫ್ರೀಸ್ ಮಾಡಲ್ಲ, 3-4 degrees ಟೆಂಪರೇಚರ್ ಮೇಂಟೈನ್ ಇರುತ್ತೆ. ಅಲ್ಲಿ ಪ್ಯಾಕ್ ಆದ ತಕ್ಷಣ ಅಗೇನ್ ವಿ ಕೀಪ್ ಇನ್ ಕೋಲ್ಡ್ ಸ್ಟೋರ್ ವಿಚ್ ಇನ್ ಹ್ಯಾವಿಂಗ್ ಟೆಂಪರೇಚರ್ ಆಫ್ 2-4 degrees ಅಲ್ಲೇ ಇರುತ್ತೆ. 12 ಗಂಟೆಗೆ ಕೋಲ್ಡ್ ಸ್ಟೋರ್ ಇಂದ ಆಚೆ ತೆಗಿತಾರೆ. 12-1 ಗಂಟೆ ತೆಗೆದು ಲಾರಿ, ಇನ್ಸುಲೇಟೆಡ್ ವೆಹಿಕಲ್ಸ್, ವಿ ಹ್ಯಾವ್ ಇನ್ಸುಲೇಟ್ ಟ್ರಕ್ಸ್. ಸೊ ದೇ ಕಮ್ ಅಂಡ್ ಡೆಲಿವರ್ ಟು ದ ಏಜೆಂಟ್ ಇನ್ ಬ್ಯಾಂಗ್ಳೂರ್ ಆರ್ ತುಮಕೂರ್ ಅಟ್ 4:00-5:00. ಫೋರ್ ತರ್ಟಿ ಅವನ ಏಜೆಂಟ್ ತಗೊಂಡು 5:00 ನಿಮ್ಮ ಮನೆಗಳಿಗೆ ಅಥವಾ ನಿಮ್ಮ ಏಜೆನ್ಸಿ ಪಾಯಿಂಟ್ಗೆ ಡೆಲಿವರಿ ಆಗುತ್ತೆ. ಸೊ ನಿಮಗೆ ಹಾಲ್ ಬರೋದು ಇಂಡೆವಿಟಬಲ್, 24 hours. ಇವತ್ತು ಬೆಳಗ್ಗೆ ಆಗಿದ್ದು ಇವತ್ತು ಸಾಯಂಕಾಲ ಬರುತ್ತೆ ಅಂತ ಇಲ್ಲ. ಯಾವ ಡೈರಿ ಇಂಡಸ್ಟ್ರಿ ಆಲ್ ಓವರ್ ಇಂಡಿಯಾ ನೋವೇರ್ ಬೆಳಗ್ಗೆ ಕರೆದಿದ್ದು ಮಧ್ಯಾಹ್ನ ಬರುತ್ತೆ ಅಂತ ಇಲ್ಲ. ಬಿಕಾಸ್ ಬೆಳಗ್ಗೆ ಯು ಆರ್ ಸಪೋಸ್ ಟು ಗೆಟ್ ಯುವರ್ ಮಿಲ್ಕ್ ಅಟ್ 5:00 or 6:00 ಬಿಫೋರ್ ಯುವರ್ ಯು ಗೆಟ್ ಅಪ್, ಯು ಗೆಟ್ ಯುವರ್ ಬೈ ಒನ್ ಬೆಡ್ ಕಾಫಿ ಆರ್ ಕಾಫಿ ಅಟ್ 7:00-6:00. ಸೊ ಅಟ್ ದ ಟೈಮ್ ಶಿ ಇಸ್ ಮಿಲ್ಕಿಂಗ್ ಸಮಯರ್, ರಾಮಕ್ಕ ಇಸ್ ಮಿಲ್ಕಿಂಗ್ ಸಮಯರ್. ಇಟ್ ಟೇಕ್ಸ್ ಮಿನಿಮಮ್ 12 hours ಟು 24 hours. ಐ ವಿ ಕ್ಯಾನ್ ಗಿವ್ ದ ಮಿಲ್ಕ್ ಅಟ್ ಕೆಲವು ಕಡೆ ಮಧ್ಯಾಹ್ನ ನಾವು ಸೆಲ್ ದ ಮಿಲ್ಕ್ 4:00-6:00 ಕೂಡ ಕೆಲವು ಕಡೆ ವಿ ರನ್ ದ ವೆಹಿಕಲ್. ಅಂತ ಕಡೆ ನಾವು ಅದನ್ನ ಪುಷ್ ಮಾಡ್ತೀವಿ ಫ್ರೆಶ್ ಮಿಲ್ಕ್. ಅದರ್ವೈಸ್ ಇಟ್ ವೇರ್ ಎವರ್ ದಟ್ ಪೀಪಲ್ ಡಜಂಟ್ ಟೇಕ್ ಇನ್ ದ ಈವ್ನಿಂಗ್ ಹ್ಯಾಬಿಟ್ ಏನು, ಬೆಳಗ್ಗೆ ಹೊತ್ತೇ ಹಾಲು ತಗೊಳ್ಳೋದು ನಮ್ಮಲ್ಲಿ ಎಲ್ಲರೂ, ಬೂತ್ಗೆ ಹೋಗೋದು ಅಥವಾ ಏಜೆಂಟ್ ಅಂಗಡಿಗೆ ಹೋಗೋದು, ದೇ ಟೇಕ್ ಇನ್ ದ ಮಾರ್ನಿಂಗ್. ಸೊ ಇಟ್ ಇಸ್ 22 hours to 24 hours. ಸ್ಟಾಕ್ ಹೋಮ್ ಅಲ್ಲಿ ಅಥವಾ ಯುರೋಪ್ ಅಲ್ಲಿ ಅಲ್ಲಿ ಏನಾಗುತ್ತೆ, ಅಲ್ಲಿ ಫಾರಮ್ ಹೌಸ್ ಅಲ್ಲಿ ಇದಾಗುತ್ತೆ. ಅಲ್ಲಿಂದ ಅವರು ಡೈರಿಗೆ ತರ್ತಾರೆ, ಸಪೋಸ್ ಸ್ವೀಡನ್ ಡೈರಿ ಎಲ್ಲೋ ಒಂದ್ ಕಡೆ ಹತ್ರ ಡೈರಿ ಬರುತ್ತೆ, ಅಲ್ಲಿ ಪ್ರೊಸೆಸ್ ಆಗಿ ಫಿಲ್ ಇನ್ ಗ್ಯಾಲನ್ಸ್ ಅಲ್ಲೆಲ್ಲ ನಿಮ್ಮ ಪ್ಲಾಸ್ಟಿಕ್ ಕಾರ್ಬಾರ್ ಇವಿಲ್ಲ ಇದೆ ಗ್ಯಾಲನ್ ಇದ್ರಲ್ಲಿ ಬರುತ್ತೆ. ಅವನ್ನ ದೇ ಕೀಪ್ ಇಂದ ಇಲ್ಲಿ ನಿಮ್ಮ ಯಾವುದು ಮಾಲ್ಸ್ ಯಾವುದು ನಿಮ್ಮ ಸ್ಟೋರ್ಸ್ ಏನ್ ಹೇಳ್ತೀರಾ ಅಲ್ಲಿ ಡಿಪಾರ್ಟ್ಮೆಂಟ್ ಸ್ಟೋರ್ಸ್ ಅಲ್ಲಿ ಇರುತ್ತೆ. ಅಫ್ಕೋರ್ಸ್ ದೇ ಕೀಪ್ ಇನ್ ದ ಕೂಲ್ ಟೆಂಪರೇಚರ್ ಅಲ್ಲಿ. ಯು ಪಿಕ್ ಆಫ್ಟರ್ 3-4 days. ನೆವರ್ ಇದು, ಇಟ್ ಹ್ಯಾಪನ್ಸ್ ಓನ್ಲಿ ವೇರ್ ದ ಪೀಪಲ್ ಬ್ರಿಂಕ್ ಕೌ ಟು ದ ಡೋರ್ ಸ್ಟೆಪ್, ದೇರ್ ಯು ಗೆಟ್ ಅಟ್ 2 hours ನಿಮಗೆ ತಕ್ಷಣ ಸಿಗುತ್ತೆ. ಸರ್, ರಿಜಾಯಿಂಡರ್ ಕ್ವೆಶನ್, ನೀವು ನಮ್ಗೆ ಅವಾಗ್ಲೇ ಎಕ್ಸ್ಪ್ಲೈನ್ ಮಾಡ್ತಾ 5% ಫ್ಯಾಟ್ ಕೆಲವು ಸಲ ಮಿಕ್ಸ್ ಆಗಿರೋದ್ರಿಂದ 4-5% ಫ್ಯಾಟ್ ಇರುತ್ತೆ ಅಂತ ಹೇಳಿದ್ರಿ. ಆಮೇಲೆ ನೀವು ಅದನ್ನ 3% ಮಾಡ್ಬೇಕು ಮಾಡ್ತೀವಿ ಅಂತಾನು ಹೇಳಿದ್ರಿ. ಇದನ್ನ ಯಾಕೆ ಮಾಡ್ತೀರಿ, ಟೋನ್ಡ್ ಮಿಲ್ಕ್ ಯಾಕೆ ಮಾಡ್ತೀರಿ, ಹಂಗೆ ಯಾಕೆ ಕೊಡಲ್ಲ? ಗುಡ್ ಕ್ವೆಶನ್. ಅದ್ರಲ್ಲಿ ನಾನು ಹೇಳಿದ ಅರ್ಧ ಇತ್ತು ಅದ್ರಲ್ಲಿ ವಿಚಾರ. ತಿಂಗೆ ಮಿನಿಮಮ್ ಈಗ ಟೋನ್ ಇಂದ ಇನ್ನು ಕೆಳಗಡೆ ಹೋಗಿದ್ದಾರೆ. ಈಗ ನಿಮ್ಮ ಫ್ಯಾಸ್ಟ್ಯರ್ ಫ್ಯಾಮಿಲಿ ನಮ್ಮ ಇವರಾಗ್ಲಿ ಅಥವಾ ನಮ್ಮ ಅಲ್ಲಿ ಇರೋರಾಗ್ಲಿ ಸಾಕೋಮಲ್ಲಿ ಇರೋರಾಗ್ಲಿ, ನೌ ದೇ ಟೇಕ್ 2% ಮಿಲ್ಕ್ ಆರ್ 1% ಮಿಲ್ಕ್ ಆರ್ ಸ್ಲಿಮ್ ಮಿಲ್ಕ್. ನೌ ವಿ ಹ್ಯಾವ್ ದ ಕನ್ಸೆಪ್ಟ್ ಆಫ್ ಫ್ಯಾಟ್ ಈಸ್ ಡೇಂಜರಸ್ ಆರ್ ಅಥವಾ ನಾಟ್ ಲೈಕಬಲ್ ಆರ್ ಪ್ರಿಫರ್ಡ್ ಫಾರ್ ದಿ ಏನು ನಿಮ್ಮ ಒಬಿಸಿಟಿಗೆ, ಅದಕ್ಕೆಲ್ಲ ಅವಾಯ್ಡ್ ಮಾಡಬೇಕು, ಅಲ್ಲಿ ಫ್ಯಾಟ್ ಇಲ್ದೇರ ಹಾಲ್ ಬೇಕು ಅಂತಾರೆ. ಇನ್ ಯುರೋಪ್ ಅಂಡ್ ಯುಎಸ್ಎ ವಿ ಗೆಟ್ ಓನ್ಲಿ 1.5 or 1/2 milk, ಏನೋ ಇದು 2% ಮಿಲ್ಕ್ ಜಾಸ್ತಿ. ಇಫ್ ಯು ಸಿ ಇಟ್ ಇಸ್ ನಾಟ್ ಇವನ್ 3 or 4, ಅಲ್ಲಿ 2% ಜಾಸ್ತಿ ಇದೆ ಆರ್ 1% ಇರುತ್ತೆ ಆರ್ 1.5 ಇರುತ್ತೆ. ದಟ್ ಇಸ್ ಕಾಲ್ಡ್ ಡಬಲ್ ಟೋನ್ ಅಂತ, ಅಥವಾ ಅಲ್ಲಿ ದೇ ಡಿಕ್ಲೇರ್ ದ ಸ್ಟ್ಯಾಂಡರ್ಡ್ 2% ಅಂತ ಜಾಸ್ತಿ ಇರುತ್ತೆ. ಆಕ್ಚುಲಿ ಇಲ್ಲಿ ಇಂಡಿಯಾದಲ್ಲಿ ಏನ್ ಮಾಡಿದ್ದಾರೆ, ಮಿನಿಮಮ್ ದೇ ಡಿಕ್ಲೇರ್ ದ ಫಾರ್ಮ್ ದಿ ಸ್ಟ್ಯಾಂಡರ್ಡ್ಸ್. ಮಿನಿಮಮ್ ಒಬ್ಬ ಮನುಷ್ಯನಿಗೆ ಆರೋಗ್ಯ ಹೆಲ್ತಿ ಮ್ಯಾನ್ಗೆ ಅಥವಾ ಹ್ಯೂಮನ್ಗೆ 3% ಈಸ್ ಸಫಿಷಿಯಂಟ್ ಅಂತ. ಆದ್ರೆ ಬೇಬೀಸ್ಗೆಲ್ಲ ಇನ್ನೂ ಕಮ್ಮಿನೇ ಬೇಕು, ಊಟ ಮಕ್ಳು ಚಿಕ್ಕ ಮಕ್ಳಿಗೆ ಇನ್ನೂ ಕಮ್ಮಿನೇ ಬೇಕು. ಸೊ ಐ ವಿ ಆಡ್ ವಾಟರ್ ಅಂಡ್ ನೀವು ಮನೇಲಿ ನೋಡಿದ್ರೆ ಮಕ್ಳಿಗೆ ಹಸುನಲ್ಲಿ ಕೊಡ್ಬೇಕಾದ್ರೆ ನೀರ್ ಹಾಕಿ ಕೊಡ್ತಾರೆ, ತಾಯಿ ಹಾಲು ಈಕ್ವಲ್ ಮಾಡ್ಬೇಕು ಅದನ್ನ. ಸೊ ಹಾಗಾಗಿ ಫ್ಯಾಟ್ ಜಾಸ್ತಿ ಬೇಡ. ಬಟ್ ಇಟ್ ಡಸಂಟ್ ಮೀನ್ ವಿ ಡೋಂಟ್ ಹ್ಯಾವ್ ಮಿಲ್ಕ್, ವಿ ಡೋಂಟ್ ಸೆಲ್ ಮಿಲ್ಕ್ ಅಟ್ 5% or 6%. ವಿ ಹ್ಯಾವ್ ಮಿಲ್ಕ್ ವಿತ್ 6% ಮಿಲ್ಕ್ ಆಲ್ಸೋ. ಬಿಕಾಸ್ ನನಗೆ ನಮ್ಮ ಹುಬ್ಳಿ ಧಾರವಾಡ ಅಥವಾ ನಮ್ಮ ಗುಜರಾತ್ ದೇ ಆಲ್ ವಾಂಟ್ ಥಿಕ್ ಮಿಲ್ಕ್. ಥಿಕ್ ಮಿಲ್ಕ್ ಅಂದ್ರೆ ದ ವಾಂಟ್ ವಿತ್ ಹೈ ಫ್ಯಾಟ್. ಈ ಕಾಫಿ ಇದಕ್ಕೆಲ್ಲ ದ ಅಫ್ ಕೋರ್ಸ್ ಟೋನ್ ಮಿಲ್ಕ್ ಈಸ್ ಸಫಿಷಿಯಂಟ್. ಬಟ್ ಇಫ್ ಯು ವಾಂಟ್ ಟು ಎನ್ರಿಚ್ ದ ಟೇಸ್ಟ್ ಆಫ್ ಕಾಫಿ ಆರ್ ಯು ವಾಂಟ್ ಟು ಹ್ಯಾವ್ ದ ಟೇಸ್ಟ್ ಆಫ್ ದಹಿ ಅಂಡ್ ಆಲ್, ಶುಡ್ ಹ್ಯಾವ್ 5% or 6%. ಅಥವಾ ಎಮ್ಮೆ ಹಾಲು ಅಂತ ಹೇಳ್ತೀವಿ, ಎಮ್ಮೆ ಹಾಲು ಬೈ ನೇಚರ್ ಆರ್ ಕಾಂಪೋಸಿಷನ್ ದೇ ಗಿವ್ 5% to 6%, 6% to 8% ಕೊಡ್ತಾವೆ ಫ್ಯಾಟ್. ಈಗ ಯಾರು ನೀವು ಊರುಗಳಲ್ಲಿ ಎಮ್ಮೆ ಹಾಲೇ ಕೊಟ್ಟಿದ್ರೆ ಆಹಾ ಎಷ್ಟು ಚೆನ್ನಾಗಿದೆ, ಗಟ್ಟಿ ಗಟ್ಟಿ ಹಾಲಿದೆ, ಮೊಸರು ಲಸ್ಸಿ ವೆರಿ ತಿಕ್ಕಂಡಿರುತ್ತೆ, ಅದೇ ವಿ ಎಂಜಾಯ್. ಫ್ಯಾಟ್ ಗಿವ್ಸ್ ದ ಟೇಸ್ಟ್.
ಬಟ್ ಇಟ್ ಆಲ್ಸೋ ಇನ್ ಇನ್ಕ್ರೀಸ್ ದ ನಮ್ಮ ಅಬಿಸಿಟಿಗೆ ಅದು ಇಟ್ ಕಾಸಸ್ ದಿ ದಟ್ ಇಸ್ ಒನ್ ಆಫ್ ದ ಮೇನ್ ರೀಸನ್ ಈಗ ಇರೋ ಹೆಲ್ತ್ ಕಾನ್ಶಿಯಸ್ ಪೀಪಲ್ ದೇ ವಾಂಟ್ 3% ಆರ್ ಲೆಸರ್ ವಿ ಆಲ್ಸೋ ಹ್ಯಾವ್ ಸ್ಲಿಮ್ ಮಿಲ್ಕ್ ವಿ ಆಲ್ಸೋ ಹ್ಯಾವ್ ಡಬಲ್ ಟೋನ್ 1.5 ವೆರಸ್ ನಾವೇನ್ ಮಾಡ್ತೀವಿ ನಮಗೆ ಬರೋ ಹಾಲು 4.5 ಇದೆ ಇಲ್ಲಿ ಇಲ್ಲಿ ನಮ್ಮ ಕರ್ನಾಟಕ ಸದರ್ನ್ ಪಾರ್ಟ್ ಬೇರೆ ಧಾರವಾಡಲ್ಲಿ ನಾರ್ದನ್ ಕರ್ನಾಟಕ ಎಮ್ಮೆಗಳು ಜಾಸ್ತಿ ಇದೆ ಅಲ್ಲಿ ಎಮ್ಮೆಗಳು ಇಲ್ಲಿರುತ್ತೆ ನಮಗೆ 5% 6% ಹಾಲು ಬರುತ್ತೆ 7% ಬರುತ್ತೆ ಅದನ್ನ ಏನ್ ಮಾಡ್ತೀವಿ ನಾವು ಈ ಬೆಂಗಳೂರಿನಲ್ಲೂ ಕೂಡ ವಿ ಹ್ಯಾವ್ ಶುಭಮ್ ಅಂತ ಇದೆ ಅಲ್ಲಿ 5% ಅಂಡ್ ಅಬೋವ್ ಇಡ್ತೀವಿ ನಾವು ವಿ ಹ್ಯಾವ್ ಸ್ಟ್ಯಾಂಡರ್ಡೈಸ್ ಮಿಲ್ಕ್ 4.5 ಅಂಡ್ ಅಬೋವ್ ವಿ ಹ್ಯಾವ್ 4 varieties, 5 varieties ಆಫ್ ಮಿಲ್ಕ್ ಸ್ಕಿಮ್ ಮಿಲ್ಕ್ ಡಬಲ್ ಟೋನ್ ಮಿಲ್ಕ್ ಸ್ಟ್ಯಾಂಡರ್ಡೈಸ್ ಮಿಲ್ಕ್ ಟೋನ್ ಮಿಲ್ಕ್ ಇಸ್ 3% ವೆನ್ ವಿ ಕಾಲ್ ಸ್ಟ್ಯಾಂಡರ್ಡೈಸ್ ಮಿಲ್ಕ್ ಇಸ್ ಆಲ್ ಸ್ಟ್ಯಾಂಡರ್ಡ್ ಫಿಕ್ಸ್ ಬೈ ಗವರ್ಮೆಂಟ್ PFA, Prevention of Food Adulteration Act, these are the standards. If it is a standardized milk, it will have 4.5%. ಅಲ್ಲಿ ಕೊತ್ತಿಗೆಲ್ಲ ನಾವು ಇನ್ ಕಡೆ ನಾವು ಆಡ್ ಮಾಡ್ತೀವಿ ವಿ ವಾಂಟ್ ಟು ಗಿವ್ ಸಮ್ವೇರ್ ಶುಭಮ್ ಅಂತ ಮಾಡ್ತೀವಿ ಅಲ್ಲಿ ಅದು ಇಫ್ ದ ಮಿಲ್ಕ್ ಇಸ್ 4.5 ಇನ್ ಬ್ಯಾಂಗ್ಳೂರ್ ವಿ ಆಡ್ ಎಕ್ಸ್ಟ್ರಾ ಕ್ರೀಮ್ ದೇರ್ ವಿ ಇನ್ಕ್ರೀಸ್ ದ ಫ್ಯಾಟ್ ಸೊ ಯಾರ್ಯಾರು ಜನಗಳಿಗೆ ಏನೇನು ಬೇಕು ಅದನ್ನ ನಾವು ಕೇಟರ್ ಅದನ್ನ ಕೊಡ್ತೀವಿ ಸೊ ಇಟ್ ಇಸ್ ನಾಟ್ ದಟ್ ವಿ ರಿಮೂವ್ ಎವ್ರಿಥಿಂಗ್ ಇಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್ ಬೈ ದಿ standards fixed by the government and also health related and personal choices it is your choice first got it and you are nama youth alli youngsters alli ladies alli nandini slim anadu thumba famous agida slim in tetra pack we give in tetra pack so that is very famous slim anta and actually slim milk is that without fat is priced high by some brands neevu bere brands nodidra that milk though it doesn't have fat they removed entire fat but they keep the price high premium product adu andre health conscious youngsters ge it cater ulida bhaga mundina varada sanchikeyalli